ಸ್ವಾಗತವನ್ನ ಬಯಸುತ್ತ ನವರಾತ್ರಿಯ ಪರ್ವ ಕಾಲದಲ್ಲಿ ನವಮಿದಿನದಿಂದ ಪೂಜೆ ಗೈಯುತ್ತಿರುವಂತಹ ಜಗವನ್ನ ಪರಿವಂತಹ ಜಗನ್ಮಾತೆಯನ್ನ ಸಂಸ್ಮರಿಸುತ್ತ ಬಂಧುಗಳೇ ಕಾಲು ತೊಡವಿ ತಡೆಯಲಾಗದೆ ಬೆನ್ನು ಬಾಗಿ ಕುಳ್ಳಿರಲಾಗದೆ ಹಲ್ಲು ಹೋಗಿ ನುಡಿಯಲಾಗದೆ ನೆನಪು ಕಳೆದ ವಿಚಾರಗಳನ್ನು ಹೊಂದಿಸಲಾಗದೆ ಹೋದಾಗಲೂ ನಿವೃತ್ತನಾಗಲು ಮನ ಒಪ್ಪದ ಮಾಯಾ ಮೋಹಕ ಕ್ಷೇತ್ರ ಹೊಂದಿದ್ದರೆ ಅದು ಯಕ್ಷಗಾನ ಆ ಕ್ಷೇತ್ರದಲ್ಲಿ ಕಾಲ್ಪನಿಕ ಪ್ರಸಂಗಗಳ ವಿನೂತನ ರಂಗ ಪ್ರಯೋಗದ ಹರಿಕಾರರಾಗಿ ಶತಕ ಸಂಭ್ರಮದ ಕಾವ್ಯ ಕುಸುಮಗಳನ್ನು ಕಲಾಮಾತೆಯ ಪಾದ ಪದ್ಮ ಕಲ್ಪಿಸಿದ ಕಲಾ ತಪಸ್ವಿ ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿ ಅವರ ನೆನಪು ನುಡಿನಮನ ಕಾರ್ಯಕ್ರಮ ಸುಧಾಜ್ಯೋತಿ ಕಲಾ ಪ್ರತಿಷ್ಠಾನ ಇದರ ಉದ್ಘಾಟನಾ ಸಮಾರಂಭ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾವಿದ್ದೇವೆ ಈ ಸುಂದರ ಸಮಾರಂಭದ ಉದ್ಘಾಟಕರಾಗಿ ಡಾಕ್ಟರ್ ಬರಶೆಟ್ಟಿ ವೈ ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸುವರೆ ಶ್ರೀ ಕೆ ವಿಜಯ ಕೊಡವೂರು ಅಧ್ಯಕ್ಷರು ಸುಧಾಜ್ಯೋತಿ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ತೆಕ್ಕನಡಿಯೂರು ಮುಖ್ಯ ಅಭ್ಯಾಗತರಾಗಿ ಶ್ರೀ ಕೆ ರಘುಪತಿ ಭಟ್ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಶ್ರೀ ಪ್ರಮೋದ್ ಮಧ್ವರಾಜ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಪಿ ಕಿಶನ್ ಹೆಗಡೆ ಆಡಳಿತ ಮೊಕ್ತೇಸರರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಸೌಕುರು ಡಾಕ್ಟರ್ ನಾಗೇಶ್ ವೈದ್ಯಾಧಿಕಾರಿಗಳು ಜಿಲ್ಲಾ ಆಸ್ಪತ್ರೆ ಉಡುಪಿ ಪ್ರಾಸ್ತಾವಿಕ ನುಡಿಯನ್ನಾಡುವರೆ ನಮ್ಮ ಜೊತೆಗಿದ್ದಾರೆ ಶ್ರೀ ಜನಾರ್ದನ ಕೊಡವರು ಆಡಳಿತ ಮಂಡಳಿ ಸದಸ್ಯರು ಶ್ರೀ ಶಂಕರನಾರಾಯಣ ದೇವಸ್ಥಾನ ಕೊಡವರು ನೆನಪಿನ ನುಡಿನಮನ ಗೈಯುವರೆ ನಮ್ಮ ಜೊತೆಗಿದ್ದಾರೆ ಶ್ರೀ ಎಚ್ ಬಾಲಕೃಷ್ಣ ಶೆಟ್ಟಿ ನಿವೃತ್ತ ಉಪನ್ಯಾಸಕರು ಕುಂದಾಪುರ ಅಭಿನಂದನ ನುಡಿಯನ್ನ ಗೈಯಲು ನಮ್ಮ ಜೊತೆಗಿದ್ದಾರೆ ಶ್ರೀ ಎಸ್ ವಿ ಉದಯಕುಮಾರ ಶೆಟ್ಟಿ ಪ್ರಾಧ್ಯಾಪಕರು ಎಂಐಟಿ ಮಣಿಪಾಲ ನಮ್ಮ ಆತ್ಮೀಯ ಕರೆಗೆ ಓಗೊಟ್ಟು ಸಭಾಂಗಣದ ಮುಂದಿರ್ತಕ್ಕಂತಹ ಅಭ್ಯಾಗತರನ್ನ ಈ ಸುಧಾಜ್ಯೋತಿ ಕಲಾ ಪ್ರತಿಷ್ಠಾನ ಇದರ ಅಧ್ಯಕ್ಷರು ಬಂದಂತಹ ಅಭ್ಯಾಗತರನ್ನ ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಅಭ್ಯಾಗತರು ವೇದಿಕೆಗೆ ಆಗಮಿಸಿ ಈ ಸುಂದರ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ಸಂಘಟಕರ ಪರವಾಗಿ ಹೃತ್ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡಿಕೊಳ್ತಾ ಇದ್ದೇವೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಯಕ್ಷ ಕಲಾಭಿಮಾನಿಗಳು ಆಗಮಿಸಿದಂತಹ ಆತ್ಮೀಯ ವರೇಣ್ಯರನ್ನ ಕರತಾಡನದ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಧನಿಯಾದಂತ ಈ ಕ್ಷೇತ್ರವನ್ನ ಕಾಯುವಂತ ಈ ಪುರದ ಒಡೆಯ ಈ ಕ್ಷೇತ್ರವನ್ನ ಕಣ್ಣ ಸೀಮೆಯಲ್ಲಿ ಕಾಪಿಟ್ಟುಕೊಂಡು ಬಂದಂತಹ ಸ್ಥಳದ ಶಕ್ತಿ ದೇವರನ್ನ ನಾವು ಆರಾಧನೆ ಮಾಡಿಕೊಂಡು ಬರುವಂತಹ ದೈವ ದೇವರುಗಳನ್ನ ಮನಸಾರಿ ಸ್ಮರಿಸುತ್ತ ಕಾಲವಿದ್ಯ ಸಭಾ ಕಾರ್ಯಕ್ರಮ ಆದ್ದರಿಂದ ಭಗವಂತನನ್ನ ಮನಸಾರಿ ಸ್ಮರಿಸುತ್ತ ಈ ಕಾರ್ಯಕ್ರಮ ಯಾವ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ಸಾಗಲಿ ಎಂದು ಮನದ ಮಂಟಪದಲ್ಲಿ ಅವನನ್ನ ಸ್ತುತಿಸುತ್ತ ಅತಿಥಿ ದೇವೋ ಭವ ಎನ್ನುವಂತಹ ಮಾತಿದೆ ಬಂದಂತಹ ವರೇಣ್ಯರಲ್ಲಿ ದೇವರನ್ನು ಕಂಡವರು ಸಭಾ ಸಂಪ್ರದಾಯ ಪ್ರಕಾರವಾಗಿ ಆಗಮಿಸಿದ ಸರ್ವರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವರೆ ಸುಧಾಜ್ಯೋತಿ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ತೆಕ್ಕನಡಿಯೂರು ಇದರ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ಸುಹಾಸ್ ಬಾಧ್ಯ ಇವರಲ್ಲಿ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸುವರೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾವೆ ಶ್ರೀ ಗುರುದೇವ ನಮಃ ಹರಿಓಂ ಸುಧಾಜ್ಯೋತಿ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ತೆಂಕನಡಿಯೂರು ಇದರ ಉದ್ಘಾಟನಾ ಸಮಾರಂಭದ ಹಾಗೂ ಪ್ರತಿಷ್ಠೆ ಪ್ರದಾನ ಹಾಗೂ ನಮ್ಮೆಲ್ಲರ ಪ್ರೀತಿಯ ಪ್ರಸಂಗಕರ್ತರಾದಂತಹ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿಯವರ ನುಡಿನಮನ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಮ್ಮ ಸುಧಾಜ್ಯೋತಿ ಕಲಾ ಪ್ರತಿಷ್ಠಾನವನ್ನು ಲೋಕಾರ್ಪಣೆಗೈಯಲು ಆಗಮಿಸಿರುವಂತಹ ನಮ್ಮ ಪ್ರೀತಿಯ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಪ್ರೊಫೆಸರ್ ಡಾಕ್ಟರ್ ಭರತ್ ಕುಮಾರ್ ಶೆಟ್ಟಿ ವೈ ಇವರನ್ನು ಅತ್ಯದ್ಭುತವಾಗಿ ಸಂತೋಷದಿಂದ ಸ್ವಾಗತಿಸುತ್ತಿದ್ದೇನೆ
ಪ್ರೊಫೆಸರ್ ಡಾಕ್ಟರ್ ಪರಶಿಜಿ ವೈದ್ಯರತ್ ಇವರಿಗೆ ಪಿ ಲಕ್ಷ್ಮಣ ಹಂದೆ ಇವರು ಪುಷ್ಪಗುಚ್ಛವನ್ನು ಇತ್ತು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ನಮ್ಮ ನೆಚ್ಚಿನ ಮಾಜಿ ಶಾಸಕರು ಹಾಗೂ ಕೊಡುಗೈ ರಾಣಿಯಾದಂತಹ ಪ್ರಮೋದ್ ಮಧ್ವರಾಜ್ ಅವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ ಶ್ರೀಯುತ ಪ್ರಮೋದ್ ಮಧ್ವರಾಜ್ ಅವರಿಗೆ ಟಿ ಕೆ ಭಟ್ ಅವರು ಪುಷ್ಪಗುಚ್ಛವನ್ನು ಇಟ್ಟು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ವಿಜಯ್ ಕೊಡೋರು ಇವರನ್ನು ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಶ್ರೀಯುತ ಕೆ ವಿಜಯ್ ಕೊಡೋರು ಇವರಿಗೆ ಶ್ರೀಯುತ ಮುರಳಿ ಕೃಷ್ಣ ಇವರು ಪುಷ್ಪಗುಚ್ಛವನ್ನು ಇಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಶ್ರೀ ಕ್ಷೇತ್ರ ಸಹೋದರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಿ ಆದಂತಹ ನಮ್ಮೆಲ್ಲರ ಪ್ರೀತಿಯ ಪಿ ಕಿಶನ್ ಹೆಗ್ಡೆಯವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಶ್ರೀ ಪಿ ಕಿಶನ್ ಹೆಗ್ಡೆಯವರಿಗೆ ಶ್ರೀಯುತ ರಾಘವೇಂದ್ರ ಯಲ್ಲಾಪುರ ಇವರು ಪುಷ್ಪವನ್ನಿತ್ತು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದಾರೆ ಉಡುಪಿ ಜಿಲ್ಲಾ ಆಸ್ಪತ್ರೆಯ ವೈದ್ಯರಾಗಿರುವಂತಹ ನಮ್ಮೆಲ್ಲರ ಮೆಚ್ಚಿನ ಡಾಕ್ಟರ್ ನಾಗೇಶ್ ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಶ್ರೀಯುತ ಡಾಕ್ಟರ್ ನಾಗೇಶ್ ಅವರಿಗೆ ಕಾರ್ತಿಕ್ ಪಂಡೆ ಇವರು ಪುಷ್ಪವಹಿತಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ನಮ್ಮ ಕಾರ್ಯಕ್ರಮದ ಹಾಗೂ ನನ್ನ ಪ್ರಶ್ನೆ ನಮ್ಮ ಸುಧಾಜ್ಯೋತಿ ಕಲಾ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರಾಗಿರುವಂತಹ ಜನಾರ್ದನ್ ಕೊಡೋರ್ ಅವರನ್ನು ನಾನು ಈ ವೇದಿಕೆಯಲ್ಲಿ ಸ್ವಾಗತ ಬಯಸುತ್ತಿದ್ದೇನೆ ಶ್ರೀಯುತ ಶ್ರೀ ಮುರಳಿ ಕೃಷ್ಣ ಇವರು ಪುಷ್ಪವನ್ನಿಟ್ಟು ಸ್ವಾಗತಿಸಬೇಕಾಗಿ ವಿನಂತಿ ಕಲಾ ತಪಸ್ವಿಯಾದಂತಹ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ನೆನಪಿನ ನುಡಿ ನಮನವನ್ನು ಮಾಡಲು ಬಂದಿರುವಂತಹ ಉಪನ್ಯಾಸಕರಾಗಿರುವ ಕುಂದಾಪುರದ ಹೆಚ್ ಬಾಲಕೃಷ್ಣ ಶೆಟ್ಟಿ ಇವರಿಗೆ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ ಹೆಚ್ ಬಾಲಕೃಷ್ಣ ಶೆಟ್ಟಿ ಇವರಿಗೆ ಶ್ರೀಯುತ ಪಿ ಲಕ್ಷ್ಮಣ್ ಹಂದೆ ಇವರು ಪುಷ್ಪವಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ಅಭಿನಂದನಾ ನುಡಿಯನ್ನು ಮಾಡಲು ಬಂದಿರುವಂತಹ ಉಪಾಧ್ಯಕ್ಷರಾದಂತಹ ಎಚ್ ವಿ ಉದಯ್ ಕುಮಾರ್ ಶೆಟ್ಟಿಗೆ ನನ್ನ ಪೂರ್ಣವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಶ್ರೀಯುತ ಎಸ್ ವಿ ಉದಯ್ ಕುಮಾರ್ ಶೆಟ್ಟಿ ಇವರಿಗೆ ಶ್ರೀಯುತ ಶಶಿ ಆಚಾರ್ಯ ಇವರು ಪುಷ್ಪವಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಸೇರಿರುವಂತಹ ಸಕಲ ಕಲಾವಿದರಿಗೂ ಎಲ್ಲರಿಗೂ ನನ್ನ ಪೂರ್ವಕವಾದ ಸ್ವಾಗತ ಆಗಮಿಸಿದ ಪತ್ರಕರ್ತ ಮಿತ್ರರಿಗೆ ಛಾಯಾಗ್ರಾಹಕ ಬಂಧುಗಳಿಗೆ ಹಾಗೂ ದೇವರಿಗೆ ಭಕ್ತರು ಪ್ರಿಯರಂತೆ ಕಲಾವಿದರಿಗೆ ಪ್ರೇಕ್ಷಕರು ಕಲಾವಿದರು ಪ್ರಿಯರಂತೆ ಯಕ್ಷಗಾನವನ್ನು ಸವಿಯಲು ಆಗಮಿಸಿದ ಎಲ್ಲ ಯಕ್ಷ ಪ್ರೇಮಿಗಳನ್ನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸಭಾ ಸಂಪ್ರದಾಯದ ಪ್ರಕಾರವಾಗಿ ನಮ್ಮನ್ನು ಸ್ವಾಗತಿಸಿದ ಸುಹಾಸ್ ಭಾಗ್ಯ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ದೀಪ ಜ್ಞಾನದ ಸಂಕೇತವಂತೆ ದೀಪ ಪ್ರಾಣದ ಸಂಕೇತವಂತೆ ದೀಪ ಅಭಿವೃದ್ಧಿಯ ಸಂಕೇತವಂತೆ ದೀಪಸ್ತಂಭದಲ್ಲಿ 27 ನಕ್ಷತ್ರ ನಾಳದಲ್ಲಿ ವಾಸುಕಿ ಪಾದದಲ್ಲಿ ಚಂದ್ರ ಸೂರ್ಯರು ಧೂಪ ದೀಪ ಪಾತ್ರೆಯಲ್ಲಿ ಅಗ್ನಿ ದೇವತೆಗಳು ನೆಲೆಗೊಂಡಿರುವರು ಎನ್ನುವಂತಹ ನಂಬಿಕೆಯಲ್ಲಿ ಬದುಕಿದವರು ನಾವು ಅಂತಹ ನಂದಾದೀಪವನ್ನ ಬೆಳಗುವುದರ ಮುಖೇನವಾಗಿ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸ್ತಾ ಇದ್ದೇವೆ ಅದಕ್ಕೂ ಮುನ್ನ ನಮ್ಮ ಈ ಕಾರ್ಯಕ್ರಮದ ಅಭ್ಯಾಗತರಾದ ಶ್ರೀ ರಘುಪತಿ ಭಟ್ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಇವರು ಆಗಮಿಸಿದ್ದಾರೆ ಇವರನ್ನ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ
ಶ್ರೀಯುತ ಪ್ರದೀಪ್ ಶೆಟ್ಟಿ ಇವರು ಆಗಮಿಸಿ ಹೂಗುಚ್ಛವನ್ನು ಇತ್ತು. ಶ್ರೀಯುತ ರಘುಪತಿ ಭಟ್ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಇವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಕಣ್ಣಲ್ಲಿ ನಾವು ಸಾವಿರಾರು ಕೆಲಸಗಳನ್ನು ಕಾಣುತ್ತೇವೆ. ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ತೆಕ್ಕನಡಿಯೂರು, ಇದು ಹುಟ್ಟಲು ಕಾರಣವೇನು? ಬೆಳೆಯಲು ಆ ಕನಸನ್ನು ಪೂರೈಸುವರೆ ಅದರ ಉದ್ದೇಶ ಏನು? ಈ ಎಲ್ಲ ಮಾತುಗಳನ್ನು ಪೋಡಿಸಿಕೊಂಡು ನುಡಿ ತೋರಣವನ್ನು ಕಟ್ಟಲು ನಮ್ಮ ಮುಂದೆ ಇದೀಗ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಶ್ರೀಯುತ ಜನಾರ್ದನ್ ಕೊಡವರು, ಗೌರವ ಅಧ್ಯಕ್ಷರು ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ತೆಕ್ಕನಡಿಯೂರು. ಆತ್ಮೀಯರೇ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕಲಾರಾಧಕರೇ, ಆಗಮಿಸಿದ ಎಲ್ಲರಿಗೂ ಆತ್ಮೀಯ ನಮನಗಳು. ಈಗಿನ ಯುವಶಕ್ತಿ ಕೇವಲ ಔದ್ಯೋಗಿಕವಾಗಿ ಮಾತ್ರವಲ್ಲ, ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದು ಹೊಸ ಶಿಗುರು ಹಳೆ ಬೇರು ಕೂಡಿರಲು ಮನಸ್ಸೊಗಸು ಅಂದ ಹಾಗೆ ಹಿರಿಯರನ್ನು ಅನುಭವಿಗಳನ್ನು ಮುಂದಿರಿಸಿಕೊಂಡು ತನ್ನ ಮಾತಾಪಿತೃಗಳ ಹೆಸರಿನಲ್ಲಿ ಕಲಾ ಸೇವೆಗೊಂದು ವೇದಿಕೆ ರೂಪಿಸಿಕೊಂಡಿರುವ ಸುಹಾಸ್ ಪಾದ್ಯ ಇವರ ನಡೆ ಈಗಿನ ಯುವ ಪೀಳಿಗೆಗೆ ಆದರ್ಶ. ಕಲೆಯೊಂದರ ಕಲಾ ಸೌಂದರ್ಯವು ಹೃದಯ ಸಂಸ್ಕಾರವನ್ನು ನೀಡುವುದರ ಮೂಲಕ ಜ್ಞಾನ ಸಂಪಾದನೆಗೆ ಸೋಪಾನವಾಗಿ ಸಮಾಜವನ್ನು ಸುಸಂಸ್ಕೃತವಾಗಿರುವ ಹಲವಾರು ಕಲಾ ಮಾಧ್ಯಮಗಳು ಮನೋರಂಜನೆಯ ಮೂಲಕ ಮನೋವಿಕಾಸಕ್ಕೆ ನಾಂದಿ ಹಾಡುತ್ತಿದೆ. ಸಮಾನ ಮನಸ್ಕರನ್ನು ಒಂದುಗೂಡಿಸಿಕೊಂಡು ಕಲೆಯಲ್ಲಿ ಆಸಕ್ತಿಯುಳ್ಳ ಕಲಾಸಕ್ತರನ್ನು ಹಾಗೂ ಕಲಾ ಪೋಷಕರನ್ನು ಒಟ್ಟು ಸೇರಿಸಿಕೊಂಡು ಕಲೆಗೆ ಹಾಗೂ ಕಲಾವಿದರಿಗೆ ಕೇವಲ ಅಭಿನಂದನೆ ಸಲ್ಲಿಸುವುದಲ್ಲದೆ ಅವರಿಗೆ ಒಂದಿಷ್ಟು ಪ್ರೋತ್ಸಾಹ ರೂಪವಾಗಿ ಗೌರವಧನವನ್ನು ನೀಡುತ್ತಾ ಕಲೆಗೆ ಹಾಗೂ ಕಲಾವಿದರಿಗೆ ಉತ್ತೇಜನ ನೀಡುತ್ತಾ ಕಲಾವಿದನ ಸಾಧನೆಯ ಹಾದಿಯನ್ನು ಹಸಿರಾಗಿಸುವ ಮಹದಾಸೆಯೊಂದಿಗೆ ಮತ್ತು ಇನ್ನಷ್ಟು ಮತ್ತಷ್ಟು ಕಲೆಗೆ ಉತ್ತೇಜನ ನೀಡಲು ಸುಧಾ ಜ್ಯೋತಿ ಪ್ರತಿಷ್ಠಾನ ಅಸ್ತಿತ್ವಕ್ಕೆ ಬಂದಿದೆ. ಸ್ನೇಹಿತರೆ, ಈ ಪ್ರತಿಷ್ಠಾನದ ಮುಖಾಂತರ ಯಕ್ಷಗಾನ ಕಲೆಗೆ ಸಂಬಂಧಿಸಿದ ಒಂದಿಷ್ಟು ಕೆಲಸ ಕಾರ್ಯಕ್ರಮಗಳನ್ನು ಆಯೋಜಿಸುವುದೇ ಅಲ್ಲದೆ ಕಲಾರಾಧನೆಯೊಂದಿಗೆ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಯೋಚನೆ ಇದೆ. ಹಲವಾರು ಯೋಜನೆಗಳಿದ್ದು ಇನ್ನಷ್ಟು ಮತ್ತಷ್ಟು ಕಾರ್ಯಕ್ರಮಗಳನ್ನು ಮಾಡಲು ಹಾಗೂ ಧನಾತ್ಮಕ ಕ್ರೋಢೀಕರಣದ ಬಗ್ಗೆ ಆಲೋಚನೆ ಮಾಡಿ ಪ್ರತಿಷ್ಠಾನವನ್ನು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವ ಸದುದ್ದೇಶಕ್ಕೆ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಅವಶ್ಯವಾಗಿದೆ. ನಾಳೆಗಳನ್ನು ಕಟ್ಟುವ ಕನಸುಗಳನ್ನು ಹೆಣೆದು ಮಾಲೆಯನ್ನಾಗಿಸಿಕೊಂಡ ನಮ್ಮ ಈ ಪ್ರತಿಷ್ಠಾನದ ಪ್ರಯಾಣದಲ್ಲಿ ತಮ್ಮೆಲ್ಲರ ನಿರಂತರ ಸಹಾಯ, ಸಹಕಾರ, ಪ್ರೋತ್ಸಾಹವನ್ನು ಮುಂದಿನ ದಿನಗಳಲ್ಲಿ ನಿರೀಕ್ಷಿಸುತ್ತಾ ಕಲಾಭಿಮಾನಿಗಳು, ಕಲಾ ಪೋಷಕರು, ಕಲಾವಿದರು ಮುಂತಾದ ಹೃದಯ ಶ್ರೀಮಂತ ಮನಸ್ಸುಗಳು ನಮ್ಮೊಂದಿಗಿರಲಿ ಎನ್ನುತ್ತಾ ಮಾತಿಗೆ ವಿರಾಮ ನೀಡುತ್ತಿದ್ದೇನೆ. ವಂದನೆಗಳು. ಅರ್ಥಪೂರ್ಣ ಪ್ರಾಸ್ತಾವಿಕ ನುಡಿಗೆ ಗೌರವವನ್ನು ಅರ್ಪಿಸುತ್ತ ಔಚಿತ್ಯಪೂರ್ಣ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮದಂತ ಸಾಗ್ತಾ ಇದ್ದೇವೆ. ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಲೋಕಾರ್ಪಣೆ, ನಂದಾದಿ ಭವನ ಬೆಳಗುವುದರ ಮುಖೇನವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಡಾಕ್ಟರ್ ಪರಶೆಟ್ಟಿ ವೈ ಶಾಸಕರು ಇವರಲ್ಲಿ ವಿನಮ್ರರಾಗಿ ವಿನಂತಿಸಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಅಭ್ಯಾಗತರ ಅಮೃತ ಹಸ್ತ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಎನ್ನುವಂತಹ ತುಡಿತ ನಮ್ಮದು. ದೀಪವನ್ನು ಬೆಳಗುವುದರ ಮುಖೇನವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಎಲ್ಲ ಅಭ್ಯಾಗತರಿಗೆ ವಂದನೆಗಳನ್ನು ಅರ್ಪಿಸುತ್ತಾರೆ.
ಸಹಸ್ರ ಬಾಹುವಾಗಿ ಸಮಾಜದ ಸೇವೆಯನ್ನು ಸಲ್ಲಿಸುವ ತಮ್ಮ ಪರಾಕ್ರಮ ಬುದ್ಧಿ ಕರ್ತೃತ್ವ ಸಿದ್ಧಿ ಚೇತನ ಶುದ್ಧಿ ವಿದ್ವತ್ತೆ ಬುದ್ಧಿಮತ್ತೆ ಏಕಾಗ್ರತೆ ಕ್ರಿಯಾಶೀಲತೆ ತಮಗೆ ಹುಟ್ಟೋಡನೆ ಬಂದ ಗುಣಗಳಿಸಲಿ. ಇವರು ಬೇರಾರಲ್ಲ, ನಮ್ಮೆಲ್ಲರ ಯುವಕರ ಕಣ್ಮಣಿ. ಈ ಕಾರ್ಯಕ್ರಮದ ಉದ್ಘಾಟಕರಾದ ಪ್ರೊಫೆಸರ್ ಡಾಕ್ಟರ್ ಪರಶುಜಿ ವೈ ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಉದ್ಘಾಟಕರ ನೆಲೆಯಲ್ಲಿ ಒಂದೆರಡು ಮಾತುಗಳೊಂದಿಗೆ ನಮ್ಮ ಮುಂದೆ ಬಂಧುಗಳೇ. ತಮ್ಮ ಸಾಧನೆಯಲ್ಲಿ ಕೃತಕೃತ್ಯರಾಗಿ ಯಕ್ಷಕಲಾ ಮಾತೆಯ ಕಿರೀಟದ ಮಣಿಯಾಗಿ ಜೀವನದುದ್ದಕ್ಕೂ ಸಾಧಿಸಿದ ಕಲಾ ತಪಸ್ಸಿನಿಂದ ಅಪರರಾಗಿ ಯಕ್ಷನ ಒಮ್ಮಟ್ಟದ ಧ್ರುವ ನಕ್ಷತ್ರದಂತೆ ಯಕ್ಷಾಂಬರವನ್ನು ಬಳಗುತ್ತಿರುವ ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿಯವರಿಗೆ ನುಡಿನಮನ ವನ್ನು ಸಲ್ಲಿಸುವರೆ ನಾವಿದ್ದೇವೆ. ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕೈಯುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಧ್ಯಾಪಕರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಸರಿಸುಮಾರು 27 ವರ್ಷಗಳ ಹಿಂದೆ ಯಕ್ಷಗಾನ ಕ್ಷೇತ್ರದಲ್ಲಿ ಮೆರೆದಂತಹ ಮಾಣಿಕ್ಯ ಕಲಾಮತೆಯ ಕಲಾಸೇವೆಯನ್ನು ತನ್ನ ಉಸಿರಾಗಿಸಿಕೊಂಡು ಅದೆಷ್ಟೋ ಕಲಾವಿದರನ್ನ ಕಲಾಮತೆಯ ಮಡಿಲಿಗೆ ಹಾಕಿದಂತಹ ಧೀಮಂತ ವ್ಯಕ್ತಿ ಕಲಾ ತಪಸ್ವಿ ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿ ನುಡಿನಮನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಶಾಸಕರಾದ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆ ರಘುಪತಿ ಭಟ್, ಅದೇ ರೀತಿಯಾಗಿ ಶ್ರೀಯುತ ಪ್ರಮೋದ್ ಮಧುರಾಜ್, ಶ್ರೀಯುತ ಡಾಕ್ಟರ್ ಬರಶೆಟ್ಟಿ ಬಾಯ್, ಶ್ರೀ ಪಿ ಕಿಶನ್ ಹೆಗಡೆ ಆಡಳಿತ ಮುಖ್ಯಸ್ಥರು, ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಸೌಕುರು, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲರೂ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಅರ್ಪಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಇದರ ಲಾಂಛನ ಬಿಡುಗಡೆಗೊಳಿಸುವರೆ ಇಂದಿನ ಸಮಾರಂಭದ ಅಭ್ಯಾಗತರಾದ ಶ್ರೀ ಕೆ ರಘುಪತಿ ಭಟ್ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲರೂ ಎರಡೂ ಕರಗಳನ್ನ ಜೋಡಿಸಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಾಗಿ ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಉದ್ಘಾಟಕರ ಮಾತಿಗಾಗಿ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಇದರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾಗಿರುವಂತ ಶ್ರೀ ಕೆ ವಿಜಯ್ ಹುಡುಗರವರ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿರುವಂತ ಮಿತ್ರರು, ಸ್ಥಳೀಯ ಶಾಸಕರು, ನಾಯಕರಾದಂಥ ಶ್ರೀ ಕೆ ರಘುಪತಿ ಭಟ್ರವರ, ಹಾಗೆ ಮಾಜಿ ಶಾಸಕರು, ಹಿರಿಯರು, ನಾಯಕರು ಆದಂಥ ಶ್ರೀ ಪ್ರಮೋದ್ ಮಧುರಾಜರ, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಮಿತ್ರರು ಆದಂಥ ಕಿಶನ್ ಹೆಗ್ಡೆಯವರ, ಜಿಲ್ಲಾ ಆಸ್ಪತ್ರೆ ಉಡುಪಿಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ನಾಗೇಶ್ ಅವರೇ, ಪ್ರಾಸ್ತಾವಿಕ ನುಡಿಯನ್ನು ಮಾಡಲಿಕ್ಕಿರುವಂಥ ಶ್ರೀ ಜನಾರ್ದನ್ ಕೊಡೂರವರ, ನುಡಿನಮನವನ್ನು ಸಲ್ಲಿಸಿರುವಂಥ ಶ್ರೀ ಬಾಲಕೃಷ್ಣ ಶೆಟ್ಟರ, ಅಭಿನಂದನಾ ನುಡಿಯನ್ನು ನೋಡಲಿಕ್ಕಿರುವಂಥ ಎಸ್ ವಿ ಉದಯಕುಮಾರ್ ಶೆಟ್ಟಿಯವರ, ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವಂಥ ಶ್ರೀಮತಿ ಅರ್ಪಿತಾ ಪ್ರಶಾಂತ್ ಶೆಟ್ಟಿಯವರ, ನೆರೆಯುವಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ, ಬಂಧು ಭಗಿನಿಯರೇ, ಕಲಾಭಿಮಾನಿಗಳಾಗಿ ರಾಜ್ಯ ಗೆಲ್ಲಿದ್ದ ಕಾರಣ ಭಾಷಣ ಮಾಡೋದು ಸುಬ್ಬ ನಾವು ಏನಾದರೂ ಮಾತಾಡ್ತಾ ಇರ್ತೇವೆ, ಮೈಕ್ ಕೊಟ್ಟರೆ
ಮಾತಾಡಿಸುವುದು ಬಹುಶಃ ನಾನು ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿಯವರ ಮಗ ನಿಮಗೆ ಗೊತ್ತಿಲ್ಲದಿದ್ದರೆ ಸ್ವಲ್ಪ ಭಾಷಣ ಮಾಡೋಕ್ಕೆ ಕಷ್ಟ ಆಗ್ತದೆ ಇಲ್ಲಿದ್ದರೆ ಏನಾದರೂ ಮಾತಾಡ್ತಿದ್ದೆ ತಂದೆ ಫೋಟೋನ ಎದುರಿಟ್ಟುಕೊಂಡು ಭಾಷಣ ಮಾಡಲಿಕ್ಕೆ ಸ್ವಲ್ಪ ಏನೋ ನೆನಪಲ್ಲಿ ಬರ್ತಾ ಇರ್ತದೆ ಸ್ವಲ್ಪ ಕಷ್ಟ ಏನೇ ಇರಲಿ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಇದರ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನದಿಂದ ಬಹುಶಃ ಮುಂದೆ ಕಲಾವಿದರನ್ನ ಕಲೆಗಳನ್ನು ಪ್ರೋತ್ಸಾಹ ಮಾಡುವಂಥ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸುವಂಥ ಕೆಲಸ ಇನ್ನು ಮುಂದೆ ಆಗಬೇಕಿದೆ ಈ ಕಲೆ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಷಯ ನಮ್ಮ ಜೀವನದಲ್ಲಿ ಎಲ್ಲ ಒಂದು ಕಡೆ ಮರೆತು ಬಿಡ್ತೇವೆ ಏನೋ ನಾಟಕ ಯಕ್ಷಗಾನ ಸಂಗೀತ ನರ್ತನ ಇದೆಲ್ಲ ಇದ್ದದೆ ಅನ್ನುವಂಥ ಏನೋ ಒಂದು ಕಡೆ ಆಗ್ತದೆ ಎಂಟರ್ಟೈನ್ಮೆಂಟಿಗೆ ಅಂತ ನಮ್ಮ ಮನಸ್ಸಲ್ಲಿರ್ತದೆ ನಾವೊಂದು ವಿಷಯನ ನೆನಪಿಡ್ಬೇಕು ಯಾವುದೇ ದೇಶದ ಮೇಲೆ ಯಾರಾದರೂ ಒಬ್ಬ ಮತ್ತೊಬ್ಬ ದೇಶದ ದಂಡೆತ್ತಿ ಬಂದರೆ ಅಥವಾ ಆ ದೇಶವನ್ನು ತನ್ನ ವಶ ಮಾಡಿಕೊಂಡರೆ ಆ ಇಡೀ ಸೋತ ದೇಶದ ಸಂಸ್ಕೃತಿ ಧರ್ಮ ಇದೆಲ್ಲ ಗೆದ್ದ ರಾಜ ಯಾರಿದ್ದಾನೆ ಅವನ ಸಂಸ್ಕೃತಿ ಮತ್ತು ಅವನ ಮತ ಅವನ ಧರ್ಮ ಅವನ ನಂಬಿಕೆಗಳಿಗೆ ಇದೆಲ್ಲ ಕನ್ವರ್ಷನ್ ಆಗ್ತದೆ ಮತಾಂತರ ಏನಂತಂದ್ರೆ ಸಂಸ್ಕೃತಿಯು ಮತಾಂತರ ಆಗ್ತದೆ ನಂಬಿಕೆಗಳ ಮತಾಂತರ ಆಗ್ತದೆ ನಮ್ಮ ಧರ್ಮದ ಮತಾಂತರ ಸಹ ಆಗ್ತದೆ ಎಲ್ಲ ದೇಶದಲ್ಲಿ ಯಾವುದೇ ದೇಶವನ್ನೇ ತೊಗೊಳ್ಳಿ ಇಡೀ ಭೂಲೋಕದಲ್ಲಿ ಯಾವುದೇ ಒಬ್ಬ ಅತಿಕ್ರಮಣ ಮಾಡಿದರೆ 5-10 ವರ್ಷದೊಳಗಾಗಿ ಇಡೀ ಆ ದೇಶವೇ ಮತಾಂತರ ಆದದನ್ನು ನಾನು ಕಂಡು ಬಂದಿದ್ದೇನೆ ಆದರೆ ಭಾರತ ದೇಶದಲ್ಲಿ ಮತಾಂತರ ಆಗಲಿಲ್ಲ ಎಲ್ಲರ ಸದಣ್ಣತೆ ಬಂತು ಓಂಡಿರ್ಬೋದು ಗ್ರೀಕರಿರ್ಬೋದು ಮುಸಲ್ಮಾನರಿರ್ಬೋದು ಕ್ರೈಸ್ತರಿರ್ಬೋದು ಎಲ್ಲರೂ ಸಹ ಭಾರತ ದೇಶದ ಮೇಲೆ ದಂಡೆತ್ತಿ ಬಂದರು ಆದರೆ ಇಡೀ ಭಾರತ ದೇಶವೇ ಯಾರು ದಂಡೆತ್ತಿ ಬಂದರು ಅಥವಾ ಯಾರು ನಮ್ಮ ದೇಶವನ್ನು ಗೆದ್ರ ಅವರ ಮತ ಧರ್ಮಕ್ಕೆ ಕನ್ವರ್ಟ್ ಆಗಲಿಲ್ಲ ಅಥವಾ ಮತಾಂತರ ಆಗಲಿಲ್ಲ ಮತಾಂತರ ಆಗಲಿಲ್ಲ ನಾವು ಆ ಧರ್ಮಗಳನ್ನು ಆ ನಂಬಿಕೆಗಳನ್ನು ಆ ಮತಗಳನ್ನು ನಾವು ನಮ್ಮ ದೇಶ ಅದನ್ನು ಜೀರ್ಣಿಸಿಕೊಂಡೆವು ನಮ್ಮನ್ನೇ ಅವರನ್ನು ಸ್ವಲ್ಪರಾಗಿ ಮಾಡಿಕೊಂಡೆವು ವಿನ ನಮ್ಮ ತನವನ್ನು ನಾವು ಬಿಟ್ಟುಕೊಡಲಿಲ್ಲ ಯಾಕಂತ ಹೇಳಿದ್ರೆ ಸಂಸ್ಕೃತಿ ನಮ್ಮಲ್ಲಿರುವಂಥ ಈ ನರ್ತನ ಇರ್ಬೋದು ಕಲೆಗಳಿರ್ಬೋದು ಇದೆಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋದರೆ ಬೇರೆ 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 ರೀತಿಯಾದ ಸಂಸ್ಕೃತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಹಬ್ಬ ಹರಿದಿನಗಳನ್ನು ಆಚಾರ ಮಾಡ್ತೇವೆ ಒಂದೇ ಹಬ್ಬಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತೇವೆ ಕಲಾ ಸಂಸ್ಕೃತಿಗಳು ಒಂದೊಂದು ಕಡೆ ಹೋದಾಗ ಬೇರೆ ನೀವು ಇಲ್ಲಿಂದ ಮಂಗಳೂರಿಗೆ ಹೋದಾಗ ಯಕ್ಷಗಾನದಲ್ಲಿ ಬಡದು ತಿಟ್ಟು ತೆಂಗು ತಿಟ್ಟು ಆಗ್ತದೆ ಆದರೆ ಯಕ್ಷಗಾನದ ಮೂಲ ತತ್ವ ಇರ್ತದೆ ಅದೇ ರೀತಿ ನೀವು ಇಡೀ ದೇಶದಲ್ಲಿ ಹೋದಾಗ ಬೇರೆ 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 ರೀತಿಯಾದ ಕಾರಣ ಎಲ್ಲರೂ ಸಹ ಒಂದಾಗಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟುಕೊಡಲಿಲ್ಲ ಯಾರು ಸಹ ಕಲೆ ಮತ್ತು ಕಲಾವಿದರ ಮುಖ್ಯ ಅಥವಾ ಇಂಪಾರ್ಟೆನ್ಸ್ ಏನಂತ ಹೇಳ್ತೇವೆ ನಾವು ಇದರಲ್ಲಿ ತಿಳಿದುಕೊಳ್ಬೇಕು ಅಂತ ಮೇಲಿಂದ ಮೇಲೆ ನೋಡುವಾಗ ನಮಗೆ ಅದು ಸನ್ನಿವೇಶದಾಗಿ ಹೋಗ್ತದೆ ನಮ್ಮ ಇಡೀ ದೇಶವನ್ನು ಒಟ್ಟಾಗಿ ಇಟ್ಟುಕೊಳ್ಳಿಕ್ಕೆ ಸಹ ಕಲೆ ಇರ್ಬೋದು ಸಂಸ್ಕೃತಿ ಇರ್ಬೋದು ಇದೆಲ್ಲ ದೊಡ್ಡ ಇದರಲ್ಲಿ ದೊಡ್ಡ ಪಾಲಿದೆ ಹಾಗಾಗಿ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಏನು ಇವತ್ತು ಉದ್ಘಾಟನೆಗೊಳ್ತಾ ಇದೆ ಕಲೆಯ ಒಂದು ಕಲಾವಿದರನ್ನ ಕಲೆಯ ಅವರನ್ನೆಲ್ಲ ಗುರುತಿಸಿ ಅದನ್ನು ಉರಿದುಂಬಿಸುವಂಥ ಅಥವಾ ಮೇಲೆತ್ತುವಂಥ ಕೆಲಸವನ್ನು ಮಾಡಬೇಕೆಂಬಂಥ ಒಂದು ಆಸೆಯನ್ನು ಹೊರಟಿದ್ದಾರೆ ಆ ದೇವರು ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರು ನಿಲ್ಲಿಸಿದ ಮನಸ್ಸಿನಲ್ಲಿ ಯಾವ ಸಂಕಲ್ಪವನ್ನು ಮಾಡಿದ್ದಾರೆ ಆ ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಅವರು ಸಫಲರಾಗಿ ಅಂತ ದೇವರಲ್ಲಿ ಬೇಡ್ತಾ ಇದ್ದೇನೆ ಹಾಗೆ ಬಹುಶಃ ನನ್ನ ತಂದೆಯವರ ದಿವ್ಯಂದ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿಯವರ ನುಡಿ ನಮನ ಅವರ ನೆನಪಿನಲ್ಲಿ ನೀವು ಹಮ್ಮಿಕೊಂಡಿದ್ದೀರಿ ನಾನಂತೂ ವೈಯಕ್ತಿಕವಾಗಿ ನಾನು ನಿಮಗೆ ನನ್ನ ಶಬ್ದ ಬರ್ತಾ ಇಲ್ಲ ಧನ್ಯವಾದ ಧನ್ಯವಾದ ಅಂತ ಹೇಳಲಿಕ್ಕೆ ಸಹ ಆಗೋದಿಲ್ಲ ನಿಮಗೆ ಯಾವಾಗ ಸಹ ನಿಮಗೆ ಅಭಿನಂದನೆ ಸಲ್ಲತ್ತೆ ಹೊರಡು ಬರ್ತಾ ಇಲ್ಲ ಯಾಕಂದ್ರೆ ಎಲ್ಲಕ್ಕೆ ಸ್ವಲ್ಪ ಗಂಟಲು ಕಟ್ಟುತ್ತೋ ಏನೇ ಆಗಲಿ ಸಣ್ಣದಿಂದ ಸಹ ನಾನು ನೋಡ್ತಾ ಬಂದಿದ್ದೇನೆ ತಂದೆಯವರು ಬಹುಶಃ ಎಲ್ಲೋ ಒಂದು ಕಡೆ ಧರ್ಮ ಧಾರ್ಮಿಕತೆ ಮತ್ತು ಸಂಸ್ಕೃತಿ ಇದ್ರ ವಿಷಯ ಮನೆಯಲ್ಲಿ ಯಾವಾಗ ನೋಡಿದ್ರು ಸಹ ಎತ್ತ ನೋಡಿದ್ರು ಸಹ ಪುಸ್ತಕಗಳನ್ನು ಧಾರ್ಮಿಕ ಪುಸ್ತಕ ಎಲ್ಲ ಅವರು ಯಕ್ಷಗಾನ ಬರೆಯುತ್ತಿರುವ ಅದರಿಂದ ಡಾಕ್ಟರ್ ಆಗಿದ್ದರು ವೈದ್ಯರಾಗಿದ್ದರು ನನ್ನ ಹಾಗೆ ನಾನು ಸಹ ವೈದ್ಯನಾದ ಆಮೇಲೆ ರಾಜಕೀಯ ಬಂದವರು ವೈದ್ಯನಾಗಿದ್ದರು ಸ್ವಲ್ಪ ಯಕ್ಷಗಾನ ಬಂದರು ರಘುಪತಿ ಭಟ್ರು ಹೇಳ್ತಿದ್ರು
ಯಕ್ಷಗಾನ ಮತ್ತು ರಾಜಕೀಯ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಎಲ್ಲರೂ ಬಣ್ಣ ಹಾಕುದು ಇದರಲ್ಲಿ ಸಂತ. ಯಕ್ಷಗಾನದಲ್ಲಿ ರಂಗಸ್ಥಲದಲ್ಲಿ ಆಟ ಆಡ್ಸ್ತಾರೆ, ಭಾಗವತರು ನಮ್ಮನ್ನು ಜನ ಸ್ವಲ್ಪ ಆಟ ಆಡ್ಸ್ತಾರೆ. ಹಾಗೆ ಕೆಲವರು ನಾವೇನು ಬೇಕಂತಾನೆ ಬಣ್ಣದ ವೇಷ ಹಾಕಿ ಆಟ ಆಡ್ತೇವೆ. ಇದ್ದಂತೆ ಅದು ರಾಜಕೀಯ. ತಂದೆಯವರು ಕೋಶ ಅವರು ನನ್ನ ಅಜ್ಜ ಅಜ್ಜಿ ಎಲ್ಲ ಕಥೆ ಹೇಳ್ತೇವೆ. ನಮ್ಮಿಂದಾನ ಫ್ಯಾಮಿಲಿ ಎಡ್ತ ಕುಟುಂಬ ಅಂತ ನನ್ನ ಅಜ್ಜ ಎಲ್ಲ ಎಮ್ ಎಲ್ ಆಗಿದ್ದೀನಿ ಎಡ್ತರೆ ಬಂದೇಶ್ ಶೆಟ್ಟಿ ಅಂತ. ಆ ಕುಟುಂಬದಲ್ಲಿ ಬಂದವರೆಲ್ಲ ಸ್ವಲ್ಪ ತಮಿಳ್ನಾರ ಫ್ಯಾಮಿಲಿ, ಜಾಗ ಮನೆತನ ಈ ರೀತಿಯ ವ್ಯವಸ್ಥೆ. ತಂದೆ ಶಾಲೆಗೆ ಹೋಗ್ತಿರುವಾಗ ಅಜ್ಜಿ ಮತ್ತು ಅಜ್ಜ ಹೇಳ್ತಿದ್ದೆ ನನಗೆ, ಏನೋ ಒಂದು ಕಡೆ ಅಜ್ಜ ಶಾಲೆಗೆ ಹೋದಂತೆ ನೋಡಲಿಕ್ಕೆ, ಅವ್ರದ್ದೆಲ್ಲ ಶಾಲೆ. ಅಲ್ಲಿ ನೋಡುವಾಗ ಮಗ ಇಲ್ಲ, ಚಂದ್ರಶೇಖರ್ ಶೆಟ್ಟರ್ ಇಲ್ಲ, ಶಾಲೆಗೆ ಬರಲಿಲ್ಲ. ಮಾಡ್ಸ್ ಹತ್ರ ಕೇಳಿದ ಅಂತ ಇಲ್ಲ, ಅವ್ನು ಬಂದ 15 ದಿನ ಆಯಿತು, ಎಲ್ಲಿದ್ದಂತ ಗೊತ್ತಿಲ್ಲ. ಬಹುಶಃ ಹುಷಾರಿಲ್ಲ ಅಂತ ನಾವೇ ಯೋಚನೆ ಮಾಡಿದ್ದೇವೆ, ಬರಲಿಲ್ಲ ಅಂತ. ರಾಜ್ಯನಿಗೆ ಸ್ವಲ್ಪ ಟೆನ್ಷನ್ ಆಯಿತು. ಮನೆಗೆ ಬಂದಾಗ ಬೆಳಿಗ್ಗೆ ಮನೆಯಿಂದ ಹೊರಡ್ತಾರೆ ಜನ, ಸಾಯಂಕಾಲ ಬರ್ತಾರೆ, ಶಾಲೆ ಮಾತ್ರ ಹೋಗ್ತಾ ಇಲ್ಲ ಚಂದ್ರಶೇಖರ್ ಶೆಟ್ಟಿ. ಏನಂತ ಯೋಚನೆ ಮಾಡಿದ್ರೆ ಹಿಂದೆ ಹೋದಾಗ ಆ ನಾಟಕ ಕಂಪನಿ ಎಲ್ಲ ಬರ್ತಿತ್ತಾಗ, ಊರು ಊರಿಗೆ ನಾಟಕ ಕಂಪನಿಗಳೆಲ್ಲ ಬಂದು ನಾಟಕ ಆಡಿಸಿ ಹೋಗುದು. ಇವರು ಆ ನಾಟಕ ಕಂಪನಿಯಲ್ಲಿ ಹೋಗಿ ಕೂತ್ಕೊಡು, ಕೂತ್ಕೊಂಡು ನಾಟಕವನ್ನ ನೋಡು. ಆ ನಾಟಕ ಕಂಪನಿಯವರಿಗೆ ಹುಡುಗ ಸಣ್ಣ ಹುಡುಗ ಸ್ವಲ್ಪ ಸ್ಮಾರ್ಟ್ ಇದ್ದಾನೆ, ಹುಷಾರಿದ್ದೇವೆ ನಾಟಕದಲ್ಲೆಲ್ಲ, ನಾಟಕದಲ್ಲಿ ಸಣ್ಣ ಸಣ್ಣ ಪಾತ್ರವನ್ನು ಸಹ ಅವ್ರ ಮಾಡಿಸ್ತಿದ್ರಂತೆ. ಯಕ್ಷಗಾನ ನಾಟಕ ಎಲ್ಲ ಆಗಿ ಬಹುಶಃ ಕೊನೆ ದಿನ ಪ್ಯಾಕ್ ಮಾಡುವ ಸಮಯದಲ್ಲಿ ಆ ಕಂಪನಿಯವರಿಗೆ ಸ್ವಲ್ಪ ಖುಷಿ ಆಯ್ತು, ಇವ್ರನ್ನ ಕರ್ಕೊಂಡು ಹೋಗುವ ಅಂತ. ಇವ್ರು ಯಾವ ಮನೆ ಹುಡುಗ ಅಂತ ಗೊತ್ತಿರಲಿಲ್ಲ, ಬೆಂಕಿ ಬಿಡುತ್ತೆ ಅಂತ ಗೊತ್ತಿರಲಿಲ್ಲ. ಏನೋ ತೆಗೆದುಕೊಳ್ಳುವ ಪ್ರಯತ್ನ ಸಹ ಮಾಡಿದ್ರು. ಏನೋ ಅಜ್ಜನಿಗೆ ಕೊನೆಯ ಕ್ಷಣದಲ್ಲಿ ಗೊತ್ತಾಗಿ ಅವರನ್ನು ಹಿಡಿದು ಸ್ವಲ್ಪ ಗಲಾಟೆ ಎಲ್ಲ ಆಯ್ತು ಅಂದ್ರೆ ಹಿಡ್ಕೊಂಡು ಮನೆಗೆ ತೊಗೊಂಡ್ಬಂದು ಆಮೇಲೆ ಅಲ್ಲಿ ಹಿಂಚು ಅಂತ ಹಿಡಿದಂತ ಮನುಷ್ಯ ಅವರಿಗೆ ಚಟ ಅಂತ ಹೇಳ್ಬೋದು, ಇದಕ್ಕೆ ಕೀಳು ಅಂತ ಹೇಳ್ಬೋದು, ಅಥವಾ ಏನೋ ಅಭಿರುಚಿ ಅಂತ ಹೇಳ್ಬೋದು. ವರ್ಷ ಆಮೇಲೆ ಯಕ್ಷಗಾನ ಅದು ಇದೆಲ್ಲ ಮಾಡ್ತಾ 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 ಒಂದು ಮಟ್ಟಕ್ಕೆ ಬಂದು ನಾವು ಯಕ್ಷಗಾನ ಮಾತ್ರ ಅಲ್ಲ ನಾಟಕ ಸಲ ಅಥವಾ ಹಲವಾರು ಪ್ರಶಸ್ತಿಗಳನ್ನ ತೋದ್ಕೊಂಡಿದ್ದಾಗ ನಾನು ನೋಡ್ತಾ ಇದ್ದೆ. ಯಾವಾಗ ನೋಡಿದ್ರೆ ಪ್ರಾಕ್ಟೀಸ್ ಅಂತ ಹೌದು, ಯಾರನ್ನು ನೋಡ್ಬೇಕು ಡಾಕ್ಟರ್ ಏನೋ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಾರಂತ, ಇವ್ರು ಯಕ್ಷಗಾನ ಪ್ರಾಕ್ಟೀಸ್ ಅಥವಾ ನಾಟಕ ಪ್ರಾಕ್ಟೀಸೇ ಹೋಗ್ತಾ ಇದ್ರು. ಒಂದೆರಡು ಸತಿ ನಾನು ತಾಳ ಆಗ್ತಿದ್ದೆ ಎಲ್ಲೋ ಒಂದು ಕಡೆ, ನಾನು ಯಕ್ಷಗಾನ ಕಲಿಬೇಕಂದಾಗ ನನಗೆ ಬಿಡಲಿಲ್ಲ ಅಂತ. ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಎಷ್ಟರ ಮಟ್ಟಿಗೆ ಯಕ್ಷಗಾನ ಚಟದಲ್ಲಿ ನನ್ನ ವೃತ್ತಿಯನ್ನು ಬಿಟ್ಟು ಯಕ್ಷಗಾನ ಕಲೆ ಹಿಂದೆ ಹೋಗಿದ್ದೆ. ಎಲ್ಲ ಮಗ ಸಾಧೆ ಹಿಂದೆ ಹೋದ್ರೆ ಮತ್ತೆ ಇವನ ಜೀವನ ಏನಾಗ್ತದೆ ಅನ್ನೋದು ಸಣ್ಣ ಹೆದರಿಕೆ ಸಿಕ್ಕಿರ್ಬೋದು. ಯಕ್ಷಗಾನ ಕಲೀಲಿಕ್ಕೆ ಬಿಡ್ತಿರ್ಲಿಲ್ಲ. ಕುಂದೇಶ್ವರ ದೇವಸ್ಥಾನದಲ್ಲಿ ಫ್ರೀಯಾಗಿ ಸಣ್ಣ ಮಕ್ಕಳಿಗೆ ಫ್ರೀಯಾಗಿ ಯಕ್ಷಗಾನ ಕಳಿಸ್ತಾ ಇದ್ರು. ನಾನು ಸ್ವಲ್ಪ ಶನಿವಾರ ಆದಿತ್ಯವಾರ ಹೋಗ್ತಾ ಇದ್ದೆ, ಇವರಿಗೆ ಗೊತ್ತಿರಲಿಲ್ಲ, ತಂದೆ ಗೊತ್ತಿರಲಿಲ್ಲ, ಮೆಲ್ಲ ಯಕ್ಷಗಾನ ಕಲೀಲಿಕ್ಕೆ ಹೋಗ್ತಿದ್ದೆ. ತಾಳ ಹಾಕಿದ್ದೆ, ಬಣ್ಣ ಸಹ ಹಾಕ್ತೇನೆ ನಾನು. ಈಗ ಬಣ್ಣ ಹಾಕಿದ್ದೆ ಒಂದು 10-15 ವರ್ಷ ಆಗಿದೆ, ಬಣ್ಣ ಹಾಕಿದ್ದೆ ನಾನು 2-3 ಸತಿ ಬಣ್ಣ ಹಾಕಿದ್ದೆ. ಯಕ್ಷಗಾನ ನರ್ತನ ಸಹ ಬರ್ತದೆ, ಸಾಹಿತ್ಯ ಸಹ ಸಾಹಿತ್ಯ ಸ್ವಲ್ಪ ಹೇಗಿದ್ದೇವೆ. ಆಗ ನನಗೆ ತಂದು ಹೇಳಿದ್ರು, ಅವ್ರು ಎಲ್ಲೋ ಒಂದು ದಿವಸ ದೇವಸ್ಥಾನಕ್ಕೆ ಬಂದಾಗ ನಾನಲ್ಲಿ ನಿಂತಿದ್ದೆ ಅಂತ ಕುಣಿತಿರುವಾಗ ನಾನು ಹಿಡಿದಿದ್ರು ಅಲ್ಲಿ ಅಲ್ಲಿ ಎಲ್ಲರಲ್ಲಿ ಹೇಳಲಿಕ್ಕೆ ಆಗಲಿಲ್ಲ ಅವರಿಗೆ. ಅಂದರೆ ಅವರು ಯಕ್ಷಗಾನ ಮಾಡೋದು, ಮಗ ಯಕ್ಷಗಾನ ಮಾಡಿ ಬಿಡಿಸ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದಲ್ಲ ಎಲ್ಲ ಪಬ್ಲಿಕಲ್ಲಿ. ಮನೋಗಿ ಸ್ವಲ್ಪ ಕ್ಲಾಸ್ ತೆಗೆದಿದ್ರು, ಆಮೇಲೆ ನೀವು ಬೇಡ ಇದು ನನಗೆ ಸಾಕು, ನಾನು ಇಷ್ಟು ಮಾಡಿದ್ದೆ ಸಾಕು, ನಿನಗೆ ಬೇಡ ಇದು. ಒಂದ್ಸತಿ ಚಟ ಹಿಡಿದ್ರೆ ಮತ್ತೆ ನಿಮ್ಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ನೀನು ಓದುವುದೆಲ್ಲ ಕಮ್ಮಿ ಮಾಡ್ತೀನಿ, ಮಾರ್ಕ್ಸ್ ಎಲ್ಲ ಕಮ್ಮಿ ಬರ್ತಾವ ಅಂತ ಹೇಳಿದ್ರು. ಆಗ ಇನ್ನು ಆ ಟೈಮಲ್ಲಿ ಬಿಟ್ಟು ಹೋಗಿ ಮಾತ್ರ ಕಲ್ತಿದ್ದೆ ನಾನು ಯಕ್ಷಗಾನ. ಪುನಃ ಒಂದ್ಸತಿ ಈ ವಿಷಯಗಳನ್ನ ಮೆಲುಕು ಹಾಕ್ಲಿಕ್ಕೆ ಒಂದ್ಸತಿ ಅವಕಾಶ ನೀವು ಮಾಡಿಕೊಟ್ಟಿದ್ರು. ಮಾತಾಡ್ತಾ ಹೋದ್ರೆ ತುಂಬ ಮಾತಾಡ್ಬೋದು, ಏನೇ ಇರಲಿ, ಬೇರೆ ಮದುವೆಯಲ್ಲಿ ಧರ್ಮ ಸಂಕ್ರಾಂತಿ 25 ವರ್ಷಗಳ ಹಿಂದೆ 27 ವರ್ಷಗಳ ಹಿಂದೆ ಅವ್ರು ಬರ್ತಿದ್ದ ನಾನು ನೆನ್ಕೊಂಡು. ಆಗ ಅನುಪಮೇಳ ಸಾಲಿಗ್ರಮ ಮೇಳಕ್ಕೆ ಕೊಟ್ಟಿದ್ರು. ಇನ್ನೂ ಸಹ ಧರ್ಮ ಸಂಕ್ರಾಂತಿ ಒಳ್ಳೆ ರೀತಿಯ ನಡೆದನ್ನು ನಾನು ನೋಡ್ತಾ ಇದ್ದೇವೆ. ಅವ್ರು ಹೇಳಿದಾಗೆ ಆಗ ಆವೇಶದಾರ ಹೇಳಿದ್ರು, ಯಾವ ಹೊಸ ಪ್ರಸಂಗ ಕೂಡ 1 ವರ್ಷಕ್ಕಂತೂ ಜಾಸ್ತಿ ನಡೆದಿಲ್ಲ. ಅದರಲ್ಲಿ 27 ವರ್ಷಗಳ ಕಾಲ ಅವರು ಬರೆದಿದ್ದರೆ ಏನಾದರೂ ಅದರಲ್ಲಿ ವಿಷಯಗಳು ಇರಬಹುದು ಅಂತ ನನ್ನ ಅನಿಸಿಕೆ. ಹಾಗೆ ನಿಮ್ಮೊಂದಿಗೆ ಕುಳಿತುಕೊಳ್ಳಿಕ್ಕೆ ಒಂದು ಇಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಂಥ ನಿಮಗೆಲ್ಲರಿಗೆ ಸಹ ನನ್ನ ವೈಯಕ್ತಿಕವಾದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾವನೆಗಳನ್ನು ಮೆಲುಕು ಹಾಕಿ ಉದ್ಘಾಟಕರ ನೆಲೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಹಿತವಚನಗಳನ್ನಾಡಿದಂತಹ ಪ್ರೊಫೆಸರ್ ಡಾಕ್ಟರ್ ಪರಶೆಟ್ಟಿ ವೈ, ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ, ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ
ಅಭ್ಯಾಗತರ ಆಗಮಿಸಿದಂತಹ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಶ್ರೀ ಕೆ ರಘುಪತಿ ಭಟ್ ನಮ್ಮನ್ನ ಉದ್ದೇಶಿಸಿ ಕಾಲೋಚಿತವಾಗಿ ಒಂದೆರಡು ಮಾತುಗಳೊಂದಿಗೆ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತಹ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸ್ನೇಹಿತರಾದಂಥ ಮತ್ತು ಭರಶೆಟ್ಟಿಯವರೇ ಅಧ್ಯಕ್ಷತೆಯನ್ನು ವಹಿಸಿರುವಂಥ ವಿಜಯಕುರವರವರೇ ಅಧ್ಯಕ್ಷರು ಸುಧಾ ಪ್ರತಿಷ್ಠಾನ ನಮ್ಮ ಮುಖ್ಯ ಅತಿಥಿಗಳಾದಂಥ ಪ್ರಮೋದ್ ಮಂತ್ರರಾಜರೇ ಕಿಶನ್ ಹೆಗ್ಡೆಯವರೇ ಡಾಕ್ಟರ್ ನಾಗೇಶ್ ಅವರೇ ಜನಾರ್ದನ್ ಕುರವರವರೇ ಉದಯ ಕುಮಾರ್ ಶುಕ್ರ ಬಿನ್ ಕೇರಿಯಾಸೇನ ಬಂಧು ಭಗಿನಿಯರೇ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ಆಗ್ತಾ ಇದೆ ಅದರ ಪ್ರಯುಕ್ತ ಪ್ರಶಸ್ತಿ ಪ್ರದಾನ ಮತ್ತು ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಅವರ ನೆನಪು ಮತ್ತು ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾನು ವಿಶೇಷವಾಗಿ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನದವರಿಗೆ ಈ ಒಂದು ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅವರ ಬಗ್ಗೆ ನುಡಿ ನಮನವನ್ನು ಮಾಡಿದ್ದಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಯಾಕಂದರೆ ನಮಗೆ ನಾವೆಲ್ಲ ಇತ್ತೀಚೆಗೆ ಬಂದಂತು ಭರತ್ ಶೆಟ್ಟರ ಬಗ್ಗೆ ಗೊತ್ತಿದೆ ಆದರೆ ಭರತ್ ಶೆಟ್ಟರ ತೀರ್ಥರೂಪರ ಬಗ್ಗೆ ಇವತ್ತು ನಮಗೆ ಇವತ್ತು ಗೊತ್ತಾಗ್ತಾ ಇದೆ ಇವರು ನುಡಿ ನಮನ ಮಾಡಿದ್ದರಿಂದ ನಮಗೆ ಇವತ್ತು ಗೊತ್ತಾಗ್ತಿದ್ರೆ ಭರತ್ ಶೆಟ್ಟರ ತಂದೆಯವರು ಇಷ್ಟು ಒಳ್ಳೆ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದವರು ಅಂತ ಹೇಳುವಂಥ ಅರಿವೇ ನಮಗೆ ಇರ್ತಿರಲಿಲ್ಲ ಕೆಲವೊಮ್ಮೆ ನಮಗೂ ಮಾಹಿತಿ ಕೊಟ್ಟರೆ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನದವರು ಈ ನುಡಿ ನಮನವನ್ನು ಮಾಡಿದ್ದರಿಂದ ಇದಕ್ಕೆ ಭರಸಿಟ್ಟು ಬಂದದ್ರಿಂದ ನಾನು ಬಂದೆ ಇಲ್ಲಿ ಇವತ್ತು ನಾನು ಇನ್ನೊಂದು ಕಾರ್ಯಕ್ರಮ ಹೋಗ್ತೇವೆ ಬರುವಾಗ ಫೋನ್ ಮಾಡಿ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದ್ರು ಹಾಗಾಗಿ ಅವ್ರು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಬಂದೆ ಇದ್ರೆ ನನಗಿನ್ನು ನನ್ನ ಕಾರ್ಯಕ್ರಮದ ಪಟ್ಟಿಯ ಇನ್ನು ಹಿಂದೆ ಬಿದ್ದಿದೆ ಇನ್ನು ಕಾರ್ಯಕ್ರಮಕ್ಕೆ ಹೋಗಬೇಕು ಆದರೆ ಭರಸಿಟ್ಟು ಬಂದು ತಿಳುವ ಕಾರಣಕ್ಕೋಸ್ಕರ ಬಂದೆ ಬಂದದ್ರಿಂದ ಭರಸಿಟ್ಟರ ತಂದೆಯವರು ಇಷ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ ಅಂತ ಹೇಳುವಂಥ ಅರಿವು ನಮ್ಗೆ ಆಯಿತು ನಾವೆಲ್ಲ ಯಕ್ಷಗಾನ ಕಲಾವಿದರಲ್ಲ ಆದರೆ ಯಕ್ಷಗಾನದ ಪ್ರೇಮಿಗಳು ಯಕ್ಷಗಾನ ಅದ ಬಗ್ಗೆ ಆಸಕ್ತಿ ಇರುವಂಥದ್ದು ಮತ್ತು ಯಕ್ಷಗಾನವನ್ನು ಬೆಳೆಸಬೇಕು ಅದನ್ನು ಮುಂದಿನ ಪೀಳಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವಂಥ ಆಸಕ್ತಿ ಇರುವಂಥ ಮಂದಿಗಳು ನಾವೆಲ್ಲ ವೇದಿಕೆಯಲ್ಲಿರುವಂಥ ಹಾಗಾಗಿ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಯಕ್ಷಗಾನಕ್ಕೋಸ್ಕರ ಯಕ್ಷಗಾನದ ನಮ್ಮ ಕಿಶನ್ ಹೆಗ್ಡೆ ಹೇಳ್ತಾ ಇದ್ದಾರೆ ತುಂಬ ಪ್ರಸಂಗಗಳನ್ನು ಅವರು ಮಾಡಿದ್ದಾರೆ ಮತ್ತು ಒಳ್ಳೆ ಒಳ್ಳೆಯ ಪ್ರಸಂಗಗಳು ಅಮೃತ ಸೋಮೇಶ್ವರರವರ ಮಟ್ಟದಲ್ಲಿ ಇರುವಂಥ ಒಬ್ಬರು ಪ್ರಸಂಗಕರ್ತರು ಅಂತ ಹೇಳುವಂಥದ್ದನ್ನು ಈಗ ಕಿಶನ್ ಹೆಗ್ಡೆ ಹೇಳ್ತಾ ಇದ್ದಾರೆ ಸೊ ಅಂಥವ್ರ ಬಗ್ಗೆ ಒಂದು ನುಡಿ ನಮನ ಮಾಡುವಂಥದ್ದು ಅತ್ಯಂತ ಅವಶ್ಯ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ನಮ್ಮ ಹಿಂದಿನ ಪೀಳಿಗೆಗೆ ಇವತ್ತಿನ ಪೀಳಿಗೆಗೆ ನೋಡಿ ಇವತ್ತು ಯಕ್ಷಗಾನ ಹಲವಾರು ಸಭೆಗಳಲ್ಲಿ ನಾವು ಹೇಳುವಂಥದ್ದು ಕೇಳಿದ್ವಿ ಯಕ್ಷಗಾನ ನಶಿಸಿ ಹೋಗ್ತಾ ಇದೆ ಯಕ್ಷಗಾನಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾ ಇದ್ವಿ ಹಿಂದೆ ಈಗ ಕಮ್ಮಿ ಆಗಿದೆ ಈಗ ಭವಿಷ್ಯ ಇದೆ ಅಂತ ಹೇಳುವಂಥ ಮಟ್ಟಕ್ಕೆ ಬಂದಿದೆ ಆದರೆ ಆ ಮಧ್ಯದ ಅವಧಿಯಲ್ಲಿ ಸ್ವಲ್ಪ ಯಕ್ಷಗಾನ ಆ ಪರಿಸ್ಥಿತಿಯಲ್ಲಿ ಇತ್ತು ಮಧ್ಯದ ಅವಧಿಯಲ್ಲಿ ಉದಯ ಕುಮಾರ್ ಸುಬ್ರಹ್ಮಣ್ಯ ಹೋಗ್ತಾರೆ ಅಂದರೆ 50 ವರ್ಷದ ಹಿಂದೆ ಆದರೆ ಈಗ ನಶಿಸಿ ಹೋಗ್ತಾ ಇದೆ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿಲ್ಲ ಆದರೆ ಆ ಹಿಂದಿನ ತಲೆಮಾರಿನಲ್ಲಿ ಆ ಯಕ್ಷಗಾನವನ್ನು ಮುನ್ನಡೆಸಬೇಕು ಅಂತಾದರೆ ಹಲವಾರು ಹವ್ಯಾಸಿ ಯಕ್ಷಗಾನ ಸಂಘಟನೆಗಳು ಹವ್ಯಾಸಿ ಯಕ್ಷಗಾನ ಸಂಘಗಳು ಮತ್ತು ಹಲವಾರು ಇಂಥ ವ್ಯಕ್ತಿಗಳು ಅಂದರೆ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರು ಇರ್ಬೋದು ಅಥವಾ ನಮ್ಮ ತೋನ್ಸೆ ಜಯಂತ್ ಕುಮಾರ್ ಅವರ ತಂದೆಯವರು ಕಾಂತಪ್ಪ ಶುಕ್ರತೆ ಕಾಂತಪ್ಪ ಶ್ರದ್ಧವರು ಇರ್ಬೋದು ಇನ್ನು ಅಂಥ ಹಲವಾರು ಪಟ್ಟಿಗಳನ್ನು ನಾವು ಹೇಳ್ಕೊಂಡು ಅಂಥವರ ಕೊಡುಗೆ ಯಕ್ಷಗಾನವನ್ನು ಹಿಂದಿನ ತಲೆಮಾರಿನಿಂದ ಇವತ್ತಿನ ತಲೆಮಾರಿಗೆ ತರುವಂಥದ್ರಲ್ಲಿ ಅವರ ಪಾತ್ರ ಅವರ ಕೊಡುಗೆ ಬಹಳಷ್ಟಿದೆ ಹಾಗಾಗಿ ಅಂಥವರನ್ನು ನೆನಪಿಸುವಂಥದ್ದು ಇಂಥ ಯಕ್ಷಗಾನ ಕಾರ್ಯಕ್ರಮಗಳಿಗೆ ಅಥವಾ ಯಕ್ಷಗಾನಕ್ಕೋಸ್ಕರ ಹುಟ್ಟಿದಂಥ ಕಲಾ ಸಂಘಟನೆಯಲ್ಲಿ ಅತ್ಯಂತ ಅವಶ್ಯಕ ಅಂತ ಅನಿಸ್ತಾ ಇದೆ ನನಗೆ ನಾನು ಈ ಸಂದರ್ಭದಲ್ಲಿ ವೈ ಚಂದ್ರಶೇಖರ್ ಶೆಟ್ಟರನ್ನು ನೆನಪಿಸಿಕೊಳ್ತೇನೆ ಅವರು ಮಾಡಿದಂಥ ಕೊಡುಗೆ ಅವರು ಯಕ್ಷಗಾನ ಕ್ಷೇತ್ರಕ್ಕೆ ಕೊಟ್ಟಂಥ ಸೇವೆ ಇವತ್ತಿನ ಸಂದರ್ಭದಲ್ಲೂ ನಾನು
ನೆನಪಿಸ್ತಾ ಇದೆ. ಪರಶೆಟ್ಟರನ್ನು ನಾನು ನೋಡಿದ್ದೇನೆ. ಅವರು ಯಾವುದೇ ಸಮಯ ಸಿಕ್ಕಿ, ಈಗ ಫ್ಲೈಟಲ್ಲಿ ಹೋಗುವಾಗ ಒಂದು ಗಂಟೆ ಸಮಯ ಸಿಕ್ಕಿದ್ರು ಯಾವುದಾದ್ರೂ ಪುಸ್ತಕ ಇಟ್ಕೊಂಡು ಓದುವಂಥ ಅಭ್ಯಾಸವು ನಮಗೆಲ್ಲ ಓದುವಂಥ ಅಭ್ಯಾಸವೇ ಇಲ್ಲ. ಹಾಗಾಗಿ ನಾವು ರಾಜಕೀಯದಲ್ಲಿ ಹಿಂದೆ ಬಿದ್ದಿದ್ದೇವೆ ಅಂತ ಹೇಳ್ಬೋದು. ರಾಜಕೀಯದಲ್ಲ, ಏನು ಮಾಹಿತಿಗಳಲ್ಲಿ ಬುದ್ಧಿವಂತಿಕೆಗಳಲ್ಲಿ ಹಿಂದೆ ಬಿದ್ದೇವೆ. ಇವತ್ತು ನಮ್ಮ ಬುದ್ಧಿವಂತಿಕೆ ಇರುವಂಥ ಕೆಲವೇ. ಈ ಬುದ್ಧಿವಂತಿಕೆ ಅಂತ ಹೇಳಿದ್ರೆ ಬುದ್ಧಿವಂತಿಕೆಯ ರಾಜಕಾರಣಿಗಳು ಬೇರೆ, ಅವ್ರು ಬೇರೆ, ಬುದ್ಧಿವಂತ ಶಾಸಕರು ಬೇರೆ. ಈ ಬುದ್ಧಿವಂತ ಶಾಸಕರ ಪೈಕಿ ನಮ್ಮ ಪರಶೆಟ್ಟರು ಬರ್ತಾರೆ. ಬುದ್ಧಿವಂತ ರಾಜಕಾರಣಿ ಹೇಳೋದಿಲ್ಲ, ಬುದ್ಧಿವಂತ ರಾಜಕಾರಣಿ ಹೇಳ್ತಾರೆ. ಬುದ್ಧಿವಂತ ಶಾಸಕರಲ್ಲಿ ಅವರು ಬಂದವರಿಗೆ ಅಧ್ಯಯನದ ಸ್ವಭಾವ ಇದೆ, ಓದುವಂಥ ಹವ್ಯಾಸ ಇದೆ. ನಾನು ನೋಡ್ತಾ ಇರ್ತೇನೆ ಮತ್ತು ಫ್ಲೈಟಲ್ಲಿ ಆಚೆ ಹೋಗುವಾಗ ಈಚೆ ಹೋಗುವಾಗ ಅಥವಾ ಎಲ್ಲಿದ್ದರೂ ಕೈಯಲ್ಲಿ ಪುಸ್ತಕವನ್ನು ಅವ್ರು ಇಟ್ಕೊಳ್ತಾರೆ, ಓದುವಂಥ ಹವ್ಯಾಸ ಇದೆ. ಪ್ರಾಯಶಃ ಅವರ ತಂದೆಯವರ ಕೊಡುಗೆ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರು ಈಗ ಹೇಳಿದವರ ಅನುಭವದಲ್ಲಿ ನಮ್ಮ ಬಾಲ್ಯದಲ್ಲಿ ಒಂದಷ್ಟು ಪುಸ್ತಕಗಳು ಹರಡ್ತಾ ಇತ್ತು ಬಾಲ್ಯದಲ್ಲಿ ಅದನ್ನು ಅಭ್ಯಾಸ ಆಯಿತು. ಓದು ಅಂತ ಹೇಳುವಂಥ ಹವ್ಯಾಸ ಅದು ಎಲ್ಲರಿಗೂ ಬರಲ್ಲ. ಈಗ ನನಗೆ ಓದಬೇಕು ಅಂತ ಹೇಳಿದ್ರು ನನ್ನ ಕಾನ್ಸಂಟ್ರೇಷನೇ ಬರಲ್ಲ, ಯಾಕಂದ್ರೆ ನನಗೆ ಹಿಂದಿನ ಅಭ್ಯಾಸ ಬರಲಿಲ್ಲ. ಜೀವನದಲ್ಲಿ ಓದು ಅಂತ ಹೇಳುವಂಥ ಓದುವಿಕೆ ಅಂತದ್ದು ಬಹಳ ಒಳ್ಳೆಯದು. ಅದು ಇಲ್ಲಿಂದ ತುಂಬ ಕೊರತೆಯನ್ನು ಎದುರಿಸ್ತೇವೆ, ನಮ್ಮಂತೂ ತುಂಬ ಸಮಸ್ಯೆಗಳನ್ನ ಎದುರಿಸ್ತೇವೆ. ಆದರೆ ಬರಶಿತರಿಗೆ ಅಂತ ಓದುವ ಹವ್ಯಾಸ ಬಂದದ್ದು ಪ್ರಾಯಶಃ ಅವರ ತಂದೆಯವರ ಕೊಡುಗೆಯವರಲ್ಲಿ ಇರ್ಬೋದು ಅಂತ ನನಗೆ ಈಗ ಹೇಳುವಂಥ ಅನುಭವದ ಮಾತಲ್ಲಿ ಗೊತ್ತಾಯಿತು. ಯಾವುದಿದ್ದರೂ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರು ಯಕ್ಷಗಾನ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಒಂದು ಸುಪುತ್ರನನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವು ನೆನಪಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ. ಹಾಗಾಗಿ ಅವರ ದುಡಿದ ಮನವನ್ನು ನಾನು ಮಾಡ್ತಾ ಇದ್ದೇನೆ. ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಇನ್ನೊಂದು ಸಂಘಟನೆಯಾಗಿ ಇವತ್ತು ಹುಡ್ಕೊಂಡಿದೆ. ಕಲೆ ಅಂದರೆ ಯಕ್ಷಗಾನದಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿದಂಥ ಸಂಘಟನೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನಷ್ಟು ಕೊಡುಗೆಗಳನ್ನು ಈ ಕ್ಷೇತ್ರದಲ್ಲಿ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಕೊಡಲಿ ಅಂತ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸ್ವಲ್ಪ ಸಾಕಷ್ಟು ಒತ್ತಡಗಳಿದೆ, ಸ್ವಲ್ಪ ಈಗ ನವರಾತ್ರಿಯ ಸಂದರ್ಭ ಅದನ್ನು ಮುಂದೆ ಹೋಗಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ತಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಂಡು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮನ್ನು ಉದ್ದೇಶಿಸಿ ಗೀತವಚನಗಳನ್ನಾಡಿದ ಶ್ರೀ ಕೆ ರಘುಪತಿ ಭಟ್ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಅನ್ಯ ಕಾರ್ಯನಿರ್ವಹಿತ ಈ ಸಭಾ ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ತೆಕ್ಕ ನೀಡಿಯವರು ಇದರ ಪರವಾಗಿ ಹೃತ್ಪೂರ್ವಕ ವಂದನೆ ಅಭಿವಂದನೆಗಳನ್ನು ಅರ್ಪಿಸುತ್ತ ಕಾರ್ಯಕ್ರಮವನ್ನು ಅವರ ಅನುಮತಿಯ ಮೇರೆಗೆ ಮುಂದುವರಿಸ್ತಾ ಇದ್ದಾರೆ. ನಿಮ್ಮ ಸಹಕಾರ ಸಲಹೆ ಸೂಚನೆಗಳನ್ನು ಸದಾ ಬಯಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ವಂದನೆ ಅಭಿವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಕಂಚಿನ ಕಂಠದ ನಿರರ್ಗಳ ಮಾತುಗಾರ ಹತ್ತಿರವಾದವರಿಗೆಲ್ಲ ಎತ್ತರದ ಆದರ ಮಾತುಗಳಿದರೆ ಜ್ಞಾನಭಂಡಾರ ಅನುಭವದ ತಳಹದಿಯ ಮಾತುಗಳಲ್ಲಿ ಸ್ಪಷ್ಟತೆ ಶುಚಿತ್ವ ಬೇರಾರು ಅಲ್ಲ. ಶ್ರೀ ಎಚ್ ಬಾಲಕೃಷ್ಣ ಶೆಟ್ಟಿ ನಿವೃತ್ತ ಉಪನ್ಯಾಸಕರು ಕುಂದಾಪುರ. ಗೆಜ್ಜೆನಾದದ ಬಣ್ಣದ ಲೋಕದಲ್ಲಿ ಆದರ್ಶೀತ್ವದ ಹೆಜ್ಜೆ ಗುರುತು ಮೂಡಿಸಿದ ಕಲಾ ತಪಸ್ವಿ ಸ್ಮೃತಿ ಸಾಗರ ಚಂದ್ರ ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿಯವರ ನೆನಪು ಅಭಿಮಾನದ ನುಡಿನಮನ ಮಾತಿನ ಮಂಟಪದತ್ತ ತಮ್ಮನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ ಸರ್. ಮಾಜಿ ಮಂತ್ರಿಗಳಾದಂಥ ಶ್ರೀಮಾನ್ ಪ್ರಮೋದ್ ಭತ್ವರಾಜರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಕಲಾಭಿಮಾನಿಗಳೇ, ನಮ್ಮ ಈ ಯಕ್ಷಗಾನದ ಬಗ್ಗೆ ನಿಮ್ಮ ರಸಭಂಗ ಆದಾಗ ಕಾಣ್ತೇವೆ. ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೋಸ್ಕರ ಬಹಳ ಚುಟುಕಾಗಿ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರ ಒಂದು ಕಿರು ಪರಿಚಯ, ಯಾಕಂದರೆ ಮಗನ ಈಗಾಗಲೇ ಸ್ವಲ್ಪ ಮಾಡಿಕೊಟ್ಟಾಯ್ತು, ನನಗೆ ಸ್ವಲ್ಪ ಕಡಿಮೆ ಆಯಿತು, ಮತ್ತು ನುಡಿನ ಮನವನ್ನು ಆದಷ್ಟು ಚುಟುಕಾಗಿ ಮುಗಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಬಹುಶಃ ಉಡುಪಿ ಜಿಲ್ಲೆಯಲ್ಲಿಯೇ ಒಂದು ಮೇರು ವ್ಯಕ್ತಿತ್ವವನ್ನು ಪಡೆದಂತಹ ಈ ಯಕ್ಷಗಾನ ಮತ್ತು ನಾಟಕ ರಂಗದಲ್ಲಿ ಪ್ರಸಿದ್ಧಿ ಹೊಂದಿದಂಥ ಒಂದು ವ್ಯಕ್ತಿ. ಅವ್ರ ಬಗ್ಗೆ ಹೇಳೋದಾದರೆ ಗಂಟೆಗಟ್ಟಲೆ ಆಗ್ಬೋದು, ಬರೀದಾದರೆ ಸಾವಿರಗಟ್ಟಲೆ ಪುಟ ಬರೆದು ಅಷ್ಟಿದೆ ಅವರ ವ್ಯಕ್ತಿತ್ವ ಮತ್ತು ಅವರು ಮಾಡಿದ ಸಾಧನೆಗಳು. ನಾನಿಲ್ಲಿ ಆದಷ್ಟು ಚುಟುಕಾಗಿದೆ ಅದನ್ನು ನಿಮ್ಮ ಮುಂದಿರಲಿಕ್ಕೆ ಪ್ರಯತ್ನಿಸ್ತೇನೆ. ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರು ಎತ್ತರೆ ಮನೆತನದ ಅತ್ಯಂತ ಆಗರ್ಭ ಶ್ರೀಮಂತ ಮನೆತನದಲ್ಲಿ ಜನಿಸಿದವರು. ಅಪ್ಪ
ಪ್ರಸಿದ್ಧ ವಕೀಲರಾಗಿದ್ದಂಥ ವೈ ತೇಜಪ್ಪ ಶೆಟ್ಟಿಯವರು, ಅಮ್ಮ ನಿತ್ಯಂ ಶೆಟ್ಟಿಯವರು, ಹೆಡ್ತೇಮ್ ಅಂತಂದವರು, ಇವರ ಸುಪುತ್ರ ಗಂಡು ಮಕ್ಕಳಲ್ಲಿ ಹಿರಿಯವರೇ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿಯವರು. ಹುಟ್ಟುವಾಗಲೇ ಅತ್ಯಂತ ಸ್ಫೂರ್ತಿರೂಪಿ ಯಕ್ಷಗಾನ ಅಥವಾ ನಾಟಕದ ಹೆಣ್ಣು ವೇಷಕ್ಕೆ ಗೋಸ್ಕರ ಅವರನ್ನು ಬ್ರಹ್ಮ ಸೃಷ್ಟಿ ಮಾಡಿದಾಗ ಅಂತಹ ಒಂದು ಸ್ಫೂರ್ತಿರೂಪಿ. ಮೈ ಬಣ್ಣ, ಒಲಪು, ವಯ್ಯಾರ, ಸ್ವರ, ಹಾವ ಭಾವ ಇನ್ನಿಲ್ಲದಂತಹ ಒಂದು ಸ್ತ್ರೀ ವೇಷ ಮಾಡಲಿಕ್ಕೆ ಹುಟ್ಟಿಸಿದರು ಅನ್ನುವಂತಹ ಒಂದು ಸೃಷ್ಟಿ ಈ ತೇಜಪ್ಪ ಶೆಟ್ಟರ ಮತ್ತು ನಿಜಂ ಶೆಟ್ಟರ ಈ ಸುಪುತ್ರ. ಬಾಲ್ಯ ಇದು 1941 ಆಗಸ್ಟಲ್ಲಿ ಹುಟ್ಟಿದಂಥ ಇವರು, ಕಾರಣ ನನ್ನ ಸಮಕಾಲೀನ ವರ್ಷ ಪ್ರಾರಂಭದಲ್ಲಿ ಇವರ ಶಿಕ್ಷಣ ಬಂಟ್ವಾಳ ರಘುನಾಥನಾಯ ಶಾಲೆ, ವಿಹಾರ ಶಾಲೆ ಅಂತ ಹಾಕ್ತಾರೆ, ಹಿಂದೂ ಶಾಲೆ ಅಂತ ಕೂಡ ಹಾಕ್ತಾರೆ, ಅಲ್ಲಿ ಆಯಿತು. ನಂತರ ಹೈಸ್ಕೂಲು ಆಗಿನ ಕಾಲದಲ್ಲಿ ಫಸ್ಟ್ ಫಾರ್ಮ್ ಅಂದರೆ 8ನೇ ಕ್ಲಾಸಿಂದ ಹೈಸ್ಕೂಲಲ್ಲಿ ಬೋರ್ಡ್ ಹೈಸ್ಕೂಲಲ್ಲಿ ಇದ್ದರೆ, ನಂತರ ಪಿ ಯು ಸಿ ಅದು ಅಲೆಕ್ಸಿಸ್ ಕಾಲೇಜು, ಅಂತರ ಮೆಡಿಕಲ್, ಇದು ಬರೀ ಶಿಕ್ಷಣದ ಬಗ್ಗೆ ಚುಟುಕಾಗಿ ಹೇಳ್ತೇನೆ, ಎಮ್ ಬಿ ಬಿ ಎಸ್ ಅನ್ನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಬ್ಯಾಂಗ್ಳೂರಲ್ಲಿ. ಎಲ್ಲಿ ಎಲ್ಲಿ ಎತ್ತಳ ಎತ್ತಮ್ಮ ಎತ್ತಣ ಮಾಮ ಮಾಮರ ಎತ್ತಣಕ್ಕೆ ಹೋಗಿಲ್ಲ. ಡಾಕ್ಟ್ರಲ್ಲಿ ಯಕ್ಷಗಾನ ಇದೆ, ಬಹುಶಃ ಭಾಳಷ್ಟು ಜನ ಡಾಕ್ಟರ್ ಅಂದರೆ ಬಹುಶಃ ಇದರಲ್ಲ ಡಾಕ್ಟ್ರೇಟ್ ಆದಂಥ ಡಾಕ್ಟರ್ ಇರ್ಬೋದು ಎಣಿಸಿದ್ದಾರೆ. ನಿಜವಾಗಿ ಇದರಲ್ಲೂ ಕೂಡ ಡಾಕ್ಟ್ರೇಟ್ ಪದವಿ ಸಿಗಬೇಕಾಗಿತ್ತು, ಅಷ್ಟು ರಚಿಸಿದ್ದಾರೆ. ಇವರು ವೈದ್ಯಕೀಯ ವೃತ್ತಿಯನ್ನು ವೃತ್ತಿಗೋಸ್ಕರ ಇವರು ತಂದೆ ಮತ್ತು ಇವರು ಹೆತ್ತವರು ಕಳಿಸಿದ್ದಾರೆ. ಪುಣ್ಯಾತ್ಮ ವೈದ್ಯಕೀಯ ವೃತ್ತಿಯನ್ನು ಬಿಟ್ಟು ಮಗೆ ಹೇಳಿದ ಹಾಗೆ ಬಿಟ್ಟಂದರೆ ಅದು ಬಿಡಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಈ ಕಲಾ ರಂಗಕ್ಕೆ ಅವರು ತನ್ನನ್ನು ಹೆಚ್ಚು ತೊಡಗಿಕೊಂಡರು. ಆದರೆ ವೈದ್ಯರಿಗೆ ಕೂಡ ಸಾಕಷ್ಟು ಜನಾನುರಾಗವನ್ನು ಕಳಿಸ್ಕೊಂಡ್ರು. ಹಣಕ್ಕೋಸ್ಕರ ದುಡಿದವರೇ ಅಲ್ಲ, ಹಣ ಮಾಡೋದಿದ್ದರೆ ಅವರು ಈ ಕಲಾ ಇದಕ್ಕೆ ಬಾರದೆ ವೈದ್ಯಕೀಯ ರಂಗದಲ್ಲಿ ನಮ್ಮ ಕುಂದಾಪುರ ಕಡೆ ಭಾಳಷ್ಟು ಹಾಕೊಂಡು ಬಂದ್ಬಿಡೋದ್ರಲ್ಲಿ ಅವ್ರು ಸೆಟ್ಲಿ ಕೋಟಿಗಟ್ಟಲೆ ಮಾಡಿದ್ದಾರೆ. ಆ ಕಾಲದಲ್ಲಿ ಲಕ್ಷ ಆಗ್ಲತ್ತು, ನೀವು ಕೋಟಿಗಟ್ಟಲೆ ಹಣ ಮಾಡಿ ಆಸ್ಪತ್ರೆಗಳು ಒಳ್ಳೆ ಕಟ್ಟಿದಂಥ ನಿದರ್ಶನಗಳಿಂದ ನಿಮ್ಗೆ ಗೊತ್ತುಂಟು. ನಮ್ಮ ಕಡೆ ಕುಂದಾಪುರದವ್ರು ಭಾಳಷ್ಟು ಡಾಕ್ಟರ್ಗಳು ಈ ಕಡೆ ಅವ್ರು ಬಂದು ಭಾಳ ಪ್ರಸಿದ್ಧರಾಗಿದ್ದಾರೆ. ಇವರು ಮನಸ್ಸು ಮಾಡಿದರೆ ಕೂಡ ಇವರು ಕೂಡ ಅದೇ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಚಿಕ್ಕ ಎಳೆಯಲ್ಲಿ ಇವರು ಪ್ರೈಮರಿ ಸ್ಕೂಲಲ್ಲಿರೋ ಇವರು ಮಾಸ್ಟರ್ ನಾಗಪ್ಪ ಅಂತ ಹೋಗ್ಬೇಕು. ಕರ್ಣಾರ್ಜುನ ಕಾಳಗದಿಂದ ಎಲಿಮೆಂಟ್ರಿ ಶಾಲೆಯಲ್ಲಿ ಇವರು ಶಲ್ಯ ಪಾತ್ರ ಕೊಟ್ಟರು, ಅದ್ಭುತವಾಗಿ ಶಲ್ಯ ಪಾತ್ರ ಮಾಡಿದಂಥ ನಂತರ ಇವರು ಆ ನಂತರ ಕ್ರಮೇಣ ನಾಟಕಗಳಲ್ಲಿ ಪ್ರೈಮರಿ ಶಾಲೆ ನಾಟಕಗಳಲ್ಲಿ ಸ್ತ್ರೀ ಪಾತ್ರವನ್ನು ಇವರಿಗೆ ಕೊಡಲು ಶುರು ಮಾಡಿದರು. ಅದನ್ನು ಕೂಡ ಪುರುಷ ಪಾತ್ರಕ್ಕಿಂತ ಅತ್ಯಂತ ಅದ್ಭುತವಾಗಿ ಸ್ತ್ರೀ ಪಾತ್ರಗಳನ್ನು ಮಾಡ್ತಾ ಇದ್ದರು. ಆ ನಂತರ ಕ್ರಮೇಣ ಇವರು ಹೇಳಿದಾಗೆ ನಾಟಕದತ್ತ ಇವರು ಹೆಚ್ಚೆಚ್ಚು ಸೆಳೆತದ ಅವರ ಸೆಳೆತ ಬಂತು, ನಾಟಕದಲ್ಲಿ ಹೆಚ್ಚು ಮುಂದರು. ಆ ಕಾಲದಲ್ಲಿ ಪ್ರಸಿದ್ಧ ನಾಟಕ ಕಂಪನಿ ಹೊರಗಿಂದ ಬರುತ್ತಿದ್ದು ಕೂಡ ಕುಂದಾಪುರದ ರೂಪರಂಗ ಎನ್ನುವಂಥ ಒಂದು ಅತ್ಯಂತ ಪ್ರಸಿದ್ಧವಾದ ನಾಟಕ ಕಂಪನಿ ಸಿನಿಮಾ ಆನಂದ್ ಗಾಣಿಗಳು ಉಡುಪಿಯಲ್ಲಿ ಮಾಡಿದಾಗೆ ಅದೇ ರೀತಿ ಅಷ್ಟೇ ಸಮಕಾಲೀನವಾದಂಥ ಒಂದು ರಂಗಭೂಮಿಯಲ್ಲಿತ್ತು. ಅದರಲ್ಲಿ ಹೆಚ್ಚಿನ ನಕ್ಕಂತ ದಿಗ್ದರ್ಶನದಲ್ಲಿ ಬಸವ ಸಂಜೀವರಾಯರ ಅವರು ಕೂಡ ಆ ಸಂದರ್ಭದಲ್ಲಿ ಒಳ್ಳೆಯ ನಾಟಕ ದಿಗ್ದರ್ಶನ ಮಾಡ್ತಿದ್ರು. ಮತ್ತು ಐತಾಳ ಅಂತ ಸೂರ್ಯನಾರಾಯಣ ಐತಾಳ ಅಂತ ಸಂಗೀತಕಾರರು ಅವರು ಕೋಟೇಶ್ವರದವರು ಅವರ ನೇತೃತ್ವದಲ್ಲಿ ಇವರು ಪಳಗಿ ಉತ್ತಮ ನಟರಾಗಿ ಬಂದರು. ಸ್ತ್ರೀ ಪಾತ್ರವೇ ಇವರು ಪ್ರಮುಖ ಪಾತ್ರಗಳಾಗಿತ್ತು. ದೊಡ್ಡ ದೊಡ್ಡ ಕಂಪನಿ ನಟರು ಟಿಪ್ಪು ಸುಲ್ತಾನದಲ್ಲಿ ಜಯಂತಿಯಾಗಿಯೋ, ಎಚ್ ಎಮ್ ನಾಯಕದಲ್ಲಿಯೋ, ಅಥವಾ ಹರಿಶ್ಚಂದ್ರ ತಾರಾಮತಿ ಆಗಿಯೋ, ಅಣ್ಣ ತಮ್ಮದಲ್ಲಿ ಕೂಡ ಒಂದು ಅನೇಕ ದೊಡ್ಡ ದೊಡ್ಡ ಕಂಪನಿ ನಾಟಕಗಳನ್ನು ಕೂಡ ಆಡಿ ಜನರ ಮನಸ್ಸನ್ನು ರಚಿಸಿದರು. ಹೀಗಿರ್ತಾ ಇವರು ನಿಧಾನವಾಗಿ ಎಮ್ ಎಮ್ ಎಂಡಿಯವರು ಆ ಸಂದರ್ಭದಲ್ಲಿ ಯಕ್ಷಗಾನವನ್ನು ಕಟ್ಟಿ ಬೆಳೆಸಲು ಶುರು ಮಾಡಿದಾಗ ಇವರು ಪಕ್ಕದ ಮನೆ ಇವರ ಮನೆ ಮಧ್ಯೆ ಚಂದ್ರಶೇಖರ ಮನೆ ಮಧ್ಯೆ ಸಣ್ಣಬ್ಬರ ಮನೆ ಹೊಂದಿತ್ತು, ಹೆಬ್ಬರ ಮನೆ ಮಧ್ಯೆ ಇತ್ತು, ಕುಂದಾಪುರ ಚಿಕ್ಕಪೇಟೆ ಆಗಿತ್ತು. ಅದು ಕೂಡ ಇವರನ್ನು ಅದಕ್ಕೆ ಸೆಳೆದು ಯಕ್ಷಗಾನಕ್ಕೆ ಇವರನ್ನು ತರಬೇತಿ ಕೊಡಿಸಲು ಶುರು ಮಾಡಿದರು. ನಾಟಿಗೆ ಯಕ್ಷಗಾನ ನಾಟಕಕ್ಕಿಂತಲೂ ಯಕ್ಷಗಾನ ಮತ್ತಷ್ಟು ಹತ್ತಿರವಾಗಿ ಬಂತು. ಬಹುಶಃ ಹಿಂದೆ ಬರೀ ಈ ಯಕ್ಷಗಾನ ದೇವಸ್ಥಾನದ ಯಕ್ಷಗಾನ ಮೇಳಗಳು ಹರಕೆ ಆಟ ತಿಳಿಸಿದ್ದಾಗ ಎತ್ತರೆಯಲ್ಲಿ ಎಲ್ಲೋ ಆಟ ಇಲ್ಲದೆ ಅವ್ರ ಮನೆಯಲ್ಲಿ ಬಂದು ಅಲ್ಲಿ ಯಕ್ಷಗಾನ ಮಾಡಿ ಬಡಿ ಪಡಿಯಕ್ಕೆ ಮತ್ತು ಅಲ್ಲದೆ ಸಣ್ಣ ವೀಳ್ಯದಲ್ಲಿ ತೃಪ್ತಿ ಹೊಂದಿದ್ರು. ಆ ಸಂದರ್ಭದಲ್ಲಿ ಬಹುಶಃ ಅವರು ಯಕ್ಷಗಾನ ಅನ್ನೋ ನಿಜವಾಗಿ ತನ್ನ ಮನಸ್ಸಿಗೆ ಹಾಕ್ಕೊಂಡಿರಬೇಕು. ಅಥವಾ ಇಲ್ಲಿ ಯಕ್ಷಗಾನ ಎಮ್ಮೆ ಮಾಡಿರೋದ್ರ ನಂತರ ಯಕ್ಷಗಾನದಲ್ಲಿ ಸ್ವಲ್ಪ ಆಸಕ್ತಿ ಹೊಂದಿ ಯಕ್ಷಗಾನದಲ್ಲಿ ಅನೇಕ ವೇಷಗಳನ್ನು ಮಾಡಿದರು. ಶಶಿಪ್ರಭಾ, ತಾರಾಮತಿ ಮುಂತಾದ ಅನೇಕ ಪ್ರಮುಖ ಸ್ತ್ರೀ ವೇಷಗಳನ್ನು ಇವರೇ ಮಾಡಿ ಇಡೀ ಜಿಲ್ಲೆಯಾದ್ಯಂತ ಅತ್ಯಂತ ಪ್ರಸಿದ್ಧಿ ಹೊಂದಿ ಅನೇಕ ಸನ್ಮಾನ ಪ್ರಶಸ್ತಿಗಳನ್ನು ತಮ್ಮದಾಗಿರಿಸಿಕೊಂಡರು. ಆ ನಂತರ ಇವರು ಅಲ್ಲಿ ಈತನ ಮಧ್ಯೆ ಅವರು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋಗಿ ನಂತರ ಒಂದು ಪ್ರಪ್ರಥಮವಾಗಿ ಪ್ರೈಮರಿ ಹೆಲ್ತ್ ಸೆಂಟರ್ ನಾಗೂರು ಕಿರಿಮಂಜೇಶ್ವರ ನಾಗೂರಲ್ಲಿ ಮನೆ. ಇವತ್ತಿಗೂ ಅವರನ್ನು ಭಾಳಷ್ಟು ಜನ ನಾಗೂರು ಡಾಕ್ಟರ್ ಅಂದರೆ ಅವರನ್ನು ಕರೀತಾರೆ. ಯಾಕಂದರೆ ಅಲ್ಲಿ ಅವರು ತಮ್ಮ ಯಕ್ಷಗಾನದ ಬೆಳೆಸಲಿಕ್ಕೆ ಅದನ್ನು ಪೋಷಿಸಲಿಕ್ಕೆ ಪ್ರಾರಂಭಿಸಿದರು. ಆ ಸಂದರ್ಭದಲ್ಲಿ ಅವರ ಮನೆ ಸುತ್ತ ಆ ಕಾಲದಂಥ
ಯಕ್ಷಗಾನ ಕಲಾಭಿಮಾನಿಗಳು ಯಕ್ಷಗಾನ ವೀಕ್ಷಕರುಗಳು ಅವರು ತುಂಬಾ ಸಂತೋಷಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಯಕ್ಷಗಾನಕ್ಕೆ ತಮ್ಮನ್ನು ಈ ಕಲೆಯನ್ನು ಪ್ರೋತ್ಸಾಹಿಸಬೇಕೆ ನಿರ್ಧಾರ ಮಾಡಿಕೊಂಡು ಅದರಲ್ಲಿ ತನ್ನನ್ನು ತಾನು ತೋರಿಸಿಕೊಂಡರು. ಆವಾಗ ಮತ್ತೆ ಪ್ರಾರಂಭ ಸಂಕಟ ಶುರುವಾಯಿತು. ಈ ಮೇಳಗಳಲ್ಲಿ ಅದರಲ್ಲಿ ಕೊಲ್ಲೂರು ಮೇಳ, ಮಾರಣಕಟ್ಟೆ ಮೇಳ, ಸಂಕೂಲ್ ಮೇಳ, ಮಂದಿರ್ತಿ ಮೇಳ ಮುಂತಾದ ಈ ಹರಕೆ ಆಟಗಳನ್ನು ಮಾಡಿ ತಿರುಗುತ್ತಿದ್ದವು. ಕೊನೆಗೆ ಶ್ರೀಮಾನ ಕಿಶನಣ್ಣರ ಪಿತಾಮಹಾರಾದಂತ ಪಳ್ಳಿ ಸೋಮನಾಥ ಹೆಗ್ಡೆಯವರದ್ದು ಸಾಲಿಗ್ರಾಮ ಮೇಳ ಯಜಮಾನರಾಗಿದ್ದರು. ನಿಧಾನವಾಗಿ ಈ ಮೇಳದ ಸ್ವಲ್ಪ ಕಂಟಕ ವರ್ಷವಾಯಿತು. ಅಂದರೆ ಇವರಿಗೆ ಆದಾಯ ಬರುತ್ತೆ ಕಡಿಮೆ ಆಗುತ್ತೆ. ಟೆಂಟ್ ಆಟ ಶುರು ಮಾಡಿದಾಗ ಆದಾಯ ಕಡಿಮೆ ಆದಾಗ ಸೋಮನಾಥ ಹೆಗ್ಡೆಯವರು ಚಂದ್ರಶೇಖರ ವೈ ಚಂದ್ರಶೇಖರ ಶೆಟ್ಟರ ಮೂಲಕ ಪ್ರಸಂಗಗಳನ್ನು ರಚಿಸಲಿಕ್ಕೆ ಪ್ರೋತ್ಸಾಹ ನೀಡಿದರು. ಡಾಕ್ಟರ್ ಚಂದ್ರಶೇಖರ ಶೆಟ್ಟರು ನಾಟಕರಂಗದಲ್ಲೂ ಸಾಕಷ್ಟು ಪಳಗಿದವರು. ನಿಧಾನವಾಗಿ ಯಕ್ಷಗಾನದಲ್ಲಿ ಒಂದು ಹೊಸ ಸುಧಾರಣೆಯನ್ನು ತಂದು ಒಂದು ಚಂದ್ರಶೇಖರ ಶೆಟ್ಟರ ಪರಂಪರೆಯೇ ಇರುವಂಥ ರೀತಿಯಲ್ಲಿ ಪ್ರಸಂಗಗಳನ್ನು ರಚಿಸಿದರು. ಆಗ ವೇಷಧಾರಿಗಳು ಹೇಳಿದಾಗೆ ಇವತ್ತು ನಡೆಯುವಂಥ ಧರ್ಮ ಸಂಕ್ರಾಂತಿಯಲ್ಲಿ ಈಶ್ವರಿ ಪರಮೇಶ್ವರಿಯಲ್ಲಿ ಅಥವಾ ಅನೇಕ ಕ್ಷೇತ್ರಗಳ ಮಾತುಗಳು ಒಟ್ಟು ಸುಮಾರು 50ಕ್ಕೂ ಮಿಕ್ಕಿ ಪ್ರಸಂಗಗಳನ್ನು ರಚಿಸಿ ಈ ನಿಜವಾಗಿ ಪ್ರಸಂಗ ಬರೆದಿದ್ದರೆ ಸೋಮನಾಥ ಹೆಗ್ಡೆಯವರು ಸಾಲಿಗ್ರಾಮ ಬೆಳಕಾಗಿ ಪ್ರಾರಂಭದಲ್ಲಿ ಮಾಡಿದ್ದರು. ಇವರು ಯಕ್ಷಗಾನ ಪ್ರಸಂಗ ಮಾಡುವಾಗ ಮೊದಲನೇ ಯಕ್ಷಗಾನ ಪ್ರಸಂಗಗಳೆಲ್ಲ ರಾಮಾಯಣ ಮಹಾಭಾರತ ಭಾಗವತಕ್ಕೆ ಸಂಬಂಧಪಟ್ಟ ಕಥೆಗಳಾಗಿದ್ದರೆ ಇವರ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಜಾನಪದ ಸೊಗಡಿರುವಂಥ ಯಾವುದೇ ಯಕ್ಷಗಾನದ ಹಿಂದಿನ ಒಂದು ಪರಂಪರೆಗೆ ಚ್ಯುತಿ ಬಾರದ ರೀತಿಯಲ್ಲಿ ಜನರಿಗೆ ಮನರಂಜನೆ ಆಗುವ ಅಥವಾ ಜನರಿಗೆ ಖುಷಿ ಬರುವ ಪ್ರೇಕ್ಷಕರಿಗೆ ಖುಷಿ ಬರುವ ರೀತಿಯಲ್ಲಿ ಪ್ರಸಂಗಗಳನ್ನು ರಚಿಸಿದರು. ಹಾಸ್ಯವಾಗಲಿ ಕುಣಿತವಾಗಲಿ ವಾ ಹಾವ ಅಥವಾ ಭಂಗಿ ನರ್ತನ ಇತ್ಯಾದಿಗಳಲ್ಲಿ ಕೂಡ ಅನೇಕ ಸುಧಾರಣೆಗಳನ್ನು ತಂದು ವೇಷಧಾರಿಗಳನ್ನು ಎಡೆಬಿಡದೆ ಅವರಿಗೆ ಪಳಗಿಸಿ ಅವರನ್ನು ಈಗ ನಾವು ನೋಡುವಂತಹ ಹೊಸ ಪ್ರಸಂಗಗಳ ವೇಷಗಳನ್ನು ಜನರಿಗೆ ಖುಷಿಯಾಗುವ ರೀತಿಯಲ್ಲಿ ಅದನ್ನು ತಯಾರು ಮಾಡಿ ಇವತ್ತು ನಾವು ನೋಡುವಂತಹ ಹೊಸ ಪ್ರಸಂಗಗಳನ್ನು ಅವರು ಈಶ್ವರ ಪರಮೇಶ್ವರಿಯಲ್ಲಿ ಶುದ್ರ ತಪಸ್ವಿನಿಯಲ್ಲಿ ಅನೇಕ ಕ್ಷೇತ್ರ ಮಾಡಿಕೊಂಡಿದ್ದಾರೆ. ಸುಮಾರು 50 ಪ್ರಸಂಗಗಳನ್ನು ಬರೆದು ಯಕ್ಷಗಾನ ಮೇಳಗಳಿಗೆ ಕೊಟ್ಟರೆ ಇನ್ನೊಂದು ಎಷ್ಟೋ ಪ್ರಸಂಗಗಳು ಇನ್ನೂ ಕೂಡ ಅವರ ಮನೆಯಲ್ಲಿ ಇತ್ತೀಚೆಗೆ ಅವರು ನೋಡಿದಾಗ ಬಿದ್ದು ಮಾಡಿದರು. ಹಸ್ತಪತ್ರಿಕೆ ಪ್ರತಿಯಾಗಿ ಇನ್ನೂ ಇದೆ. ನಾನು ಅದು ಕೂಡ ಒಂದು ದಿವಸ ರಾಮೇಂದ್ರ ಮೇಳ ಅಂತ ವಿಚಾರ ಹೇಳಿದಾಗ ಒಂದು ದಿವಸ ಬರ್ತೇವೆ ಮೇಳನ ನಾವು ಅದನ್ನೆಲ್ಲ ನಮಗೆ ಅವ್ರ ಮೂಲಕ ದೀಕ್ಷೆ ಕೊಡಬೇಕಾಯ್ತು. ನಾನು ಡಾಕ್ಟರ್ ಭರತ್ ಹತ್ರ ಹೇಳಿದ್ರೆ ನಿಮಗೆಲ್ಲ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ಇದು ಮತ್ತೊಂದು ವಿಚಾರ ಏನಂತೇಳಿ ಈ ಸಂದರ್ಭದಲ್ಲಿ ಸುಧಾ ಈ ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟ್ರನ್ನು ನೆನಪಿಸಲಿಕ್ಕೆ 2013ರಲ್ಲಿ ತೀರಿದಂಥ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿಗೆ ಅವರನ್ನು ನುಡಿ ನಮನ ಮಾಡಲಿಕ್ಕೆ ನಮಗೆ 6 ಬೇಕಾಯ್ತು ಅಂತ ಹೇಳಿದ್ರೆ ತುಂಬ ಬೇಸರ ಸಂಗತಿ. ಆದರೂ ಕೂಡ ಇವತ್ತು ಈ ಕಲಾ ಸಂಘದವರನ್ನು ಡಾಕ್ಟರ್ ಮೈ ನಮ್ಮ ಭಾಗವತಾನಂದ ರಾಘವೇಂದ್ರ ಮಯೀರ ಸಾರಸ್ವತಿಯವರ ಪ್ರೇರೇಪಣೆಯಿಂದ ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನಪಿಸುವಂಥ ಕಾರ್ಯಕ್ರಮ ಹಾಕೊಂಡಿದ್ದರೆ ಈ ಕಲಾ ಸಂಘಕ್ಕೆ ನಾನು ತುಂಬ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಅವರ ಮುಂದಿನ ಸಮಯದಲ್ಲಿ ಅವರ ಮನೆಯಲ್ಲಿ ಆಸ್ಪಾಸಿನ ಕುಟುಂಬರು ಮಾಡಿರ್ಬೋದು, ಆದರೆ ಪರಿಗಿನವರು ಕಲಾ ಸಂಘದವರು ಯಕ್ಷಗಾನಕ್ಕೆ ಸಂಬಂಧಪಟ್ಟವರು ನಾಟಕಕ್ಕೆ ಸಂಬಂಧಪಟ್ಟವರು ಪ್ರಪ್ರಥಮವಾಗಿ ಇದನ್ನು ನೆನಪಿಸಿದ್ದಾರೆ ಮಾಡಿದ್ದಾರೆ. ಇನ್ನು ಮುಂದೆ ಬಹುಶಃ ಇದರ ಜವಾಬ್ದಾರಿ ಇನ್ನೊಮ್ಮೆ ಇದನ್ನು ನಾನು ಡಾಕ್ಟರ್ ನಮ್ಮ ಕಿಶನ್ ಹೆಗ್ಡೆ ಹತ್ರ ಒಂದು ವಿನಂತಿಸ್ಕೊಳ್ತಿದ್ದೇನೆ. ಯಾಕಂದರೆ ಈ ಇದರ ಬಗ್ಗೆ ಒಂದು 6-7 ತಿಂಗಳ ಹಿಂದೆ ನಮ್ಮ ಮಹಿಳೆ ಆಕ್ಸಿಡೆಂಟ್ ಆಗೋ ಮೊದಲು ನಾವು ಬಗ್ಗೆ ಮಾತಾಡಿದ್ದೆವು. ಬಹುಶಃ ಆಕ್ಸಿಡೆಂಟ್ ಆದಿದ್ದರೆ ಅದೇ ಸಮಯದಲ್ಲಿ ಬಹುಶಃ ಒಂದು ಕಳೆದ ಸೀಸನ್ನಲ್ಲೇ ಮಾಡ್ತಿದ್ವಿ. ಅವನು ಮಹಿಳೆ ಆಕ್ಸಿಡೆಂಟ್ ಆಗಿ ಬದಿ ಸೇರಿದ್ರು, ಪುನಃ ಮಹಿಳೆ ಹುಷಾರಾಗಿ ಬಂದಿದ್ದಾರೆ. ಇವರಿಗೆ ಕೂಡ ಪುನಃ ಅದನ್ನು ಮಾಡಬೇಕಂತ ಹಂಬಲ ಇದೆ. ಈ ಸಂದರ್ಭದಲ್ಲಿ ಕಿಶನ್ ಹೆಗ್ಡೆ ಮತ್ತು ಮಗ ಅವರ ಪುತ್ರರು ಮುಂತಾದವರು ಈ ಸಂದರ್ಭದಲ್ಲಿ ನಮ್ಗೆ ಇದು ಮಾಡಬೇಕು, ಇದನ್ನು ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕು ಮತ್ತು ಪ್ರೋತ್ಸಾಹ ಕೊಡಬೇಕು ಮತ್ತು ಇದನ್ನು ಖಂಡಿತ ಮಾಡಲಿಕ್ಕೆ ಒಂದು ಅದ್ದೂರಿಯಾಗಿ ಮಾಡಬೇಕಾಗಲ್ಲ ನಮಗೆ ಇದನ್ನು ಖಂಡಿತ ಮಾಡಲಿಕ್ಕೆ ಮತ್ತು ಇಷ್ಟನ್ನು ಹೇಳಿ ಮತ್ತು ಇವರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಬಯಸಲ್ಲ. ಯಾಕಂತ ಹೇಳಿದ್ರೆ ಇವ್ರ ಬಗ್ಗೆ ಹೇಳೋದಾದರೆ ಮುಖಗಟ್ಟಲೆ ಮತ್ತು ಗುಂಪಾಂತ ಅವ್ರಿಗೆ ಹೇಳ್ತಾ ಕೊನೆಯದಾಗಿ ಒಂದು ಸಾಲಿನ ನುಡಿ ನಮನವನ್ನು ಸಲ್ಲಿಸಿ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಲಾ ತಪಸ್ವಿ ಕಲಾ ರಸಿಕರು ಅನೇಕ ನೋವನ್ನುಂಡು ನವಿಲಿಂದ ಎಲ್ಲವನ್ನೂ ಸಹಿಸಿ ಅಜಾತ ಶತ್ರು ಎನಿಸಿಕೊಂಡಂಥ ಕಲಾ ತಪಸ್ವಿಯಾದಂಥ ಯಾರೊಬ್ಬರಿಗೂ ಬಿರುನುಡಿಯನ್ನು ಆಡದೆ ಇಂದಿನ ಯುವ ಕಲಾವಿದರಿಗೆ ದಾರಿದೀಪ
ರಸಿಕ ಜನಮನೋಲ್ಲಾಸ ಹಂಸನಾಗಿ ನಟನಾಗಿ ನಿರ್ದೇಶಕನಾಗಿ ಅತ್ಯಂತ ಭಾವುಕರಾಗಿ ಮೆರೆದಂತಹ ಸಹ ಕಲಾವಿದರ ಕಲಾಭಿಮಾನಿಗಳ ಪರವಾಗಿ ಸುಮಾರು 50ಕ್ಕೂ ಹೆಚ್ಚಿನ ಪ್ರಸಂಗಕರ್ತನಾಗಿ ಮೆರೆದ ನಿಮಗೆ ಇದೇ ಈ ಸಂದರ್ಭದಲ್ಲಿ ಹಾಗಾಗಿ ಇದಿಷ್ಟೇ ಮಾತ್ರ ಹೇಳುತ್ತಾ ಮತ್ತೊಮ್ಮೆ ಅವರಿಗೆ ನನ್ನ ನುಡಿನಮನವನ್ನು ಸಲ್ಲಿಸುತ್ತಾ ಇನ್ನೊಮ್ಮೆ ಈ ಡಾಕ್ಟರ್ ಮತ್ತೊಮ್ಮೆ ಹುಟ್ಟಿ ಬಂದು ಇದೇ ರೀತಿ ನಮ್ಮ ಯಕ್ಷಗಾನ ಕಲಾರಂಗಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅಂತ ಹಾರೈಸಿ ನನ್ನ ಎರಡು ಮಾತು ಯಕ್ಷಗಾನ ಮಾತ್ರವೇ ಬಂಧಿಸಲು ಪದವಿಲ್ಲ ಬಹುಶಃ ನನ್ನಂತಹ ಕಿರಿಯರಿಗೆ ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿ ಹೇಗಿದ್ದರು ಎನ್ನುವಂತಹ ಕಲ್ಪನೆಯೂ ಕೂಡ ಇಲ್ಲ ಬಹಳ ಭಾವುಕರಾಗಿ ಅವರ ಬದುಕಿನ ಚಿತ್ರಣವನ್ನು ತೆರೆದಿಟ್ಟಂತಹ ನಿಮಗಿದು ಹೃದಯಾಂತರಾಳದ ವಂದನೆ ಅಭಿವಂದನೆಗಳನ್ನು ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನದ ಪರವಾಗಿ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ವಂದನೆ ಅಭಿವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಗುರುವರೇ ಇಂದಿನ ಸಮಾರಂಭಕ್ಕೆ ಮುಖ್ಯ ಅಭ್ಯಾಗತರಾಗಿ ದಿವಂಗತ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿಯವರ ಒಡನಾಡಿಯಾಗಿ ಅವರ ಈ ಒಂದು ನೆನಪಿನ ಕಾರ್ಯದಲ್ಲಿ ಜೊತೆಯಾಗಿರ್ತಕ್ಕಂತಹ ಸನ್ಮಾನದ ಈ ಸಮಾರಂಭದ ಅಭ್ಯಾಗತರಾಗಿರ್ತಕ್ಕಂತಹ ಡಾಕ್ಟರ್ ನಾಗೇಶ್ ವೈದ್ಯಾಧಿಕಾರಿಗಳು ಜಿಲ್ಲಾ ಆಸ್ಪತ್ರೆ ಉಡುಪಿ ಇವರು ಸಮಯೋಚಿತವಾಗಿ ಒಂದೆರಡು ಮಾತುಗಳೊಂದಿಗೆ ನಮ್ಮ ಮುಂದೆ ಎಲ್ರಿಗೂ ಸಂಜೆಯ ವಂದನೆಗಳು ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಇದರ ಉದ್ಘಾಟನಾ ಸಮಾರಂಭದ ಜನವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸುವಂತಹ ವಿಜಯ ಕೊಡಗೋಡವರೇ ಈಗಾಗಲೇ ಉದ್ಘಾಟನೆ ನೆರವೇರಿಸುವಂತಹ ಪ್ರತಿಭಾನುಗಳಾದಂತಹ ಶಾಸಕರಾದ ಭರಶೆಟ್ಟಿಯವರೇ ಹಾಗೆ ಜನಪ್ರಿಯ ನಾಯಕರಾಗಿರುವಂತಹ ಪ್ರಮೋದ್ ಮಂಜರವರೇ ಈಗಾಗಲೇ ಭಾಷಣ ಮುಗಿಸಿ ಹೋದಿರುವಂತಹ ಸನ್ಮಾನ್ಯ ಪ್ರಭೃತಿ ಪಟ್ಟರೆ ಹಾಗೆ ಆತ್ಮೀಯರಾದಂತಹ ಕಿಶನ್ ಹೆಗಡೆಯವರೇ ಮತ್ತು ಕಮಲ್ ಶೆಟ್ಟಿಯವರೇ ಹಾಗೂ ಉಪನ್ಯಾಸಕರ ಬಾಲಕೃಷ್ಣ ರೆಡ್ಡಿ ಇವೆಲ್ಲ ಗಣ್ಯಮಾನ್ಯರೇ ಬಹುಶಃ ನನ್ನನ್ನು ಈ ಒಂದು ವೇದಿಕೆ ಆಹ್ವಾನಿಸಿದ್ದಕ್ಕೆ ಕಾರಣ ಅಂತ ಹೇಳಿದ್ರೆ ನಾನು ಸುಮಾರು 13 ವರ್ಷಗಳವರೆಗೆ ಡಾಕ್ಟರ್ ಒಡನಾಡಿಯಾಗಿದ್ದೆ ಅಂತ ಹೇಳಿದ್ರೆ ಕಣ್ಣೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ವೈದ್ಯಾಧಿಕಾರಿಯಾಗಿ ನಿವೃತ್ತಿ ಆದರು ಆ ಸ್ಥಳಕ್ಕೆ 2000 ನಾನು ಬಂದೆ ಬರುವಾಗಲೇ ನಾನು ಅಭಿಮಾನಿಯಾಗಿದ್ದೆ ಕಾರಣ ಏನಂತ ಹೇಳಿದ್ರೆ ನಾನು ಭೂಮಿಯಲ್ಲಿ ಜನಿಸಿದವರು ನಮ್ಮ ಮನೆ ಹಿಂಭಾಗದಲ್ಲೇ ಕಾಣ ಮಾಡ್ತಾರೆ ಹಾಗಾಗಿ ಹುಡುಗ ಮೋಸ್ಟ್ಲಿ ಕೂಡ ಆಗಲೇ ನಾನು ಚಕ್ರಶಬ್ದ ಕೇಳ್ಕೊಂಡ್ಬಂದವರು ಯಕ್ಷಗಾನದ ಕಟ್ಟ ಅಭಿಮಾನಿ ಹಾಗಾಗಿ ನಾನು ಕಣ್ಣೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗುವಾಗಲೇ ಅವರ ಅಭಿಮಾನಿಯಾಗಿದ್ದೆ ಅವರ ಹತ್ತಿರದಿಂದ ಅವರನ್ನು ನೋಡಿದವರು ಯಾಕಂತ ಹೇಳಿದ್ರೆ ವೈದ್ಯ ವೃತ್ತಿಯಲ್ಲಿ ಅವರು ತಿಮ್ಮಲೇಶ್ವರದಲ್ಲಿ ತುಂಬ ಸರ್ವಿಸ್ ಮಾಡಿದ್ರು ಅಂತ ನಾನು ಕೇಳಿದ್ದೇನೆ ಹಾಗೆ ಕಣ್ಣೂರಲ್ಲಿ ಕೂಡ ತನ್ನಾದಂತ ಒಂದು ಸೇವೆಯನ್ನು ತಿಮ್ಮಲೇಶ್ವರಲ್ಲಿ ಕೊಟ್ಟಿದ್ದರು ಅದ್ರ ಜೊತೆಗೆ ನಾನು ಆಗಾಗ ಸಂಜೆ ಟೈಮಲ್ಲಿ ಅವರು ಕ್ಲಿನಿಕ್ಗೆ ಹೋಗ್ತಿದ್ದೆ ಆಗ ಅವರನ್ನು ಶಿಷ್ಯರು ಒಂದ ಅಲ್ಲಿ ಸೇರಿರ್ತಿತ್ತು ಸುಮಾರು 15 ಮಂದಿ ಶಿಷ್ಯರು ಸೇರಿರ್ತಿದ್ರು ಇವರು ನಿರ್ದೇಶನ ಕೊಟ್ಟು ಬರೋರು ಆಚೆಗೆ ಬರ್ಕೋಶೇಂದ್ರ ಬರ್ಕೋ 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 ಅಂತ ಇದ್ರು ಅಂದ್ರೆ ವೃತ್ತಿ ಮಾಡ್ತಿರುವಾಗಲೂ ಕೂಡ ಅವರ ಕಲಾ ಸೇವೆಯ ಒಂದು ಉತ್ಕಟತೆ ಅಷ್ಟಿತ್ತು ಅಲ್ಲಿ ಪ್ರಸಂಗ ಪದ್ಯ ಬರ್ಕೊಳ್ಳಿ ಕೇಳ್ತಾ ಇದ್ರು ಅಂದ್ರೆ ಬರ್ಕೋ ಬರ್ಕೋ ಅಂತ ಹೇಳಿದ್ರೆ ನಮ್ಮ ಕುಂದಾಪುರ ಕನ್ನಡದ ಶಾರ್ಟ್ ಲ್ಯಾಂಗ್ವೇಜ್ ಯಾವುದು ಅಂತ ಕಾಣ್ತದೆ ಬರ್ಕೋ ಬರ್ಕೋ ಬರ್ಕೊಳ್ಳಿ ಬರ್ಕೊಳ್ಳಿ ಅಂತ ಹೇಳಿ ಅಂದ್ರೆ ಅಷ್ಟು ಒಂದು ಉತ್ಕಟತೆ ಇತ್ತು ಆ ಯಕ್ಷಗಾನ ಮೇಲೆ ಅಂತ ಹೇಳಿ ನಾನು ಸದ್ಯ ಇಷ್ಟಪಡ್ತೇನೆ ಹಾಗೆ ಯಾವುದೇ ಪ್ರಸಂಗ ಬರೆದ್ರು ಕೂಡ ಸ್ವಲ್ಪ ಬರೆದುಬಿಟ್ಟು ಬಿಸಾಕ್ತಿರಲಿಲ್ಲ ಅವರು ಟ್ರಯಲ್ ಮಾಡ್ತಾ ಇದ್ರು ಪ್ರಸಂಗ 100 ಬಾರಿ ಪ್ರದರ್ಶನಗೊಂಡ್ರು ಕೂಡ ಸೈಡ್ ಲಿಂಗಲ್ಲಿ ಕೂತ್ಕೊಂಡು ಅದರ ಬಗ್ಗೆ ಅವರ ಏನು ಮಿಸ್ಟೇಕ್ ಅಥವಾ ಅದನ್ನು ಹೇಗೆ ಮಂದಿ ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಸಂಜೆಯಿಂದ ಬೆಳಗಿನವರೆಗೂ ಹಾದು ಕುಳಿತು ಕಲಾಸೇವೆಯನ್ನ ಮಾಡ್ತಾ ಇದ್ರು ಅಂತಹ ಒಂದು ಧೀಮಂತ ವ್ಯಕ್ತಿಯ ಮಗನಾಗಿ ಹುಟ್ಟಿದಂತ ಪರಶೆಟ್ಟರು ಪುಣ್ಯವಂತರು ಅಂತ ಹೇಳಿ ಇಷ್ಟಪಡ್ತೇನೆ ನಾನು ಹಾಗೆ ಈ ಒಂದು ಭಾವಪೂರ್ಣ ಸಮಾರಂಭದಲ್ಲಿ ಅವರು ತನ್ನ ತಂದೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗದ್ದಿತರಾಗಿದ್ದನ್ನು ನಾವು ನೋಡಿದ್ದೇವೆ ಈ ಒಂದು ಭಾಗ್ಯ ಅವರಿಗೆ ಸಿಕ್ಕಿದೆ ಹಾಗೆ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ವೈ ಶಂಕರ್ ಶೆಟ್ಟಿ ಮರಲಿಕ್ಕೆ ಸಾಧ್ಯ ಇಲ್ಲ ಯಕ್ಷಗಾನ ರಂಗ ಅಂತ ಹೇಳಿದ್ರೆ ನಮ್ಮ ದಕ್ಷಿಣೋತ್ತರ ಕರ್ನಾಟಕದ ಒಂದು ಗಂಡು ಮೆಟ್ಟಿನ ಕಲೆ ಅಂದ್ರೆ ಆ ಕಲೆಗೆ ಸರಿಸಮಾನ ಯಾವುದಿಲ್ಲ ಅಂತ ನನ್ನ ಭಾವನೆ ಯಾಕಂತ ಹೇಳಿದ್ರೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಏನಾದರೂ ಸಂಸ್ಕೃತಿ ಉಳಿದಿದೆ ಇವತ್ತು ಅಂತ
ಯಕ್ಷಗಾನದಿಂದಾಗಿ ಯಾಕಂತ ಹೇಳಿದ್ರೆ ಯಾವುದ್ರಲ್ಲೂ ಬರೋದಿಲ್ಲ ಇವಾಗ ಟಿ ವಿಲ್ ಆಗಿರ್ಬೋದು ಸಿನಿಮಾದಲ್ಲೂ ಆಗಿರ್ಬೋದು ಯಾವುದ್ರಲ್ಲೂ ಕೂಡ ನಾವು ಕೆಟ್ಟದಲ್ಲಿ ತಗೊಳ್ಳುವಂಥ ವಿಷಯಗಳೇ ಜಾಸ್ತಿ ಆದರೆ ಯಕ್ಷಗಾನದಲ್ಲಿ ಬೆಳಿಗ್ಗೆಯಿಂದ ಸಂಜೆಯಿಂದ ರಾತ್ರಿಯಲ್ಲಿ ಕುಳಿತುಕೊಂಡ್ರೆ ಕೆಲವಾರು ಹಿತನುಡಿಗಳು ಅಥವಾ ಮೌಲ್ಯಗಳನ್ನು ನಾವು ಕಲ್ತ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿ ನಮಗೆ ಅನಿಸಿದ ಮಟ್ಟಿಗೆ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಖ್ಯಾತ ಭಾಗವಹಿಸಿದಂಥ ನಟರಾಜ ಜಗ್ಗುವಂತಿ ರಾಘವೇಂದ್ರ ಬೈಯ್ಯರವರು ಅವರ ಒಂದು ಸಾನ್ನಿಧ್ಯದಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಯಿದೆ. ಹಾಗೆ ಸುಧಾಜ್ಯೋತಿ ಕಲಾ ಪ್ರತಿಷ್ಠಾನ ತನ್ನ ಚೊಚ್ಚಲ ಕಾರ್ಯಕ್ರಮದಲ್ಲಿ ಅವರಿಗೆ ನುಡಿನಮನದಲ್ಲಿ ಸಲ್ಲಿಸಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ಕಲಾ ಸೇವೆಯನ್ನು ಇನ್ನೂ ಹೆಚ್ಚಿಗೆ ಮಾಡಲಿ ಅಂತ ಹಾರೈಸ್ತಾ ಹೆಚ್ಚಿಗೆ ಸಮಯ ವಿಳಂಬ ಮಾಡದೆ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಅಭಿನಂದನೆ. ಶ್ರೀಮಂತ ಕಲಾವಿದನ ಕಾಣಿಕೆ ಪೋಣಿಕೆಗಳನ್ನು ನೆನೆದು ಅದರ ಅಡಿಗವರಿಗೆ ತನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅಗಲಿದ ಮಹಾಚೇತನಕ್ಕೆ ಅರ್ಪಿಸಿದ ಡಾಕ್ಟರ್ ನಾಗೇಶ್ ವೈದ್ಯಾಧಿಕಾರಿಗಳು ಜಿಲ್ಲಾಸ್ಪತ್ರೆ ಉಡುಪಿ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಮುದ್ರದ ಅಲೆ ಮತ್ತು ಸಮಯ ನಮ್ಮನ್ನು ಕಾಯುವುದಿಲ್ಲಂತೆ. ಆದ್ದರಿಂದ ಕಾರ್ಯಕ್ರಮದ ಕೇಂದ್ರ ಬಿಂದುವಿನಿಂದ ಸಾಗ್ತಾ ಇದ್ದೇವೆ. ಸರಸ ಸಂಭಾಷಣೆ, ಆತ್ಮೀಯವಾದ ಮೃದು ವ್ಯವಹಾರ, ಸದಾ ಹಾಸ್ಯಪ್ರಿಯತೆ, ಪರುಗಣ ಪರಮಾಣುವನ್ನು ಪರ್ವತೀಕರಿಸುವ ಹೃದಯ ವೈಶಾಲ್ಯ, ಕಲಾ ವೈದಜ್ಞ ಮತ್ತು ರಸಿಕ ಮನೋಭಾವವನ್ನು ಹೊಂದಿರತಕ್ಕಂತಹ ಶ್ರೀಯುತ ಎಸ್ ವಿ ಉದಯಕುಮಾರ್ ಶೆಟ್ಟಿ ಪ್ರಾಧ್ಯಾಪಕರು, ಎಂಐಜಿ ಮಣಿಪಾಲ ಇವರನ್ನ ಯಕ್ಷಗಾನ ರಂಗಭೂಮಿಯ ಯಕ್ಷೋಜ ತೋನ್ಸೆ ಜೈನ್ ಕುಮಾರ್ ಇವರ ಅಭಿನಂದನಾ ಮಾತಿಗಾಗಿ ಮಾತಿನ ಮಂಟಪದತ್ತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ನವದುರ್ಗೆಯವರು ಪ್ರಥಮವಾಗಿ ಪ್ರಾರ್ಥಿಸುತ್ತಿದ್ದೇನೆ. ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಮಿತ್ರರಾದಂಥ ಡಾಕ್ಟರ್ ಭರತ್ ಶೆಟ್ಟಿಯವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರು, ಸಭೆಯಲ್ಲಿರುವ ಮಾನ್ಯರು, ಶ್ರದ್ಧೆಯ ಮಾತೆಯರೇ ಹಾಗೂ ಯಕ್ಷಗಾನ ಕಲಾವಿದರೇ, ನಾನು ಹೆಚ್ಚು ಮಾತಾಡಬಾರ್ದಂತೆ ಕ್ರಮದಂಡ ಆಗಲೇ ಹೇಳಿದ್ದಾರೆ. ಆದರೆ ಬೇರೆಯವ್ರಿಗೆ ಕೊಟ್ಟಿಗಿಂತ ನನಗೆ ಎಕ್ಸ್ಟ್ರಾ ಟೈಮ್ ಉಂಟು ಅಂತ ಹೇಳಿದ್ದಾರೆ. ಆದ್ದರಿಂದ ನನಗೆ ಇಬ್ಬರ ಬಗ್ಗೆ ಮಾತಾಡಲೇಬೇಕು. ಅಭಿನಂದನೆ ಒಟ್ಟಿಗೆ ಸಂಸ್ಮರಣೆ ಮಾಡಬೇಕು. ಯಾಕಂತ ಹೇಳಿದರೆ ನಿರಂತರ 35 ವರ್ಷಗಳ ಕಾಲ ಭಾಳ ಆತ್ಮೀಯವಾಗಿ ಒಡನಾಟವನ್ನು ಇಟ್ಕೊಂಡಂಥ ಇಬ್ಬರು ವ್ಯಕ್ತಿಗಳು, ಒಂದು ಡಾಕ್ಟರ್ ಈ ಚಂದ್ರಶೇಖರ್ ಶೆಟ್ಟರು, ಇನ್ನೊಬ್ಬರು ಜಯಂತ್ ಕುಮಾರ್, ಒಬ್ಬರ ಸಂಸ್ಮರಣೆ ಇನ್ನೊಬ್ಬರ ಸನ್ಮಾನ. ಹಾಗಾಗಿ ನನಗೊಂದು ಮಾತಾಡಲೇಬೇಕಾಗ್ತದೆ. ಇವತ್ತು ಭಾಳ ಔಚಿತ್ಯಪೂರ್ಣವಾದ ಒಂದು ಕಾರ್ಯಕ್ರಮ. ಆವಾಗಲೂ ಒಂದು ಮಾತು ಅಂತ, ಎತ್ತಣ ಮಾವರ ಎತ್ತರ ಕೋಗಿಲಂತೆ, ಎತ್ತರ ತೆಂಕನಡಿಯವರು, ಎತ್ತಣ ನಮ್ಮ ಎಡತರೆ ಅಥವಾ ಎತ್ತನ ಕುಂದಾಪುರ. ಕುಂದಾಪುರದಲ್ಲಿ ಹುಟ್ಟಿ ಮೇರು ಕಲಾವಿದರಾಗಿ ಪ್ರಸಂಗಕರ್ತರಾಗಿ ಮೆರೆದಂಥ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರಿಗೆ ಇಲ್ಲಿ ಸಂಸ್ಮರಣೆ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣ ಬಹುಶಃ ನಮ್ಮ ರಾಘವೇಂದ್ರ ಬೈ, ಯಾಕಂತ ಹೇಳಿದ್ರೆ ಅವರ ಕನಸಿನ ಕೂಸಿದ್ದು ಪ್ರತಿ ವರ್ಷ ನನಗೆ ಹೇಳ್ತಾ ಇರ್ತೀವಿ ಅವ್ರ ಮಾತನ್ನು. ಆದರೆ ಇದು ಪ್ರಥಮ ಕಾರ್ಯಕ್ರಮ ಅಲ್ಲ, ಭರತನಿಗೆ ನೆನಪಿರ್ಬೋದು. ಅವರು ದೀದಿ ಹೋದ ಮಾರನೇ ವರ್ಷ ಕಣ್ಣೂರಿನಲ್ಲಿ ಅವರ ವಿದ್ಯಾರ್ಥಿಗಳು, ಅಲ್ಲಿಯ ಲೋಕಲ್ ಮುಸ್ಲಿಂ ಬಾಂಧವರು ಮತ್ತು ಮೊಗವೀರ ಸಂಘಟನೆಯವರು ಒಟ್ಟಾಗಿ ಮೊದಲ ಮಾರನೇ ವರ್ಷ ಸಂಸ್ಮರಣ ಕಾರ್ಯಕ್ರಮ ಮಾಡ್ತಾರೆ. ಆ ಸಂಸ್ಮರಣ ಭಾಷಣ ನಾನು ಮಾಡಿದ್ದೆ. ಆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭರತ್ ಸೆಟ್ರಿ ವೇದಿಕೆಯಲ್ಲಿ ಇದ್ದರು ಆ ದಿವಸ. ಭಾಳ ಸಣ್ಣ ಮಟ್ಟದ ಕಾರ್ಯಕ್ರಮ, ಆದರೆ ಆ ನಂತರ ಇಂಥ ಕಾರ್ಯಕ್ರಮಗಳು ನಡೆಯಲಿಲ್ಲ. ಅದಕ್ಕೂ ಮುಖ್ಯವಾಗಿ ಭಾಳ ಬೇಸರ ಸಂಗತಿ ಅಂತ ಹೇಳಿದ್ರೆ, ತುಂಬ ಜನ ಹೇಳಿದ್ರು ಭಾಳಷ್ಟು ಸನ್ಮಾನ ಆಗಿದೆ ಅಂತ. ಆದರೆ ಈಗ ಯಕ್ಷಗಾನದಲ್ಲಿ ಆಗುವ ಸನ್ಮಾನ ಮುಂದೆ ಅವ್ರಿಗೆ ಆದ ಸನ್ಮಾನ ಏನೂ ಅಲ್ಲ. ಬಹುಶಃ ನಮ್ಮ ಸಾಲಕ್ರಮಣದ ಯಜಮಾನರು ಅವರ ನೆಲೆಯಲ್ಲಿ ಮೇಳದಲ್ಲಿ ಸನ್ಮಾನ ಮಾಡಿರಬಹುದು. ಆದರೆ ಸಾರ್ವಜನಿಕವಾದ ಸನ್ಮಾನ ಅಥವಾ ರಾಜ್ಯ ಮಟ್ಟದ ಸನ್ಮಾನ ಅವರಿಗೆ ಆಗಲಿಲ್ಲ. ಬಹುಶಃ ಅವರು ಜೀವಂತವಾಗಿ ಇರುವಂಥ ಕಾಲದಲ್ಲಿ ಕಿಶನಗರವರು ಅಕಾಡೆಮಿ ಸದಸ್ಯರಾಗಿದ್ದರೆ ಬಹುಶಃ ಅಕಾಡೆಮಿ ಪ್ರಶಸ್ತಿ ಆದರೂ ಅವರಿಗೆ ಬರ್ತಿತ್ತು ಬಹುಶಃ. ಆದರೆ ಅವರು ದಿವಂಗತರಾದ ನಂತರ ಅಕಾಡೆಮಿ ಸದಸ್ಯರಾಗಿ ಕಿಶನಗರರು ಅಂದರೆ ಈ ಮಾತನ್ನು ತುಂಬ ಜನರ ಹತ್ರ ಹೇಳಿದ್ದೆ ನಾನು. ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಮಾತ್ರವಲ್ಲ, ರಾಜ್ಯ ಪ್ರಶಸ್ತಿಗೂ ಒಬ್ಬ ಅರ್ಹನಾದಂಥ ಒಬ್ಬ ವ್ಯಕ್ತಿಯವರು. ಆದರೆ ಇಂಥ ಒಂದು ತಾಲೂಕಿನ ಹೊರಗಡೆ ಇಂಥ ಸಂಸ್ಮರಣೆಯಾಗಲು ಬಹುಶಃ ರಾಜ್ಯ ಮಟ್ಟದ ಪ್ರಶಸ್ತಿಗಿಂತಲೂ ಒಂದು ಒಳ್ಳೆಯ ಪ್ರಶಸ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತಿದ್ದೇನೆ. ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಬಹುಶಃ ಅವರು ನನ್ನನ್ನು ಅವರ ಮಗನಾಗಿಯೇ ಪ್ರೀತಿಯನ್ನು ನೋಡಿಕೊಂಡವರು. ಪ್ರತಿ ಪ್ರಸಂಗ ಸಾಲಕ್ರಮಗಳಿಗೆ ಕೊಡುವ ಮುಂಚೆ ನನಗೆ ಫೋನ್ ಮಾಡಿ, ಈ ಸಲ ಒಂದು ಪ್ರಸಂಗ ಬಂದಿದ್ದೀವಿ ಕಾಣಿ ನೀವು
ಒಂದು ಇಡೀ ರಾತ್ರಿ ಕಾಣಿಕೆ ಸುಮ್ಮನೆ ಅರ್ಧ ಕಣ್ಕೊಂಡು ಹೋಗಲ್ಲ ನಾನು ಸ್ವಲ್ಪ ಬೇಸ್ಕೊಂಡು ಅರ್ಧ ರಾತ್ರಿ ಆಟಕ್ಕೆ ಮನೆಗೆ ಹೋಗು ಇದು ಪೂರ ಕಣ್ಕೊಂಡು ಹೇಳಕ್ಕೆ ಅಷ್ಟು ಒಂದು ಪ್ರೀತಿ ಇತ್ತು ಆ ಪ್ರಸಂಗದ ಬಗ್ಗೆ ನನ್ನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರು ಹಾಗಾಗಿ ಅವರ ಬಗ್ಗೆ ಬಹಳ ಪ್ರೀತಿಯಿಂದ ಹೇಳೋ ಮಾತು ಒಳ್ಳೆಯ ಕಾರ್ಯಕ್ರಮ ಅದರೊಂದಿಗೆ ಇವತ್ತು ಆಯ್ಕೆ ಮಾಡಿದ ವ್ಯಕ್ತಿ ಬಹುಶಃ ಅವರ ಆತ್ಮಕ್ಕೆ ಖಂಡಿತ ಸಂತೋಷ ಆಗ್ತದೆ ಒಂದು ಮಾತು ಸಂದರ್ಭದಲ್ಲಿ ಹೇಳ್ತೇನೆ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟರ ವೇಷಕ್ಕೆ ಜೋಡಾಟದಲ್ಲಿ ಎದುರು ವೇಷ ಮಾಡಿದಂಥವರು ಜಯಂತ್ ಕುಮಾರ್ ಆವಾಗ ಎಂ ಎಂ ಗಡೆಯವರ ಒಂದು ಪದವೀಧರ ಯಕ್ಷಗಾನ ಮಂಡಳಿ ವಿದ್ಯಾಭಿವೃದ್ಧಿ ಸಂಘ ಅಂತ ನಮ್ಮ ಮಲ್ಕಶೆಟ್ಟರಿ ಗೊತ್ತಿರಬೇಕು ಆ ಸಂಘ ಆ ಸಂಸ್ಥೆಯಲ್ಲಿ ಅನೇಕರಿದ್ದರು ಶ್ರೀರಂಗದೇವರು ಕೋಣಿ ಶಿವಸ್ವಾಮಿಗಳರು ಎಂ ಎಂ ಗಡೆಯವರು ಆ ಸಂಸ್ಥೆಗೂ ಕೋಟದ ಸಂಸ್ಥೆಗೂ ಜೋಡಾಟ ಆ ಸಂದರ್ಭದಲ್ಲಿ ಅಲ್ಲಿ ಬರುವಂಥ ಅಂಬೆ ಮೀನಾಕ್ಷಿ ಮುಂತಾದ ಸ್ತ್ರೀವೇಷಗಳಿಗೆ ಎದುರು ರಂಗಸ್ಥಳದಲ್ಲಿ ಪೈಪೋಟಿ ನೀಡಿ ಅಂತವರು ತೋರಿಸ ಜಯಂತ್ ಕುಮಾರ್ ಆ ನೆಲೆಯಲ್ಲಿ ಇವತ್ತು ಎರಡು ಔಚಿತ್ಯಪೂರ್ಣವಾದ ಕಾರ್ಯಕ್ರಮ ನಿಜವಾಗಿ ಸಂಘಟಕರಿಗೆ ಅಭಿನಂದಿಸಲೇಬೇಕು ಈ ಸಂದರ್ಭದಲ್ಲಿ ಕೇವಲ ಒಂದೆರಡು ಮಾತು ಮಾತ್ರ ನಾನು ಜಯಂತ್ ಕುಮಾರ್ ಬಗ್ಗೆ ಹೇಳ್ತೇನೆ ಯಾಕಂದರೆ ಅವರ ಬಗ್ಗೆ ಈ ಪರಿಸರದಲ್ಲಿ ಹೇಳುವ ಅಗತ್ಯ ಇಲ್ಲ ಜಯಂತ್ ಕುಮಾರ್ ಯಾರು ಅವರು ತಂದೆ ಕಾಂತಪ್ಪ ಶ್ರೀ ಯಾರು ಎನ್ನುವ ಬಗ್ಗೆ ಅಬಾಲ ವೃದ್ಧರಿಂದ ಇವತ್ತಿನ ಮಕ್ಕಳಿಂದ ಹಿಡಿದು ಎಪ್ಪತ್ತು ವರ್ಷದ ಮುದುಕರಿಗೂ ಗೊತ್ತು ಯಾಕಂದರೆ ಇವತ್ತಿಗೂ ಅವರು ಆ ತಂದೆ ಹಾಗೆ ಒಂದು ಚೀಲ ಹಿಡ್ಕೊಂಡು ಶಾಲೆ ಶಾಲೆಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಹೋಗಿ ಟ್ರಯಲ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಆ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಸುಬ್ರಹ್ಮಣ್ಯರು ಹೇಗೋ ಈ ಭಾಗದಲ್ಲಿ ಜಯಂತ್ ಕುಮಾರ್ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟರಷ್ಟೇ ಯಕ್ಷಗಾನ ಬಗ್ಗೆ ಪ್ರೀತಿ ಮತ್ತು ಕಾಳಜಿ ಉಳ್ಳವರು ಇವರು ಹಿಮ್ಮೇಳದ ಮೂಲಕ ಪ್ರಸಿದ್ಧಿಗೆ ಬಂದರೆ ಅವರು ಕಲಾವಿದರಾಗಿ ಪ್ರಸಂಗಕರ್ತರಾಗಿ ನಾಟಕಕಾರರಾಗಿ ನಾಟಕದ ಕಲಾವಿದರಾಗಿ ಪ್ರಸಿದ್ಧಿ ಪಡೆದಂಥವರು ಅನೇಕ ಗುಣಗಳು ಅವರಲ್ಲಿ ಅನ್ಯೋನ್ಯ ಸಂಬಂಧಗಳು ಚಂದ್ರಶೇಖರ ಶೆಟ್ಟರ್ ಮತ್ತು ಜಯಂತ್ ಕುಮಾರ್ ತಮ್ಮೆಲ್ಲರೂ ಗೊತ್ತಿರಬಹುದು ತೋನ್ಸಿ ಪರಿಸರ ಶೈಕ್ಷಣಿಕವಾಗಿ ಭಾರತದಾದ್ಯಂತ ಅಲ್ಲದೆ ವಿಶ್ವದಲ್ಲಿ ಒಂದು ನಕ್ಷೆಯಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಪ್ರದೇಶ ತೋರಿಸಿ ಅನ್ನುವಂಥದ್ದು ತೋರಿಸಿಯ ಪೈ ಕುಟುಂಬದವರು ವಿದ್ಯಾಸಂಸ್ಥೆಗಳನ್ನು ಜಗತ್ತಿನಾದ್ಯಂತ ಪ್ರಸರಿಸಿ ಶೈಕ್ಷಣಿಕ ವಲಯದಲ್ಲಿ ನಮ್ಮ ತೋನ್ಸೆ ಒಂದು ನೆಲೆಯನ್ನು ನೀಡಿದ್ದಾರೆ ಅದೇ ರೀತಿಯಲ್ಲಿ ಯಕ್ಷಗಾನದ ಭೂಪಟದಲ್ಲಿ ತೋನ್ಸೆ ಎನ್ನುವುದು ತೋನ್ಸೆ ಜಯಂತ್ ಕುಮಾರ್ ತಂದೆ ಕಾಂತಪ್ಪ ಮಾಸ್ಟರು ಚಲಿಸುವ ಯಕ್ಷಗಾನ ಭಂಡಾರ ಅಂತ ಆ ಕಾಲದಲ್ಲಿ ತರ ಊರಿಂದ ಊರಿಗೆ ಒಂದು ಚೀಲ ಹಿಡ್ಕೊಂಡು ಸೈಕಲ್ನಲ್ಲಿ ಹೋಗಿ ಅನೇಕ ಸಂಘ ಸಂಸ್ಥೆಗಳಿಗೆ ಶಾಲೆಯ ಮಕ್ಕಳಿಗೆ ಕಲಾವಿದರನ್ನು ಅನೇಕ ಕಲಾವಿದರನ್ನು ತಯಾರು ಮಾಡಿ ಹಾರಾಡಿ ಮಾಡಿದ್ದಾಗ ಹಾರಾಡಿ ರಾಮಗಾಣಿಗೆ ಪುಷ್ಟಗಾಣಿಗೆ ಇಬ್ಬರು ಬಿಟ್ಟರೆ ಉಳಿದೆಲ್ಲ ಕಲಾವಿದರು ಕಾಂತಪ್ಪ ಮಾಸ್ಟರ ಶಿಷ್ಯರು ಹಾರಾಡಿ ರಾಮಗಾಣಿಗೆ ಹೇಳ್ತಿದ್ರಂತೆ ಕಾಂತಪ್ಪ ಮಾಸ್ಟರಿಗೆ ನಾನು ಮಾಡೋದ್ರಿಂದ ಒಂದು ಕೆಲಸವನ್ನು ನೀವು ಮಾಡ್ತಿದ್ದೀರಿ ನಾವು ಯಾವ ಶಿಷ್ಯನನ್ನು ತಯಾರು ಮಾಡಲಿಕ್ಕೆ ಆಗಲಿಲ್ಲ ಆದರೆ ನೀವು ಅನೇಕ ಶಿಷ್ಯರನ್ನು ತಯಾರು ಮಾಡಿದ್ದೀರಿ ಪುಂಡರೀಕಾಕ್ಷ ಉಪಾಧ್ಯಾಯರಂಥ ಶ್ರೀವೇದ್ಯಾರಿಗಳು ಐರೋಡು ಗೋವಿಂದಪ್ಪನಂಥ ಮೇರು ಕಲಾವಿದರು ಹಾರಾಡಿ ಮಾವಲಗಾಣಿಗರು ಹಾರಾಡಿ ಸರೋತ್ತಮ ಗಾಣಿಗರು ಹಾರಾಡಿ ರಾಮಗಾಣಿಗರ ಮಗ ಮಕ್ಕಳು ಇವರನ್ನೆಲ್ಲ ಮಹಾನ್ ಕಲಾವಿದರಾಗುವಲ್ಲಿ ಮಾಡಿದಂಥ ತೋನ್ಸೆ ಕಾಂತಪ್ಪ ಮಾಸ್ಟರ್ ಇಬ್ಬರು ಪುತ್ರರಲ್ಲಿ ಹಿರಿಯ ಪುತ್ರರು ತೋನ್ಸೆ ಜಯಂತ್ ಕುಮಾರ್ ಇನ್ನೊಬ್ಬ ಪುತ್ರ ತೋನ್ಸೆ ಪುಷ್ಕರ ಕುಮಾರ್ ಯಕ್ಷಗಾನ ಅಲ್ಲದೆ ಸಂಗೀತ ಸಾಹಿತ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆಕಾಶವಾಣಿ ಮತ್ತು ದೂರದರ್ಶನದ ಕಲಾವಿದರಾಗಿ ಅಂತ ಹೇಳಿದ್ರೆ ಅವರ ಮಕ್ಕಳಿಗೆ ಎಲ್ಲ ಆರು ಜನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಿದ್ದಾರೆ ಒಂದು ಶಾಲೆಯ ಪ್ರಾಥಮಿಕ ಶಾಲೆಯ ಅಧ್ಯಾಪಕ ಹೇಗೆ ಇರಬೇಕೆಂಬುದನ್ನು ಮಾದರಿಯಾಗಿ ತೋರಿಸಿ ಆ ಕಾಲದ ರಾಷ್ಟ್ರ ಪ್ರಶಸ್ತಿಗೆ ಅಧ್ಯಾಪಕರಾಗಿ ಪ್ರಥಮ ರಾಷ್ಟ್ರ ಪ್ರಶಸ್ತಿಯನ್ನು ಪ್ರೈಮರಿ ಟೀಚರ್ಗೆ ತೆಗೆದುಕೊಂಡು ಬಂದಂಥ ಒಂದು ಕೀರ್ತಿ ಅವರು ತಂದೆಯವರು ಹಾಗೆ ಜಯಂತ್ ಕುಮಾರ್ ಅಂಗಾರಕಟ್ಟೆಯ ಜತನ ಹೈಸ್ಕೂಲಿನಲ್ಲಿ ಒಬ್ಬ ಗುಮಾಸ್ತನಾಗಿ ಕೆಲಸ ನಿರ್ವಹಿಸಿದಂಥವರು ಬಹಳ ಪ್ರಾಮಾಣಿಕತೆಯಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಬೇರೆ ಬೇರೆ ಕಡೆಯಲ್ಲಿ ಸಂಜೆ ರಾತ್ರಿ ಎಲ್ಲ ಬೇರೆ ಬೇರೆ ಕಡೆಯಲ್ಲಿ ಟ್ರಯಲ್ ಮಾಡಿದರು ಬೆಳಗ್ಗೆಯಿಂದ ಸಂಜೆವರೆಗೂ ಶಾಲೆಯ ಕೆಲಸವನ್ನು ಬಹಳ ಔಚಿತ್ಯಪೂರ್ಣವಾಗಿ ಮಾಡಿದಂಥವ್ರು ಅಲ್ಲಿ ಶ್ರೀಧರಂಗೆಯವರು ನಮ್ಮ ಸದಾನಂದ ಎಂಬರಂಥ ಮುಖ್ಯೋಪಾಧ್ಯಾಯರಿದ್ದಂಥ ಬಹಳ ಶಿಸ್ತುಬದ್ಧಿನ ಶಾಲೆಯಲ್ಲಿ ದೀರ್ಘಕಾಲ ಗುಮಾಸ್ತನಾಗಿ ಸೇವೆ ಸಲ್ಲಿಸಿ ಇವತ್ತಿಗೂ ಅವರ ಗುಮಾಸ್ತಿಗಿರಿಯ ಅವರ ಬರವಣಿಗೆ ಅವರ ಪ್ರಸಂಗದ ಪಠ್ಯದ ಬರವಣಿಗೆಯಲ್ಲಿ ನೋಡ್ಬೋದು ಇವತ್ತಿಗೂ ಪ್ರತಿ ಪಾತ್ರಕ್ಕೂ ಅರ್ಥ ಬರೆದು ಟ್ರಯಲಿಗೆ ತಗೊಂಡು ಬರ್ತಾರೆ ಉದಾಹರಣೆಗೆ ನಾನೇ ಯಕ್ಷಗಾನ ಕಲಾರಂಗದ ಮೂಲಕ ಅವರು ಭಾಗವತರು ನಾನು ಅರ್ಥದಾರಿಯಲ್ಲಿ ಆಕಾಶವಾಗಿ ಹೋಗುವಾಗ ನಾನು ಭಾಳ ಏನಿದ್ದೆ ಆವಾಗದಲ್ಲಿ ಅರ್ಥದಾರಿಯಲ್ಲಿ ನನಗೇನು ಅನುಭವ ಇಲ್ಲ ವೇಷ ಮಾಡಿರೋದು ಪದ್ಯ ಹೇಳಿರ್ಬೋದು ಆದರೆ ನನ್ನ ಪಾತ್ರಕ್ಕೆ ಬೇಕಾಗುವಷ್ಟು ಅರ್ಥವನ್ನೇ ಆ ಪುಣ್ಯಾಂತರೇ ಬರ್ಕೊಂಡು ಬಂದು ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ಮುಕ್ತಾಯ ಮಾಡಬೇಕು ಎಂಬುದನ್ನು ಪಾತ್ರದ ಪ್ರತಿ ಪಾತ್ರವನ್ನು ಬರೆದುಕೊಂಡು ಬಂದು ಕೊಡುವಂಥವ್ರು ಅಂತ ನಮ್ಮಂಥ ವಿದ್ಯಾವಂತರಿಗೆ ಇನ್ನು ಮಕ್ಕಳ ಬಗ್ಗೆ ಆಲೋಚನೆ ಮಾಡಿ ಇವತ್ತಿಗೂ ಸಹ ಉಪಚಾರ ಯಕ್ಷ ಶಿಕ್ಷಣದ ಶಾಲೆಯಲ್ಲಿ
ನಾಲ್ಕೈದು ಶಾಲೆಗಳಿಗೆ ಅವರು ಗುರುಗಳಾಗಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳಿದರೆ ಗುರುಗಳಿಗೆ ಗುರುಗಳು, ಈಗ ಯಕ್ಷ ಶಿಕ್ಷಣದಲ್ಲಿ ಯಾರು ಗುರುಗಳಿದ್ದರೋ ಆ ಗುರುಗಳಿಗೆ ಇವರು ಗುರು. ಯಾಕಂತ ಹೇಳಿದ್ರೆ ಇವರ ಗುರುಗಳು ಮಹಾನ್ ಗುರುಗಳಾದ ಪ್ರಾಚಾರ್ಯ ನಾಣಪ್ಪೂರು ಮಾತ್ರ ಅಲ್ಲದೆ ಉಡುಪಿ ಯಕ್ಷಗಾನ ಕೇಂದ್ರದಲ್ಲೂ ಸಹ ದೀರ್ಘಕಾಲ ಅನೇಕ ನೀರಾವರ ರಾಮಕೃಷ್ಣಯ್ಯ ಹಿರಿಯಟ್ಟು ಗೋಪಾಲರಾಯರಂತ ಮೇರು ಕಲಾವಿದರ ಒಡನಾಡಿಯಾಗಿ ಹಿಮ್ಮೇಳ ಉಮ್ಮೇಳ ಚಂಡೆ ಮಧ್ಯಲೆ ಒಟ್ಟು ಅವರ ಶಿಷ್ಯಬ್ದಿ ಕಾರ್ಯಕ್ರಮಕ್ಕೆ ಒಂದು ಪುಸ್ತಕ ಬಿಡುಗಡೆಯಾಗಿದೆ. ಸವ್ಯಸಾಚಿ, ಸವ್ಯಸಾಚಿ ಅಂದರೆ ಯಕ್ಷಗಾನದಲ್ಲಿ ಗೊತ್ತಿಲ್ಲದೆ ಇರುವ ವಿದ್ಯೆ ಇಲ್ಲ ಅವರಿಗೆ. ಕೋಡಂಕಿಯಿಂದ ಹಿಡಿದು ಹಾಸ್ಯಗಾರರವರೆಗೆ ಸುದ್ದಿಪೆಟ್ಟಿಗೆ ಹಿಡಿದು ಚಂಡೆಯವರೆಗೆ ಪ್ರತಿಯೊಂದು ಅಂಗಗಳಲ್ಲಿ ಪರಿಣತರಾದ ಕಲಾವಿದ ಶ್ರೇಷ್ಠನೊಬ್ಬರಿಗೆ ಪ್ರಸಂಗಕರ್ತನಾಗಿ ನಾಟಕಕರ್ತನಾಗಿ ಕಲಾವಿದನಾಗಿ ಕುಂದಾಪುರ ಉಡುಪಿ ಜಿಲ್ಲೆಯಲ್ಲಿ ಪ್ರಸಿದ್ಧರಾದ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡುತ್ತಿರುವುದು ನೂರಕ್ಕೆ ನೂರು ಔಚಿತ್ಯಪೂರ್ಣವಾದ ಕಾರ್ಯಕ್ರಮ ಆಗಿದೆ. ಹೌದರೊಂದಿಗೆ ಈ ಸಂಸ್ಮರಣ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂಥ ಜಯಂತ್ ಕುಮಾರ್ಗೆ ತಾಯಿ ದುರ್ಗಾ ಪರಮೇಶ್ವರ ಪೂರ್ಣ ಅನುಗ್ರಹ ಎಂದು ಇನ್ನೂ ಒಂದು 15 ವರ್ಷ ಅವರ ಕಲಾಸೇವೆ ಯಕ್ಷಗಾನ ಮಾಧ್ಯಮಕ್ಕೆ ದೊರೆಯಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಈ ಸಂಸ್ಥೆ ಉದ್ಘಾಟನೆಗೊಂಡಿದೆ. ಇಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನೆರವೇರಿಸಿಕೊಂಡು ಬರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಭಿನಂದನ ನುಡಿಗೆ ವಂದನೆಗಳನ್ನು ಅರ್ಪಿಸುತ್ತ ಸಂಘಟಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತೋನ್ಸೆ ಜಯಂತ್ ಕುಮಾರ್ ಇವರಿಗೆ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಪ್ರಶಸ್ತಿ ಅರ್ಪಿಸುವರೆ. ಸನ್ಮಾನ ಪೀಠವನ್ನ ಕುಂಕುಮ ಧೂಳಿಯ ತಿತ್ತಡದ ವೇದ್ಯ ಓಕುಲಿಯಲ್ಲಿ ಮಿಂದು ಕೋಟಿ ವಿಹಂಗಮಗಳ ರವಿಗೆ ಮಾರು ಹೋಗಿ ಚಿನ್ನದ ಚೆಂಡಿನಂತೆ ಮೋಡಿ ಹೊಣ್ಣಿನ ಮೊಯ್ ನೀರಿನಲ್ಲಿ ಹೊಯ್ದು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಸಿ ರವಿ ಇಂದ್ರಾಶಿಯಲ್ಲಿ ಮೂಡಿದಾಗ ಜಡದೊಡಲನ್ನು ಭಾವಜ್ವಾಲಿ ಸಂಧಿಸುವಂತೆ ಸಕಲ ಆರಾಧನದ ಬೋಧನದ ಅನುಭವ ರಸಪುಂಜಗೊಳ್ಳುವಂತೆ ನಮ್ಮೆಲ್ಲರ ಮೈ ಮನಸ್ಸುಗಳನ್ನು ಮಡಿಯಾಗಿರಿಸಿದ ಭಾಗವತರಾದ ಶ್ರೀಮಂತ ತೋನ್ಸೆ ಜಯಂತ್ ಕುಮಾರ್ ಯಕ್ಷಗಾನ ರಂಗಭೂಮಿಯ ಯಕ್ಷೋಚ ತೋನ್ಸೆ ಜಯಂತ್ ಕುಮಾರ್ ಇವರಿಗೆ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಪ್ರಶಸ್ತಿ ಇದೀಗ ಅರ್ಪಣೆ. ಶ್ರೀಮಂತರು ಸನ್ಮಾನ ಪೀಠವನ್ನು ಅಲಂಕರಿಸಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದರು. ಒಂದಿಗೆ ಸಮಾರಂಭದ ಉದ್ಘಾಟಕರು ಅಧ್ಯಕ್ಷರು ಆಗಮಿಸಿರ್ತಕ್ಕಂಥ ಎಲ್ಲ ಅಭ್ಯಾಗತರು ಶ್ರೀಮಂತರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ಕಲಾಭಿಮಾನಿಗಳು ಕರ ತಾಳದ ಮೂಲಕ ಯಕ್ಷ ರಂಗವನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂದರ್ಭದಲ್ಲಿ ನಾಲ್ಕೇ ಮಾತುಗಳನ್ನು ನಾನು ಆಡಬೇಕಾಗ್ತದೆ.
ಉದಯ ಕುಮಾರ್ ಶೆಟ್ಟರು ಹೇಳಿದಾಗೆ ಎಲ್ಲ ವಿಷಯಗಳು ಅವರು ಹೇಳಿದ್ದಾರೆ. ನಾನಾಗಿ ಹೇಳುವಂಥ ವಿಷಯ ಏನು, ನಾಗೂರು ಮಾತ್ರಿಗೂ ನನಗೂ ಮಿತ್ರತ್ವ ಹೇಗಾಯಿತು ಎಂಬುದನ್ನು ಹೇಳ್ತೇನೆ. ಕುಂದಾಪುರದಲ್ಲಿ ಮಾಡಿಗಟ್ಟೆ ಮೇಳದ ಯಜಮಾನರಾದಂಥ ಎಂ ಎಂ ಹೆಗಡೆಯವರ ಕಲಾವೃದ್ಧಕ ಸಂಘ ಅಂತ ಯಕ್ಷಗಾನ ಕಲಾಮಂಡಳಿ ಅಂತ, ಎಲ್ಲಿ ಬಂಟರ ಮನೆಯಲ್ಲಿ ಮದುವೆ ಆಗ್ತದೆ, ಎಲ್ಲಿ ಬಂಟರ ಮನೆಯಲ್ಲಿ ಸಮಾರೋಪ ಆಗ್ತದೆ, ಯಾವ ದೇವಸ್ಥಾನದಲ್ಲಿ ಉತ್ಸವ ಆಗ್ತದೆ, ಅಲ್ಲಿ ಎಲ್ಲ ಎಂ ಎಂ ಹೆಗಡೆಯವರು ನಮ್ಮದೊಂದು ಆಟ ಮಾಡಬೇಕು ಅಂತ ಅವರ ಹತ್ರ ಪರ್ಮಿಷನ್ ಪಡೆದು ಚೇತನ ಹೈಸ್ಕೂಲಿಗೆ ಸದಾನಂದ ಪರ್ಮಿ ಒಂದು ಕಾರ್ಡ್ ಬರೀತಿದ್ರು, ಜಯಂತ್ ಕುಮಾರ್ನ ಕರ್ಕೊಂಡು ನೀವು ಭಾಗವತಿಗೆ ಬರಬೇಕು ಅಂತ. ಶಾಲಿಗ್ರಾಮ ಮೇಳ ಮಕ್ಕಳ ಮೇಳದ ನಿರ್ದೇಶಕರು ಶ್ರೀಧರನ್ ದೇವರು, ಮೇಳದ ಯಜಮಾನರು ಪಿ ಶ್ರೀಧರನ್ ದೇವರು, ಶಿವಸ್ವಾಮಿ ಹೇಳರು, ನಮ್ಮ ತಂಡ ಎಲ್ಲ ಆಟಗಳಲ್ಲಿ ಭಾಗವಹಿಸ್ತಿತ್ತು. ಡಾಕ್ಟರ್ ಚಂದ್ರಶೇಖರ ಶೆಟ್ಟಿಯವರಿಗೆ ಅವರು ಶಶಿಕೊಡವೆ ಮಾಡಿದರೆ ನಾನು ಭ್ರಮರಗುಂತಡೆ ಮಾಡಿದೆ, ಅವರು ಚಿತ್ರಾಂಗದ ಮಾಡಿದರೆ ನಾನು ಬಬುರಾಣ ಮಾಡಿದೆ, ಅವರು ಕರ್ಣಾರ್ಥ ಕಾಲದ ಕಷ್ಟ ಮಾಡಿದರೆ ನಾನು ಭ್ರಷ್ಟಸೇನ ಮಾಡಿದೆ. ಅಂತೂ ನೂರಾರು ವೇಷಗಳು ನಮ್ಮ ಜೊತೆಯಲ್ಲಾಗಿ ಬಸವನ ಕಾಲೇಜಿನಲ್ಲಿ ನಾನು ಅವರು ಇದಿರು ವೇಷಗಳು, ಅವರು ಮೀನಾಕ್ಷಿಯ ಪಾತ್ರ, ನಾನು ಪದ್ಮಗಂಧಿನಿಯ ಪಾತ್ರ, ನಮ್ಮ ಇಬ್ಬರ ಪೈಪೋಟಿಯಲ್ಲಿ ಕುಣಿತಗಳನ್ನು ಮಾಡುವುದರಿಂದ ಹಿಡಿದು ಮಾತುಕಾರಿಕೆಯಿಂದ ಹಿಡಿದು ಯಾವ ಮೇಳದವರಿಗೂ ಕಡಿಮೆ ಇಲ್ಲದಂತೆ ನಾವು ಆ ಕಾಲದಲ್ಲಿ ಎಲ್ಲ ಜನರ ಮೆಚ್ಚುಗೆ ಪಾತ್ರರಾದಂತೆ. ಆಮೇಲೆ ನಾನು ಭಾಗವತಿಗೆ ಅಭ್ಯಾಸ ಮಾಡಿದ ಮೇಲೆ ಯಕ್ಷಗಾನ ವೇಷ ಮಾಡುವುದನ್ನು ಬಿಟ್ಟೆ, ಅವರು ಪ್ರಸಂಗ ಬರಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ವೇಷ ಮಾಡುವುದನ್ನು ಬಿಟ್ಟೆ. ಅಂತೂ ನಮ್ಮ ತಂದೆಯವರ ಜನ್ಮಶತಾಬ್ದಿಯ ಒಂದು ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಶೆಟ್ಟರ ಬರೆದಂಥ ಪ್ರಸಂಗದ ಪದ್ಯಗಳನ್ನು ರಂಗದಲ್ಲಿ ಹೇಳಿ, ಕಂದಾವರ ರಘುರಾಮ ಶೆಟ್ಟರು ಬರೆದ ಪ್ರಸಂಗದ ಪದ್ಯಗಳನ್ನು ಹೇಳಿ, ಈ ಪ್ರಸಂಗಕರ್ತರಿಗೆ ಸನ್ಮಾನ ಮಾಡಿದಂಥ ಏಕೈಕ ನಮ್ಮ ಸಂಸ್ಥೆ ತೊಂದರೆ ಕಾಂತಪಾಸ್ತರ ಜನ್ಮಶತಮಾನ ಹಾರ್ಯಕ್ರಮ ಉದಯಕುಮಾರ್ ಶೆಟ್ಟರಿ ಗೊತ್ತಿದೆ. ಯಾರೂ ಪ್ರಸಂಗಕರ್ತರನ್ನು ಗುರುತಿಸುವಂಥ ಕೆಲಸಕ್ಕೆ ಹೋಗಲಿಲ್ಲ. 50-100 ಪ್ರಸಂಗಗಳನ್ನು ಬರೆದಂಥ ಒಬ್ಬ ಧೀಮಂತ ಕಲಾವಿದ, ಯಾವ ಪ್ರಶಸ್ತಿಯೂ ಇಲ್ಲದೆ ಜನರ ಅನುರಾಗಕ್ಕೆ ಒಳಗಾಗಿ ಜನರ ಪ್ರೀತಿಗೆ ಒಳಗಾಗಿ ಹೆಸರನ್ನು ಗಳಿಸಿದರೆ ಹೊರತು ಅವರಿಗೆ ಸರ್ಕಾರದಿಂದಾಗಲಿ ದೊಡ್ಡ ದೊಡ್ಡ ಸಂಸ್ಥೆಗಳಿಂದಾಗಲಿ ಯಾವುದೇ ಸನ್ಮಾನ ಗೌರವಗಳನ್ನು ಅವರು ಬಯಸಿದವರು ಅಲ್ಲ, ಅವರಿಗೆ ಸಿಕ್ಕಲೂ ಇಲ್ಲ. ಅಂತೂ ಈ ಸಂಸ್ಥೆಯವರು ಯಕ್ಷಗಾನದ ಬಗ್ಗೆ ತಾವು ಮಾಡಬೇಕಾದ ಕಾರ್ಯಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಪ್ರತಿ ವರ್ಷ ಕಲಾವಿದರನ್ನು ಗೌರವಿಸುವುದು, ಪ್ರಸಂಗಕರ್ತರನ್ನು ಗೌರವಿಸುವುದು, ಕಲಾವಿದರಿಗೆ ಮುಂದೇನು ಎಂಬ ಬಗ್ಗೆ ಯೋಚನೆ ಮಾಡಿ ಈ ದಿಸೆಯಲ್ಲಿ ಕಲೆಯ ಬಗ್ಗೆ ಕೆಲಸ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಕಾಕತಾಳಿಯವ ಎಂಬಂತೆ ಚಂದ್ರಶೇಖರ ಶೆಟ್ಟಿಯವರ ಈ ಸಮಾರಂಭದಲ್ಲಿ ಇವರ ಪ್ರಥಮ ಪ್ರಶಸ್ತಿ ನನಗೇ ಬಂತು ಎಂಬುದಕ್ಕೆ ನಾನು ತುಂಬ ಹೃದಯದಲ್ಲಿ ಧನ್ಯವಾದ. ಇದೆಲ್ಲ ನಮ್ಮ ತಂದೆಯವರ ಆಶೀರ್ವಾದ ಬಲದಿಂದ ಹಾಗೂ ನನ್ನ ಯಕ್ಷಗಾನ ಭಾಗವತರಾದಂಥ ಪ್ರಸಿದ್ಧ ಭಾಗವತರು ನಾಡ ಕುಪ್ಪೂರರ ಅವರ ಆಶೀರ್ವಾದ ಎಂಬುದನ್ನು ತಿಳಿದು ಅವರಿಗೆ ಮನಸ್ಸಿನಲ್ಲಿ ನಮನವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸನ್ಮಾನವನ್ನ ಸ್ವೀಕರಿಸಿ ಪ್ರತ್ಯುತ್ತರವನ್ನ ನೀಡಿದಂತ ತಮಗಿದು ಆತ್ಮೀಯ ವಂದನೆಗಳನ್ನು ಅರ್ಪಿಸುತ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿದಂತಹ ನಮ್ಮೆಲ್ಲರ ಚಿರಪರಿಚಿತರಾಗಿರ್ತಕ್ಕಂಥ ಕೊಡುಗ ಇಲಾಖೆಗಳಾಗಿರ್ತಕ್ಕಂಥ ಶ್ರೀ ಪ್ರಮೋದ್ ಮಧುವರಾಜ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರು ವೇದಿಕೆಯಲ್ಲಿದ್ದಾರೆ. ನಿಮ್ಮ ಬೆಂಗಳೂರಿನ ಮಾತಿಗೆ ನಾವೆಲ್ಲ ಸಾಕ್ಷ್ಯ ಹೇಳಬಹುದು.
ಅತ್ಯಂತ ಭಾವನಾತ್ಮಕವಾದಂಥ ಒಂದು ಕಾರ್ಯಕ್ರಮ. ಯಕ್ಷಗಾನ ಕಾರ್ಯಕ್ರಮಕ್ಕೆ ಬಹಳಷ್ಟು ಹೋಗಿದ್ದೇನೆ. ಆದರೆ ಇವತ್ತಿನ ಒಂದು ಕಾರ್ಯಕ್ರಮ ಎಷ್ಟು ಭಾವನಾತ್ಮಕ ಇದೆ ಅಂದರೆ ನನ್ನ ಜೀವನದಲ್ಲಿ ಪ್ರಥಮ ಬಾರಿ ಇದ್ದ ಕಾರ್ಯಕ್ರಮ. ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರನ್ನ ಅವರ ವ್ಯಾಪ್ತಿಗೆ ಸೇರದ ಪ್ರದೇಶದಲ್ಲಿ ಅವರ ಸುಪುತ್ರರನ್ನು ಮುಂದಿಟ್ಟುಕೊಂಡು ಇವತ್ತು ನಡೆದಂಥ ಕಾರ್ಯಕ್ರಮ ಮತ್ತು ಅವರ ಅತ್ಯಂತ ಒಡನಾಡಿಯಾಗಿರ್ತಕ್ಕಂಥ ತೋನ್ಸೆ ಜಯಂತ್ ಕುಮಾರ್ ಅವರಿಗೆ ಅದೇ ವೇದಿಕೆಯಲ್ಲಿ ಸನ್ಮಾನ ಮಾಡ್ತಕ್ಕಂಥ ಈ ಒಂದು ಭಾವನಾತ್ಮಕ ಕಾರ್ಯಕ್ರಮ ಇದೆ ಅಲ್ಲ, ಇದು ನಮಗೆಲ್ರಿಗೂ ಜೀವಮಾನ ಪರ್ಯಂತ ನೆನಪಿಡಬೇಕಾದಂಥ ವಿಚಾರ. ನಾನು ಯಾವಾಗಲೂ ಹೇಳೋದುಂಟು, ಯಕ್ಷಗಾನದಷ್ಟು ಸಮೃದ್ಧವಾದ ಕಲೆ ಪ್ರಪಂಚದಲ್ಲಿಲ್ಲ. ನೀವು ಹೇಳಿದ್ರಿ ನಮ್ಮ ಈ ಜಿಲ್ಲೆಯಲ್ಲಿ ಇಲ್ಲ ಅಂತ, ನಾನು ಹೇಳ್ತಿದ್ದೀನಿ ಪ್ರಪಂಚದಲ್ಲಿ ಯಕ್ಷಗಾನದಲ್ಲಿ ಇರತಕ್ಕಂಥ ಗುಣಗಳೇನಿದೆ ಅದು ಪ್ರಪಂಚದ ಯಾವುದೇ ಕಲೆಯಲ್ಲಿ ಸಂಪೂರ್ಣವಾಗಿರಲಿಕ್ಕೆ ಸಾಧ್ಯ ಇದೆ. ಪ್ರಪಂಚದ ಯಾವುದೇ ಕಲೆಯಲ್ಲಿ ಇರತಕ್ಕಂಥ ಎಲ್ಲರೂ ಯಕ್ಷಗಾನದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಯಕ್ಷಗಾನಕ್ಕಿಂತ ಸಮೃದ್ಧವಾದ ಕಲೆ ಇಲ್ಲ. ಆದರೆ ನಮ್ಗೆ ಕಾಣೋದು ಯಾರು, ಮುಂಡಾಸ ಹಾಕೊಂಡು ಬಂದಿರತಕ್ಕಂಥ ಭಾಗವತರು, ಚೆಂಡೆ ಅವರು, ಕಲಾವಿದ ನಮ್ಮ ಪಾತ್ರ ಮಾಡ್ತಕ್ಕಂಥ ಕಲಾವಿದರು, ಇವರು ಮಾತ್ರ ಕಾಣ್ತಾರೆ. ಪ್ರಸಂಗ ಬರೆದವರು ನಮಗೆ ಕಾಣುವುದೇ ಇಲ್ಲ. ಅವರು ಪ್ರಸಂಗ ಬರೆಯದಿದ್ರೆ ಭಾಗವತರಿಗೆ ಏನು ಮಾಡ್ತೀರಿ, ಅಥವಾ ನಮ್ಮ ಕಲಾವಿದರಿಗೆ ಏನು ಮಾಡ್ತಾರೆ, ಕಿಶನ್ ಹೆಗಡೆ ಅವ್ರಿಗೆ ಏನು ಮಾಡ್ತಾರೆ, ಯಜಮಾನಿಗೆ ಏನು ಕೇಳ್ತಾರೆ, ಯಾರಿಗೆ ಪ್ರಸಂಗ ಬರೆದ್ರೆ ಮಾತ್ರ ಯಕ್ಷಗಾನ. ಆ ಪ್ರಸಂಗ ಬರೆಯುವಂಥದ್ದು ಸುಲಭದ ಕೆಲಸ ಅಲ್ಲ. ನಾನು ನೀವು ಎಲ್ಲ ಸೇರ್ಕೊಂಡು ಪ್ರಸಂಗ ಬರೆದ್ರೆ ಅದು ಅಧಿಕ ಪ್ರಸಂಗ ಆಗ್ಬೋದು ಅಂತ ನಾನು ಹೇಳ್ತೀನಿ. ಒಬ್ಬ ವೈದ್ಯನಾಗಿ ವೃತ್ತಿಯಲ್ಲಿ ಯಕ್ಷಗಾನದ ಒಂದು ವ್ಯಕ್ತಿಯಾಗಿರದೆ ವೈದ್ಯರಾಗಿ 50 ಪ್ರಸಂಗಗಳನ್ನು ಬರೆದಿದ್ದಾರಂತಾದರೆ ಈ ವ್ಯಕ್ತಿ ಎಷ್ಟು ಶ್ರೇಷ್ಠರಾದ ವ್ಯಕ್ತಿ ಅಂತ ಊಹಿಸ್ಬೋದು. ಯಾರೋ ಹೇಳ್ತಿದ್ರು ಅವರಿಗೆ ರಾಜ್ಯದ ಪ್ರಶಸ್ತಿ ಬರಲಿಲ್ಲ, ಅಕಾಡೆಮಿ ಪ್ರಶಸ್ತಿ ಬರಲಿಲ್ಲ, ದೊಡ್ಡ ದೊಡ್ಡ ಸನ್ಮಾನ ಆಗಲಿಲ್ಲ. ಈಗಿನ ಕಾಲದಲ್ಲಿ ಅದು ಆಗಿ ಬರಬೇಕಾದ್ರೆ ಸ್ವಲ್ಪ ಪ್ರಯತ್ನವೂ ಮಾಡಬೇಕು. ಇದರ ಅರ್ಥ ಅವ್ರ ಪ್ರಯತ್ನನೇ ಮಾಡಿಲ್ಲ ಅಂತ. ಅವ್ರ ಪ್ರಯತ್ನ ಯಾಕೆ ಮಾಡಿಲ್ಲ ಅಂದರೆ ತುಂಬಿದ ಕೊಡ ದೊಡ್ಬೋದಿಲ್ಲ. ಆದರೆ ದೇವರ ಒಂದು ನ್ಯಾಯ ಹೇಗಿದೆ ನೋಡಿ, ದೇವರ ನ್ಯಾಯ ಹೇಗಿದೆ, ಚಂದ್ರಶೇಖರ ಶೆಟ್ಟಿಗೆ ಸರ್ಕಾರದ ಪ್ರಶಸ್ತಿ ಬರೆದಿದ್ರು ಅವರ ಸುಪುತ್ರನಿಗೆ ವಿಧಾನಸಭೆಯ ಸ್ಥಾನ ಸಿಗುವಂತ ಅದು ದೇವರ ಸಂಕಲ್ಪ. ಇದು ನಿಮಗೆ ನಿಮ್ಮ ಪಕ್ಷದಿಂದ ಸಿಕ್ಕಿದ ಶಾಸಕತನ ಅಲ್ಲ, ಜನರು ಓಟ್ ಕೊಟ್ಟು ನೀವು ಕೊಟ್ಟಿದ್ದ ಶಾಸಕತನ ಅಲ್ಲ, ನಿಮ್ಮ ತಂದೆಯ ಆಶೀರ್ವಾದದಿಂದ ನಿಮಗೆ ಸಿಕ್ಕಿದ ಶಾಸಕತನ ಅಂತ ಹೇಳಿದ್ರೆ ನಮ್ಮ ತೋಸೆ ಜಯಂತ್ ಕುಮಾರ್ ಅವರು. ನಾನು ಚಿಕ್ಕವನಿದ್ದಾಗ ನಾನು ಜನಾರ್ದನ್ ತೋಸೆ ಅವರ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಕಾಂತಪ್ಪ ಮಾಸ್ಟರ್ ಮನೆಯನ್ನು ದಾಟಿ ಹೋಗ್ಬೇಕು. ಪ್ರತಿ ಬಾರಿಯೂ ನಾನು ಜನಾರ್ದನ್ ತೋಸೆಯ ಮನೆಗೆ ಹೋಗ್ಬೇಕಿದ್ರೆ ಕಾಂತಪ್ಪ ಮಾಸ್ಟರ್ ಮನೆಗೆ ಹೋಗಿ ಅವರ ಕಾಲನ್ನು ಮುಟ್ಟಿ ಅವರ ಆಶೀರ್ವಾದ ಪಡೆದು ಅವರ ಮುಂದೆ ಹೋಗ್ತಿದ್ದೆ. ಇವರ ತಂದೆ ಕಾಂತಪ್ಪ ಮಾಸ್ಟರ್ ಆ ಕಾಲದಲ್ಲಿ ರಸ್ತೆಗಳು ಸರಿ ಇಲ್ಲ, ಬಸ್ಗಳಿಲ್ಲ, ಕಾರ್ಗಳಿಲ್ಲ, ಯಾವುದು ಇಲ್ಲದಾಗ 40, 50, 60 ಕಿಲೋಮೀಟರ್ ಸೈಕಲ್ನಲ್ಲಿ ಪ್ರಯಾಣ ಮಾಡಿ ರಾತ್ರಿ 3 ಗಂಟೆ 4 ಗಂಟೆ ಮನೆಗೆ ವಾಪಸ್ ಬರುವಾಗ ನಮ್ಮ ಎಷ್ಟೋ ಮಕ್ಕಳಿಗೆ ಯಕ್ಷಗಾನದ ಪಾಠವನ್ನು ಹೇಳಿಕೊಟ್ಟಂತ ಕಾಂತಪ್ಪ ಮಾಸ್ಟರ್ ಸುಪುತ್ರರಾದಂತಹ ಜಯಂತ್ ಕುಮಾರ್ರನ್ನು ಕೂಡ ಇವತ್ತು ಸನ್ಮಾನ ಮಾಡಿರ್ತಕ್ಕಂಥ ಅತ್ಯಂತ ಸ್ತುತ್ಯಾರ. ನಮಗೆಲ್ರಿಗೂ ಒಟ್ಟು ಕೊಟ್ಟದ್ದು 1/2 ಗಂಟೆ, ಆದರೆ ಇಲ್ಲಿ ಒಬ್ಬೊಬ್ಬರು ಬಂದು 1/2 ಗಂಟೆ ಮಾತಾಡಿದ್ದಾರೆ. ಹಾಗೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸದೆ ಎಲ್ರಿಗೂ ವಂದಿಸಿ ಈ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ಏನಿವತ್ತು ಪ್ರಾರಂಭ ಆಗಿದೆ, ಒಂದು ಸಂಸ್ಥೆ ಹುಟ್ಟಿದಾಗ ಅದು ಎಷ್ಟು ಬೆಳೀತದೆ ಅಂತ ಯಾರಿಗೂ ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು 1,000 ಕಿಲೋಮೀಟರ್ ನಡಿಬೇಕು ಅಂದರೆ 1,000 ಕಿಲೋಮೀಟರ್ನ ಪ್ರವಾಸ ಪ್ರಾರಂಭ ಆಗಿದ್ರೆ ಒಂದು ಸಣ್ಣ ಹೆಜ್ಜೆಯಿಂದ ಪ್ರಾರಂಭ ಆಗೋದು. ಪ್ರಥಮ ಹೆಜ್ಜೆಯಿಂದ ಈ ಒಂದು ಪ್ರತಿಷ್ಠಾನ ಇವತ್ತು ಪ್ರಾರಂಭ ಆಗಿದ್ದು ಇದು ಬಹಳ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಲಿ ಅಂತಕ್ಕಂಥ ಹಾರೈಕೆಯನ್ನು ಮಾಡಿ ಕಲೆಗೆ
ಯಕ್ಷಗಾನಕ್ಕೆ ಈ ಒಂದು ಪ್ರತಿಷ್ಠಾನದಿಂದ ಅತ್ಯುತ್ತಮವಾದಂಥ ಒಂದು ರೀತಿಯ ಸ್ಪಂದನೆ ಸಿಗಲಿ ಅಂತ ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜಾಯ್. ಸಮಯೋಚಿತವಾಗಿ ಅರ್ಥಗರ್ಭಿತವಾಗಿ ನಮ್ಮನ್ನ ಉದ್ದೇಶಿಸಿ ಮಾತನಾಡಿದ ಶ್ರೀ ಪ್ರಮೋದ್ ಮಧ್ವರಾಜ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ದುರ್ಗೆಯ ನಿತ್ಯ ಆರಾಧಕರಾಗಿ ಕಲಾಮಾತೆಯನ್ನು ಅಲಂಕರಿಸಲು ಜೀವರತ್ನಗಳಂತಿರುವ ಕಲಾವಿದರನ್ನು ನೀಡಿದಂಥವರು ಸದಾ ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಕಿಶನ್ ಹೆಗ್ಡೆ ಆಡಳಿತ ಮುಕ್ತೇಸರರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶ್ರೀ ಕ್ಷೇತ್ರ ಸ್ವಗುರು ಅಭ್ಯಾಗತರ ನೆಲೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು. ಸುಧಾಜ್ಯೋತಿ ಪ್ರತಿಷ್ಠಾನದ ಆರಾಧೋತ್ಸವ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆತ್ಮೀಯರಾದ ಪ್ರಮೋದ್ ಮಧುರಾಜರೆ, ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿಯವರ ಸುಪುತ್ರ ಮಂಗಳೂರಿನ ಶಾಸಕರೂ ಆದ ಡಾಕ್ಟರ್ ವೈ ಭರಶೆಟ್ಟಿಯವರೇ, ಹಾಗೂ ಹಿರಿಯರಾದ ತೊನ್ಸೆ ಜಯಂತ್ ಕುಮಾರ್ರೆ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಭಾಸದರೇ, ಇಂದು ಧರ್ಮ ಸಂಕ್ರಾಂತಿ ಪ್ರದರ್ಶನ ನೀಡುತ್ತಿರುವ ಹಿಮ್ಮೇಳ ಮುಮ್ಮೇಳ ಕಲಾವಿದರೇ, ಹೆಚ್ಚಿನ ವಿಚಾರಗಳನ್ನು ಈಗಾಗಲೇ ಎಲ್ಲ ಹೇಳಿಯಾಗಿದೆ. ಪ್ರಮೋದರು ಮಾತಾಡಿದ್ರು, ನೀವು ಮಾತಾಡಲೇಬಾರದು ಅಂತಿದ್ರು. ಬಹುಶಃ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿಯವರ ಬಗ್ಗೆ ಮಾತಾಡಲಿಕ್ಕೆ ಹೊರಟ್ರೆ 3 ನಿಮಿಷ ಕೊಟ್ಟಿದ್ದಾರೆ ಅವಕಾಶ, 3 ಗಂಟೆ ಆದರೂ ಬೇಕು. ಗೊತ್ತು ನಿಮಗಷ್ಟು ಪೇಷನ್ಸ್ ಇಲ್ಲ, ಆದರೆ ಒಂದು 5 ನಿಮಿಷ ಆದರೂ ಮಾತಾಡಲಿಕ್ಕೆ ಬೇಕು. ಒಂದಂತೂ ಒಪ್ಪಿಕೊಳ್ತೇನೆ ನಾನು, ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರು ತೀರಿಕೊಂಡು 6 ವರ್ಷದವರೆಗೆ ನಮ್ಗ್ಯಾರಿಗೂ ಮಾಡಲಿಕ್ಕೆ ಆಗದ ಒಂದು ಕೆಲಸವನ್ನು ಸುಧಾಜ್ಯೋತಿ ಕೃಷ್ಣ ಇದನ್ನು ಬಹುಶಃ ನಾನು ಸ್ವಲ್ಪ ಬೇಸರದಲ್ಲಿ ಒಪ್ಕೊಳ್ಬೇಕಾಗುತ್ತೆ. ಈ ಕೆಲಸವನ್ನು ನಾವು ಮಾಡಬೇಕು. ಈ ಬಗ್ಗೆ ಭಕ್ತಿ ಶೆಟ್ಟರಲ್ಲಿ ನಾವು ಹೀಗೆ ಮಾತಾಡಿದ್ವಿ, ಡಾಕ್ಟರ್ ಬಗ್ಗೆ ಒಂದು ಟ್ರಸ್ಟ್ ಮಾಡೋಣ, ಮುಂದೆ ಹೋಗೋಣ ಅಂತೇಳಿ. ಮತ್ತೆ ಮತ್ತೆ ಏನೋ ತೊಂದರೆಗಳಾಯಿತು. ಆನಂತರ ಬಾಲಶೇಖರು ಶಾಸಕರಾಗಿ ಆಯ್ಕೆ ಆದರು. ಅವರ ಬಿಸಿ ಶೆಡ್ಯೂಲಲ್ಲಿ ನಮ್ಮ ಬಗ್ಗೆ ಅವ್ರ ಬಹುಶಃ ನಮಗೆ ಅದಕ್ಕೆ ಅವಕಾಶ ಕೊಡ್ತಿದ್ರು ಏನೋ, ನಾವೇ ಸ್ವಲ್ಪ ಹಿಂದೆಟ್ಟಾಕಿದ್ದವರಿಗೆ ತೊಂದರೆ ಕೊಡೋದು ಬೇಡ. ಆದರೆ ಈಗ ಅನಿಸ್ತಿದೆ ನಾವು ಬಹಳ ತಪ್ಪು ಮಾಡಿದ್ದೀವಿ. ಡಾಕ್ಟ್ರ ಆ ನೆನಪನ್ನು ನಾವು ಪ್ರತಿ ವರ್ಷ ಮಾಡಲೇಬೇಕು, ಇನ್ನು ಮುಂದಿನ ದಿವಸಗಳಲ್ಲಿ ಅದನ್ನು ನಾವು ಖಂಡಿತ ಮಾಡ್ತೇವೆ ಅಂತ ಹೇಳೋದ್ರೊಂದಿಗೆ ಈ ಪ್ರತಿಷ್ಠಾನ ಕೇವಲ ವರ್ಷಕ್ಕೊಂದು ಕಾರ್ಯಕ್ರಮ ಮಾಡುವುದು, ಕಲಾವಿದರನ್ನು ಕರೆದೊಂದು ಸನ್ಮಾನ ಮಾಡೋದು, ಒಂದಿಷ್ಟು ಅತಿಥಿಗಳನ್ನು ಕರೆಯೋದು, ಇದಕ್ಕೆ ಸೀಮಿತವಾಗಿರಬಾರದು. ಅಕಾಡೆಮಿಕ್ ಆಗಿ ಚಿಂತನೆ ಮಾಡಬೇಕು. ಯಾವ ರೀತಿ ನಾವು ಈ ಪ್ರತಿಷ್ಠಾನದಿಂದ ಕೆಲಸಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು, ಅದು ಸಾಂಸ್ಕೃತಿಕವಾಗಿದೆ, ಯಕ್ಷಗಾನಕ್ಕೆ ಆಗಬೇಕಂತೇನಿಲ್ಲ. ನಮ್ಮ ಕರಾವಳಿಯಲ್ಲಿ ಅದೆಷ್ಟೋ ಕಲೆಗಳಿದ್ದಾವೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಹೋದರೆ ಬಹುಶಃ ಸುಧಾಜ್ಯೋತಿ ಪ್ರತಿಷ್ಠಾನ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು ಒಳ್ಳೆಯ ಒಂದು ಸಂಸ್ಥೆಯಾಗಿ ಮೂಡಿ ಬರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ವಿಚಾರಗಳಿದೆ, ಆದರೆ ಒಂದೆರಡು ವಿಚಾರ ಹೇಳ್ತೇನೆ. ನನ್ನ ತಂದೆಯವರು ದಿವಂಗತ ಹಳ್ಳಿ ಸೋಮನಾಥ್ ಹೆಗಡೆಯವರ ಒಡನಾಡಿಯೂ ಹೋದವರು, ಆತ್ಮೀಯರು ಹೌದು, ಅವರು ಸಮಕಾಲೀನ. ಬಾಲಣ್ಣ ಹೇಳಿದರು, ಪ್ರಸಂಗಗಳ ರಚನೆ ಅಂದರೆ ಪೌರಾಣಿಕ ಚಾರಿತ್ರಿಕ ಪ್ರಸಂಗಗಳನ್ನು ಬಿಟ್ಟು ಬಹುಶಃ ಕಾಲ್ಪನಿಕ ಸಾಮಾಜಿಕ ಪ್ರಸಂಗಗಳ ರಚನೆಯನ್ನು ಮಾಡಿದವರು ಅಗ್ರ ಪಂಕ್ತಿಯಲ್ಲಿ ಇರೋದು ಅಂತ ಹೇಳಿದರೆ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ. ಈಗೆಲ್ಲ ಪ್ರಸಂಗಂತೂ ತುಂಬ ತಯಾರಾಗಿದೆ. ಪ್ರಮೋದರಿಗೆ ಗೊತ್ತದು, ಯಾವುದೋ ಒಂದು ತಮಿಳು ತೆಲುಗು ಮಲಯಾಳಂ ಸಿನಿಮಾ ನೋಡ್ಕೊಳ್ಳು, ಅದರ ಕಥೆಯನ್ನು ನೆನಪಲ್ಲಿ ಇಟ್ಕೊಳ್ಳುವಷ್ಟು ಹತ್ರ ಬಹುಶಃ ಸಾಮರ್ಥ್ಯ ಇಲ್ಲ, ರೆಕಾರ್ಡ್ ಮಾಡ್ಕೊಂಡು ಬರೋದು, ಆಮೇಲೆ ಮನೆಯಲ್ಲಿ ಕೂತ್ಕೊಂಡು ಅದನ್ನು ಕೇಳಿಕೊಂಡು ಪುನಃ ಅದನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಇನ್ನೊಬ್ಬರನ್ನು ಕರ್ಕೊಂಡು ಬರೋದು, ಆ ಭಾಷೆಯನ್ನು ಕಥೆಯನ್ನು ರೆಡಿ ಮಾಡೋದು. ಪ್ರಸಂಗ ಬರಲಿಕ್ಕೆ ಖಂಡಿತ ಛಂದಸ್ಸಾಗಲಿ ಆ ಪದ್ಯಗಳ ಬಗ್ಗೆ ಆಗಲಿ ಏನೂ ನಾವು ಇರೋದಿಲ್ಲ ಅವರಿಗೆ, ಇದು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ. ಕೆಲವರಿಗೆ ಇನ್ನೊಬ್ಬರ ಪ್ರಸಂಗ ಪದ್ಯ ಬರೆಸೋದು,
ಪದ್ಯ ಬರೆದವರು ಸುಮ್ಮನೆ ಇರ್ತಾರೆ, ಇವರು ತಮ್ಮ ಕಥಾ ರಚನೆ ತಮ್ಮದು, ಪ್ರಸಂಗದ ಪದ್ಯ ರಚನೆ ಇನ್ನೊಬ್ಬರದಂತೆ ಹಾಕಿದ್ರು ಬೇಸರಿಲ್ಲ. ಅದನ್ನು ಬಿಟ್ಟು ಆ ಪದ್ಯ ಬರೆದವರಲ್ಲಿ ನೀವು ಪದ್ಯ ಬರೆದದಕ್ಕೆ ನಿಮ್ಗೆ ಇಂತಿಷ್ಟು ಅಮೌಂಟ್ ಕೊಡ್ತೇವೆ ನಾವು, ನಿಮ್ಮ ಹೆಸರು ಬೇಡ ನಮ್ಮ ಹೆಸರು ಹಾಕೊಡ್ತೇವೆ ಅಂತ ಹೇಳಿ. ಪಾಪ ಕೆಲವು ಸಲ ಈ ಪದ್ಯ ಬರೆಯವರಿಗೆ ಆರ್ಥಿಕ ಅಡಚಣೆ ಇರ್ತದೆ, ಮುಗ್ಗಟ್ಟು ಇರ್ತದೆ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನಮ್ಗೆ ಹಾಕೊಳ್ಳಿ ಮಾರಿ ಅಂತೇಳಿ ಅವರು ಅವರ ಅವಧಾರಿ ತೋರಿಸೋದು. ಇವರು ಧರ್ಮ ಕಂಪ ಸಂಕಲ್ಪರು. ಹಾಗಾಗಿ ಅಂತ ಒಂದು ಪರಿಸ್ಥಿತಿ ಈಗ ಬಂದಿದೆ. ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರ ಹಾಗಲ್ಲ, ಯಾಕಂದ್ರೆ ಕೇವಲ ಕತೆ ಮಾತ್ರ ಅಲ್ಲ, ಪದ್ಯ ಮಾತ್ರ ಅಲ್ಲ, ಒಬ್ಬ ಪ್ರಸಂಗಕರ್ತ ಹೇಗಿರ್ಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು. ಇವತ್ತಿಗೂ ನಮಗೆ ಸಾಲಿಗ್ರಾಮ್ ಹೇಳಕ್ಕಂತೂ ದಿವಂಗತ ಜಿ ಆರ್ ಕಾಳಿಂಗನ ಅವರನ್ನು ಕಳ್ಕೊಂಡಾಗ ಆದ ನಷ್ಟ, ಅದರ ನಂತರ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಅವರನ್ನು ಕಳ್ಕೊಂಡಾಗ ಆಗಿದೆ. ಯಾಕಂದ್ರೆ ಪ್ರಸಂಗಕರ್ತ ಮೇಲೆ ಪ್ರಮೋದ್ ಮಧುರಾಜರು ಹೇಳಿದ್ದು ಅಕ್ಷರಶಃ ಸತ್ಯ ಅದು. ನಾವು ರಂಗಸ್ಥಳ ಮಾಡಿಕೊಡ್ಬೋದು, ಯಜಮಾನರುಗಳು ಟೆಂಟ್ ಹಾಕಿ ಕೊಡ್ಬೋದು, ಕುರ್ಚಿ ಹಾಕ್ಬೋದು, ಸೌಂಡ್ ಸಿಸ್ಟಮ್ ಹಾಕ್ಬೋದು, ಎಲ್ಲ ಮಾಡ್ಬೋದು, ನಮ್ಮ ಕಲಾವಿದರು ರಂಗಸ್ಥಳಕ್ಕೆ ಬರ್ಬೋದು, ಆದ್ರೆ ಕುಣಿಲಿಕ್ಕೆ ಮಾಡಲಿಕ್ಕೆ ಕತೆ ಬೇಕು, ಪ್ರಸಂಗ ಬೇಕು, ಅದನ್ನೇ ಯಾರು ಮಾಡುವುದು? ಪೌರಾಣಿಕ ಪ್ರಸಂಗ ಮಾಡಿದರೆ ಜನ ಬರೋದಿಲ್ಲ, ಆರ್ಥಿಕವಾಗಿ ನಮಗೆ ಆಗೋದಿಲ್ಲ, ಸಾಕಾಗೋದಿಲ್ಲ. ಅವಾಗ ನಾವು ಮಾಡಲೇಬೇಕು ಕಾಲ್ಪನಿಕ ಕಥೆಯ ಪ್ರಸಂಗಗಳನ್ನು. ಆದರೆ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು ಸಾಮಾಜಿಕ ಕಾಲ್ಪನಿಕ ಕಥೆಗಳನ್ನು ಮಾಡ್ತಿದ್ರು ಯಾವುದೇ ಕಾರಣಕ್ಕೆ ಯಕ್ಷ ರಂಗಕ್ಕೆ ಯಕ್ಷ ಮಾತೆಗೆ ಎಲ್ಲೂ ಅಪಚಾರ ಮಾಡ್ತಿರಲಿಲ್ಲ. ಅವರ ಪ್ರಸಂಗದಲ್ಲಿ 50ಕ್ಕೂ ಮಿಕ್ಕಿ ಪ್ರಸಂಗ ನೀವು ಬೇಕಾದ್ರೆ ಇನ್ನೂ ಕೇಳಿಕೊಳ್ಳಿ ನೋಡಿಕೊಳ್ಳಿ. ಮೌಲ್ಯಾಧಾರಿತ ಸಂದೇಶಗಳನ್ನು ಉಳ್ಳ ಪ್ರಸಂಗವನ್ನು ರಚನೆ ಮಾಡ್ತಿದ್ರು. ಪ್ರತಿಯೊಂದು ಕಥೆಯನ್ನು ಒಂದು ಸಂದೇಶ ಇರ್ತಿತ್ತು ಸಮಾಜಕ್ಕೆ. ಆ ನಿಟ್ಟಿನಲ್ಲಿ ಪ್ರಸಂಗದ ರಿಹರ್ಸಲ್ ಆಗುವ ಹಾಗೆ ಹೆಚ್ಚಿನ ಪ್ರಸಂಗಕರ್ತರು ಪ್ರಸಂಗ ಮಾಡ್ತಾರೆ, ತಗೊಂಡು ಮೇಳದ ಯಜಮಾನಿಗೂ ಪ್ರಧಾನ ಭಾಗವತರಿಗೂ ಹ್ಯಾಂಡ್ ಓವರ್ ಮಾಡ್ತಾರೆ. ಆಮೇಲೆ ಆ ಬದಿಗೆ ಬರೋದಿಲ್ಲ ಅವರು. ಎಲ್ಲಿಯಾದರೂ ಫಸ್ಟ್ ಶೋಗೆ ಒಂದು ಬಂದು ಒಂದು ಗಂಟೆ ಇದ್ದು ಸಭಾ ಕಾರ್ಯಕ್ರಮ ಇದ್ರೆ ಹಾಕೊಂಡು ಮನೆ ಹೋಗ್ತಾರೆ, ಆಟವನ್ನು ನೋಡಬೇಕು. ಆದ್ರೆ ಇವರು ಹಾಕಲ್ಲ. ಡಾಕ್ಟರ್ ನಾಗೇಶ್ ಹೇಳಿದಾಗೆ ಸಂಜೆ ಅಲ್ಲ ಡಾಕ್ಟರ್, ಆ ಪ್ರಸಂಗ ಬಿಡುಗಡೆ ಆಗೋ ದಿವಸ ಬೆಳಿಗ್ಗೆಯಿಂದಲೇ ನಮ್ಮೊಟ್ಟಿಗಿದ್ದು ರಾತ್ರಿ ಇಡೀ ಕಲಾವಿದರೊಟ್ಟಿಗೆ ಚೌಕಿಯಲ್ಲಿ ಇದ್ಕೊಂಡು ಒಂದೇ ಒಂದು ಡಿಮಾಂಡ್ ಅವ್ರದ್ದು, ಬಹುಶಃ ಡಾಕ್ಟರ್ ಭರತ್ ನನ್ನ ಮೈಲಿಗೆ ಸಾಕು ಸಿಗರೇಟ್, ಸಿಗರೇಟ್ ಮತ್ತೆ ಚಾ, ಅದು ಮಾತ್ರ ಅವರು ಡಿಮಾಂಡ್ ಬಿಟ್ಟರು, ಬೇರೆ ಯಾವ ಡಿಮಾಂಡ್ ಇಲ್ಲ ಅವ್ರಿಗೆ. ಅದೊಂದು ಬೇಕು ಅವ್ರಿಗೆ ಟೈಮ್ ಟೈಮ್ ಇದ್ರೆ ಸಿಟ್ಟು ಬರ್ತದೆ. ಮತ್ತೊಂದು ಕರ್ಬಾಳೆಹಣ್ಣು, ಬಾಳೆಹಣ್ಣು ಕರ್ಬಾಳೆಹಣ್ಣೆ ಇರಬೇಕು, ಅದ್ರ ತಲೆ ಇರ್ತದೆ ಕ್ಲೀನ್ ಇರ್ಬೇಕು. ಇದಿಷ್ಟು ನಾವು ರೆಡಿ ಮಾಡಿಟ್ಟರು ಸಾಕು ಅವ್ರಿಗೆ, ಮತ್ತೆ ಯಾವುದು ಬೇಡ. ಹಾಗಂತೇಳಿ ರಾತ್ರಿಯಿಂದ ಬೆಳೆದವರಿಗೆ ಸೈಡ್ ಇಂಗಲ್ಲಿ ನಿಂತ್ಕೊಂಡು, ಅದು ಎಷ್ಟೇ ದೊಡ್ಡ ಕಲಾವಿದರಾಗಿರಲಿ ಸಣ್ಣ ಕಲಾವಿದರಾಗಿರಲಿ, ಅವರಿಗೆ ತಿಳಿ ಹೇಳಿ ಅವರ ಮಿಸ್ಟೇಕ್ಸನ್ನು ಇವರು ಪುನಃ ಅವರಿಗೆ ಸರಿ ಮಾಡಿಕೊಂಡು ಮರುದಿವಸ ಹೀಗೆ ಸತತ ಒಂದು 6-7 ದಿವಸ ಮೇಳದವರೊಟ್ಟಿಗೆ ಇದ್ದುಕೊಂಡು ಇವರು ಆ ಕಥೆಯನ್ನು ಆ ಪ್ರಸಂಗವನ್ನು ಸಕ್ಸಸ್ ಮಾಡೋ ಬಗ್ಗೆ ತಮ್ಮ ಕೊಡುಗೆ ನೀಡ್ತಿದ್ದರು. ಅದಕ್ಕಿಂತಲೂ ಮುಖ್ಯ ಇನ್ನೂ ನೆನಪಿದೆ ನನಗೆ, ಟ್ರಯಲ್ ಆಗುವಾಗ ಮೊದಲೆಲ್ಲ ಯಕ್ಷಗಾನ ಕಲಾವಿದರಿಗೆ ರಿಹರ್ಸಲ್ ಅಂತ ಹೇಳ್ತಿರಲಿಲ್ಲ ಜಯಂತ್ರೆ, ನೀವು ಯಕ್ಷಗಾನ ಕಲಿಸುವ ಒಂದು ಕ್ರಮ ಬಿಟ್ಟರೆ ಈ ಹೊಸ ಪ್ರಸಂಗಗಳ ಟ್ರಯಲ್ ಅಂತ ಹೇಳ್ತಿರಲಿಲ್ಲ. ಇವರ ಕಾಲದಲ್ಲಿ ಅದು ಪ್ರಾರಂಭ ಆಯಿತು. ಹೇಗೆ ನಾಟಕದಲ್ಲಿ ರಿಹರ್ಸಲ್ ಆಗ್ತದೋ ಹಾಗೆ ಯಕ್ಷಗಾನದಲ್ಲಿ ನಾವು ರಿಹರ್ಸಲ್ ಮಾಡಬೇಕು, ಯಾಕಂದ್ರೆ ಅವರಿಗೆ ಬಹುಶಃ ಇನ್ಸ್ಪಿರೇಷನ್ ನಾಟಕ ರಂಗ ಇರ್ಬೋದು. ಆ ಟ್ರಯಲ್ಲೂ ಹಾಗೆ ಇವರೇ ಸ್ವತಃ ಕುಣಿದು ತೋರಿಸುವಂಥದ್ದು, ಸಂಭಾಷಣೆ ಹೇಳಿ ತೋರಿಸುವಂಥದ್ದು, ಭಾಗವತಿಕೆಯನ್ನು ಮಾಡಿದ್ದು ಅವರೇ ಸ್ವತಃ ಭಾಗವತರಾಗಿ. ಉದಯ ಕುಮಾರ್ ಶೆಟ್ಟಿ ಗೊತ್ತದು ಯಾವ ಸಂದರ್ಭದಲ್ಲಿ ಯಾವ ರಾಗವನ್ನು ಭಾಗವತ ಬಳಸಬೇಕಂತ ಹೇಳುವಂಥದ್ದನ್ನು ಅವ್ರು ಹೇಳಬೇಕು. ದುರಂತ ಈಗಿನ ಭಾಗವತರು ಕೂತ ಅರ್ಧ ಗಂಟೆನೇ ಮೋಹನ ರಾಗ ಶುರು ಮಾಡ್ತಾರೆ, ಅದು ನಮ್ಮ ದುರಂತ ಬಿಡಿ. ಆದರೆ ಡಾಕ್ಟರ್ ಇದ್ದಾಗ ಅದನ್ನು ಬಿಡ್ತಿರಲಿಲ್ಲ. ಯಾವ ಸಂದರ್ಭದಲ್ಲಿ ಯಾವುದನ್ನು ಮಾಡಬೇಕು ಅದನ್ನು ಮಾಡಿದರೆ ಚಂದ, ಆದರೆ ನೀವು ಹಾಗೆಲ್ಲ ಮಾಡಬೇಡಿ ಅಂತ ತಿಳಿ ಹೇಳ್ತೇವೆ. ಮತ್ತೆ ನಾವು ಗಮನಿಸಿದ್ದು ಡಾಕ್ಟರ್ ಇರುವಾಗ ಬಹುಶಃ ಅಷ್ಟೂ ಜನ ಕಲಾವಿದರು ಅವರ ಮಾತಿಗೆ ಬೆಲೆ ಕೊಡ್ತಿದ್ರು, ಯಾಕಂದ್ರೆ ಅವರ ವ್ಯಕ್ತಿತ್ವ ಹಾಗಿತ್ತು, ಧೀಮಂತ ವ್ಯಕ್ತಿತ್ವ, ಅವರಷ್ಟು ಕೆಪಾಸಿಟಿ ಇತ್ತು, ಸಾಮರ್ಥ್ಯ ಇತ್ತು, ಯಾರಾದರೂ ಕೇಳಲೇಬೇಕಲ್ಲ. ಆದರೆ ಈಗೀಗ ಅದೆಲ್ಲ ಹೋಗ್ತಾ ಇದೆ, ಪ್ರಸಂಗಕರ್ತರಿಗೆ ಬೆಲೆ ಕೊಡುವ ಕಲಾವಿದರು ಕಡಿಮೆ ಆಗಿದ್ದಾರೆ, ಪ್ರಸಂಗಕರ್ತರು ಆ ಸ್ಟ್ಯಾಂಡರ್ಡ್ ಇಟ್ಕೊಂಡಿಲ್ಲ, ಏನೋ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆದರೆ ಡಾಕ್ಟರ್ ಆ ನೆನಪು ಬಹುಶಃ ನಮ್ಮಿಂದ ಖಂಡಿತ ದೂರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ನೆನಪು ನಮ್ಮಲ್ಲಿ ಯಾವತ್ತೂ ಇರುತ್ತೆ. ಕುಂದಾಪುರ ತಾಲೂಕು ಬಿಡಿ, ಉಡುಪಿ ಜಿಲ್ಲೆ ಬಿಡಿ, ಇಡೀ ನಮ್ಮ ರಾಜ್ಯದಲ್ಲಿ ಬೇಡ ಮುಂಬೈಗೆ ಹೋಗಿ ಅಥವಾ ಫಾರಿನ್ ಕಂಟ್ರೀಸಿಗೆ ಹೋಗಿ ಅವರು ಕಾಳಿಂಗ್ ಅವರೊಟ್ಟಿಗೆ ಬೇರೆ ಪ್ರವಾಸವನ್ನು ಮಾಡಿದರು, ಅವರು ಅಲ್ಲಿ ಹೋಗಿ ಯಕ್ಷಗಾನ ಮಾಡಿ ಬಂದಿದ್ದಾರೆ.
ಪ್ರತಿಯೊಬ್ಬರಿಗಿದೆ ಅವರ ನೆನಪನ್ನು ಇನ್ನೂ ಅಚ್ಚಳಿಯದೆ ಉಳಿಯುವಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರಶಸ್ತಿ ಪ್ರದಾನ ಸುಧಾ ಜ್ಯೋತಿ ಪ್ರತಿಷ್ಠಾನದವರ ಪ್ರಶಸ್ತಿ ಪ್ರದಾನವನ್ನು ತೋರಿಸಿ ಜಯಂತ್ ಕುಮಾರ್ಗೆ ಕೊಟ್ಟಿದ್ದೀರಿ. ನಿಜವಾಗಿಯೂ ಅರ್ಹ ವ್ಯಕ್ತಿಗೆ ಇದು ಸಂದಿದೆ. ಜಯಂತ್ ಈ ಪ್ರಶಸ್ತಿ ಬಗ್ಗೆ ನನ್ನ ಪ್ರಮೋದವರು ಯಾವಾಗ ಹೇಳಿದ್ರೆ ಪ್ರಶಸ್ತಿ ಬೇಕಂದ್ರೂ ಸಿಕ್ಕುವುದಿಲ್ಲ. ಅದು ಎಷ್ಟೇ ಅವನಿಗೆ ಸಾಮರ್ಥ್ಯ ಇರಲಿ ಯೋಗ್ಯತೆ ಇರಲಿ ಪ್ರಶಸ್ತಿಯನ್ನ ನಾವು ಹುಡ್ಕೊಂಡು ಹೋಗ್ಬೇಕು ಬಿಟ್ರೆ ನಮ್ಮ ನೋಡ್ಕೊಂಡು ಪ್ರಶಸ್ತಿ ಬರೋದಿಲ್ಲ ಅಂತೇಳಿ. ಈಗ ಈ ಸರ್ಕಾರ ಬರೋ ಪ್ರಶಸ್ತಿಗೂ ಹಾಗೆ ಡಾಕ್ಟ್ರು ಅಕಾಡೆಮಿ ಪ್ರಶಸ್ತಿ ಬಿಡಿ ಉದ್ದೇಶಿಟ್ರೆ ಅವರಿಗೆ ರಾಜ್ಯ ಪ್ರಶಸ್ತಿ ಯಾವ ಲೆಕ್ಕದಲ್ಲೂ ಸಿಗ್ಬೇಕಿತ್ತು. ಅವರಿಗೆ ರಾಜ್ಯ ಪ್ರಶಸ್ತಿಗೆ ನಾವು ಹಾಕಲು ಬರೋಲ್ಲ. ನಾನು ಒಂದೊಂದ್ಸಲ ಹೀಗೆ ತಮಾಷೆ ಹೇಳೋದಿತ್ತು, ಡಾಕ್ಟರ್ ಎಂತ ಅವರಿಗೆಲ್ಲ ಅದು ಸಿಕ್ತು ಇದು ಸಿಕ್ತದೆ ನೀವೆಂತ ಸುಮ್ಮನೆ ಹಾಕೊಂಡಿರಿ ಇನ್ನು ಹೋದ್ಮಾರ ನಾನು ಕೇಳ್ಕೊಂಡು ಹೋಗೋಣ ಅಂತ ಅವರು ತಮಾಷೆ ಮಾಡ. ಹಾಗಾಗಿ ಬಹಳ ಬೇಸರ ಆಗುತ್ತೆ. ಸಾರ್ವಜನಿಕ ಸನ್ಮಾನದ ವಿಚಾರ ಬಿಡೋಣ. ಸರ್ಕಾರದಿಂದ ಇನ್ನೂ ಅವರನ್ನು ಗುರುತಿಸುವಂಥ ಕಾರ್ಯಕ್ರಮ ಆಗಲಿಲ್ಲ. ಆದರೂ ಪರವಾಗಿಲ್ಲ, ಸರ್ಕಾರದ ಒಬ್ಬ ಶಾಸಕರಾಗಿ ಅವರ ಮಗ ಇದ್ದಾರೆ, ಅದೇ ನಮಗೆ ಸಂತೋಷ. ಮುಂದಿನ ದಿವಸಗಳಲ್ಲಿ ಅವರು ನಾವು ಒಟ್ಟಾಗಿ ಡಾಕ್ಟರ್ ಒಂದು ಜೀವನ ಚರಿತ್ರೆಯನ್ನ ಅಕಾಡೆಮಿಯ ಚಿಂತನೆಗೆ ಒಳಪಟ್ಟು ಅವರ ಪ್ರಸಂಗಗಳನ್ನ ಪ್ರಕಟಣೆ ಮಾಡುವ ಮುಖೇನ ಏನಾದರೂ ಹೊಸ ಚಿಂತನೆಯನ್ನ ನಾವು ಮಾಡುವ ಬಗ್ಗೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳೋದ್ರೊಂದಿಗೆ ಸುಧಾ ಜ್ಯೋತಿಯ ಈ ಪ್ರತಿಷ್ಠಾನ ಜ್ಯೋತಿ ಈಗ ಹಚ್ಚಿದ್ದಷ್ಟೇ ಅದು ಬೆಳಗಲಿ, ಇಡೀ ನಮ್ಮ ನಾಡಿನ ಎಲ್ಲ ಜನರಿಗೆ ಆ ಜ್ಯೋತಿಯ ಬೆಳಕು ತಲುಪಲಿ ಅಂತ ಹೇಳುತ್ತಾ ಈ ಕಾರಣೀಕರ್ತರಾದ ನಮ್ಮೆಲ್ಲರ ನಿಮ್ಮೆಲ್ಲರ ಆತ್ಮೀಯರು ಜಿ ರಾಘವೇಂದ್ರ ಮೈಯ್ಯರು. ಈ ರಾಘವೇಂದ್ರ ಮೈಯ್ಯರು ಬರುವ ವರ್ಷ ಸಾಲಿಗ್ರಾಮ ಮೇಳದಲ್ಲಿ ಇಲ್ಲ, ಹಾಗೆ ಕಿಶನೇಂದ್ರಿಗೆ ಅವರಿಗೆ ವರ್ಷ ಅಷ್ಟಕ್ಕಷ್ಟಂತ ಎಲ್ಲ ತಿಳ್ಕೊಂಡಿದ್ದಾರೆ. ಖಂಡಿತ ಹಾಗಲ್ಲ, ರಾಘವೇಂದ್ರ ಮೈಯ್ಯರು ಅವನು ಏನಿದ್ರು ಅಣ್ಣ ತಮ್ಮ ಇದ್ದಾಗೆ ಅವರು ಈ ವಿಚಾರವನ್ನು ಪಾಲನೆ ಮತ್ತು ನನ್ನ ಹತ್ರ ಡಾಕ್ಟರ್ ತೀರಿ ಹೋದ ಮರು ವರ್ಷದಿಂದ ಪ್ರಾರಂಭ ಮಾಡಿದ್ರು. ಯಜಮಾನ್ರೆ ಒಂದು ಡಾಕ್ಟರ್ ಬಗ್ಗೆ ಒಂದು ಏನಾದ್ರು ನಾವು ಕಾರ್ಯಕ್ರಮ ಮಾಡ್ಕೊಳ್ತೀವಿ, ಆದರೆ ಕೋಶ ನಮ್ಮಿಂದಲೇ ಸರಿ ಸ್ಪಂದನೆ ಸಿಗಲಿಲ್ಲ ಅಂತ ಹೇಳಿ ಒಪ್ಕೊಳ್ತೇನೆ. ಆ ನಿಟ್ಟಿನಲ್ಲಿ ರಾಘವೇಂದ್ರ ಮೈಯ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಟ್ಟಿಗೆ ಸುಹಾಸ್ ಅವರು ಅಷ್ಟೇ, ಅಧ್ಯಕ್ಷರು ಇಲ್ಲಿಯವರೇ, ಹಾಗೆ ನಮ್ಮ ಕೊಡವರು ಜನಾರ್ದನವರು ಇದ್ದಾರೆ, ಎಲ್ಲ ಒಳ್ಳೆ ಟೀಮ್ ಇದೆ. ನೀವು ಈ ಟೀಮಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಆ ನಿಟ್ಟಿನಲ್ಲಿ ನಾವು ನಿಮ್ಮೊಂದಿಗೆ ಇರ್ತೇವೆ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೆ ದೇವರು ಇದು ಮಾಡಲಿ, ಆ ದುರ್ಗಾ ಪರಮೇಶ್ವರಿ ಕ್ಲೈಶ್ವರ್ಯವನ್ನು ಕೊಡಲಿ ಅಂತ ಹೇಳಿ ನಮ್ಮ ನಿಮ್ಮ ಸಲಹೆ ಸಹಕಾರಗಳನ್ನ ನಿರೀಕ್ಷಿಸುತ್ತಾ ಮಾತೃಗೆ ಗೌರವವನ್ನು ಅರ್ಪಿಸುತ್ತಾ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಶ್ರೀ ಕೆ ವಿಜಯ್ ಕೊಡವೂರು, ಅಧ್ಯಕ್ಷರು ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ತೆಂಕನಡಿಯವರು ಅಧ್ಯಕ್ಷೀಯ ನಿಲೆಯಲ್ಲಿ ಒಂದೆರಡು ಮಾತುಗಳು. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರನ್ನು ವಂದಿಸುತ್ತಾ ಉಪಸ್ಥಿತರಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ, ಮಾತೆಯರೇ, ಈ ಒಂದು ಕಲಾ ಪ್ರತಿಷ್ಠಾನದ ಅಧ್ಯಕ್ಷರಾಗಬೇಕು ಅಂತ ನನ್ನನ್ನು ಹೇಳಿದಾಗ ನನಗೆ ಸ್ವಲ್ಪ ಹಿರುಸುಮುರುಸಾಯಿತು. ಕಾರಣ ಏನು ಅಂದರೆ ನಾನು ಇದರ ಅಭಿರುಚಿಯವನಲ್ಲ. ಯಾವ ಮಾನದಂಡವನ್ನು ಇಟ್ಕೊಂಡು ನನ್ನ ಹತ್ರ ಕೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನಾನು ಇವತ್ತು ಬಂದು ಕೂತ್ಕೊಂಡಿದ್ದೀನಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಏನೊಂದು ವಾರ್ಷಿಕೋತ್ಸವ ಇರ್ಬೋದು ಅಥವಾ ಬೇರೆ ಏನೋ ಒಂದು ಕಾರ್ಯಕ್ರಮ ಅನ್ನೋ ದೃಷ್ಟಿಯಿಂದ ನನ್ನ ತಲೆಯಲ್ಲಿತ್ತು. ಆದರೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ದೊಡ್ಡದಾಗಿರುವಂಥದ್ದು, ಇಂತಹ ಒಂದು ದೊಡ್ಡ ವ್ಯಕ್ತಿತ್ವ ಇರುವಂತಹ ಒಂದು ತಪಸ್ಸನ್ನು ತಪಸ್ವಿಗಳನ್ನು ಗೌರವಿಸುವಂಥದ್ದು, ಅವರನ್ನು ನೆನೆಸುವಂತಹ ಕಾರ್ಯಕ್ರಮ ಅಂತ ನನಗೆ ಗೊತ್ತಿರಲಿಲ್ಲ. ನಾನೊಂದು ಚಿಕ್ಕದಾಗಿರುವಂಥ ಜವಾಬ್ದಾರಿ ಅಂತ ಅನ್ಸ್ಕೊಂಡಿದ್ದೀನಿ. ಅದೇನೋ ವರ್ಷಕ್ಕೊಂದ್ಸರಿ ಕಾರ್ಯಕ್ರಮ ಮಾಡಿದರೆ ಸಾಕು ಅವ್ರು ಹೇಳಿದ್ದಾರೆ. ಏನಂದ್ರೆ ವರ್ಷಕ್ಕೊಂದ್ಸರಿ ಕಾರ್ಯಕ್ರಮ ಮಾಡುವಂಥದ್ದು, ಯಾರೋ ಕಲೆಗೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಾರೆ, ಜೀವ ಕೊಟ್ಟಿದ್ದಾರೆ, ಜೀವನ ಕೊಟ್ಟಿದ್ದಾರೆ, ಅವರನ್ನು ಗೌರವಿಸುವಂಥದ್ದು ಅಂತ ಹೇಳಿದ್ದಾರೆ. ಅದಷ್ಟು ಮಾತ್ರ ನನ್ನ ತಲೆಯಲ್ಲಿದೆ. ಆದರೆ ಇದೊಂದು ದೊಡ್ಡದಾಗಿರುವಂಥ ಜವಾಬ್ದಾರಿ ಅಂತ ನಾನು ಇಲ್ಲಿ ಕೂತ್ಕೊಂಡ ಮೇಲೆ ನನಗೆ ಗೊತ್ತಾಯಿತು. ನಾನು ಇದಕ್ಕೆ ಯೋಗ್ಯನೋ ಅಯೋಗ್ಯನೋ ಅಂತ ಗೊತ್ತಿಲ್ಲ, ಆದರೆ ಹಿರಿಯರು ಒಟ್ಟಾಗಿ ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗ
ಸನ್ಮಾನ ಪಡೆದಂತವರು ಈ ಡಾಕ್ಟರ್ ವೈ ಚಂದ್ರಶೇಖರ್ ಅವರ ಏನು ಜೀವನ ಚರಿತ್ರೆ ಇದೆ ಅವರು ಕಲೆಗೆ ಕೊಟ್ಟಿರುವಂತಹ ತಮ್ಮನ್ನು ತಾವು ತೊಡಗಿಸಿ ಅನೇಕ ಸಮಯವನ್ನು ಕೊಟ್ಟಿದ್ದಾರೆ ಜೀವ ಕೊಟ್ಟಿದ್ದಾರೆ ಜೀವನವನ್ನು ಕೊಟ್ಟಿದ್ದಾರೆ ಅದನ್ನು ನೆನೆದರೆ ನಾವೇನು ಇದರಲ್ಲಿ ಅಂಶ ಅಲ್ಲ ಅಂತ ಅನ್ನಿಸ್ಕೊಳ್ತದೆ ಖಂಡಿತವಾಗಿಯೂ ಈ ಒಂದು ಸಂಸ್ಥೆಗೆ ನ್ಯಾಯವನ್ನು ಕೊಡುವಂಥದ್ದನ್ನು ಮಾಡ್ತೀನಿ ಹಿರಿಯರು ಹೇಳಿದ್ದಾರೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಈ ಸಂಸ್ಥೆಯ ಬೆಳವಣಿಗೆಗೆ ತಮ್ಮೆಲ್ಲ ಸಹಕಾರವನ್ನು ಪಡ್ಕೊಂಡು ಇದನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವ ರೀತಿಯಲ್ಲಿ ಸಮಯ ಕೊಟ್ಟು ನಾನು ಮಾಡ್ತೀನಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಕ್ಷಗಾನದ ಬಗ್ಗೆ ಹೇಳಬೇಕು ಅಂತಂದ್ರೆ ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ಒಬ್ಬ ಬಾಲಕ ಹೇಳ್ತಾನೆ ಕೃಷ್ಣ ಯಾವ ರೀತಿ ನಡೆದಿದ್ದಾನೆ ಅದನ್ನೆಲ್ಲ ಹೇಳಿಬಿಡ್ತಾನೆ ನಾವು ಸಾಧಾರಣ ವ್ಯಕ್ತಿಗಳಿಗೆ ಅನಿಸ್ತದೆ ಏನಂದ್ರೆ ಯಾವ ಒಬ್ಬರು ಹೇಳ್ತಾರೆ ಕೃಷ್ಣ ಏಡ್ಸ್ ತಂದವನು ಕೃಷ್ಣ ಅಂತ ಯಾಕಂದ್ರೆ ಅದಷ್ಟು ಹೆಂಡತಿಯ ಗಂಡ ಯಾರು ಅಂತ ಕೃಷ್ಣ ಅಂತ ಹೇಳ್ತಾರೆ ಆದರೆ ಒಬ್ಬ ಪುಟ್ಟ ಬಾಲಕ ಯಕ್ಷಗಾನದಲ್ಲಿ ಪಾತ್ರ ಮಾಡಿದಂತಾಗ ಬಾಲಕ ಹೇಳ್ತಾನೆ ಅದೆಲ್ಲ ಕತೆ ಅಂತ ಕತೆ ಏನು ಅಂತ ಮುಂದುವರಿಸಿ ಹೇಳ್ತಾನೆ ಕೃಷ್ಣನಿಗೆ ಅದಷ್ಟು ಸಾವಿರ ಹೆಂಡತಿಯರಿಲ್ಲ ಬದಲಾಗಿ ಒಬ್ಬ ರಾಕ್ಷಸನ ಬಂದಿ ಕೋನೆಯಲ್ಲಿದ್ದಂತಹ ಅದಷ್ಟು ಮಹಿಳೆಯರನ್ನು ಆ ರಾಕ್ಷಸನನ್ನು ಸೋಲಿಸಿ ಆ ಮಹಿಳೆಯರನ್ನು ಬಂದಿಯಿಂದ ಮುಕ್ತಿ ಮಾಡಿದಂತಹ ಕೃಷ್ಣ ಬಂಧನದಿಂದ ಮುಕ್ತಿಯಾಗಿರುವಂತಹ ಮಹಿಳೆಯರು ಹೇಳ್ತಾರೆ ನಾವು ರಾಕ್ಷಸನ ಬಂದಿಯಲ್ಲಿದ್ದೀವಿ ನಮಗೆ ಏನೊಂದು ಸಮಾಜದಲ್ಲಿ ಬದುಕುವಂತ ಯೋಗ್ಯತೆ ಇಲ್ಲ ನಮಗೆ ಈ ಸಮಾಜ ಒಳ್ಳೆಯ ದೃಷ್ಟಿಯಲ್ಲಿ ನೋಡುವುದಿಲ್ಲ ಅದಕ್ಕೋಸ್ಕರ ನಾವು ಹೋಗುವುದಿಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ಇಲ್ಲ ನೀವು ಸಮಾಜದಲ್ಲಿ ಬದುಕಬೇಕು ಬೇಕಾದ್ರೆ ಸಮಾಜದಲ್ಲಿ ಹೇಳಿ ನಾನು ನಿಮ್ಮ ಕಂಡ ಅಂತ ಹೇಳಿ ಅಷ್ಟು ಭರವಸೆಯನ್ನು ಕೊಟ್ಟಿರುವಂತಹ ವ್ಯಕ್ತಿ ಕೃಷ್ಣ ಆದ್ರೆ ನಮ್ಗೆ ಆ ಕತೆ ಗೊತ್ತಿಲ್ಲ ಗೊತ್ತಿರುವುದು ಯಾರಿಗೋಸ್ಕರ ಯಾರಿಗೆ ಅಂದ್ರೆ ಆ ಕೃಷ್ಣನ ವೇಷವನ್ನು ಧರಿಸಿಕೊಂಡು ಆ ರಂಗಸ್ಥಳದಲ್ಲಿ ಕುಣಿತಾ ಕುಣಿತಾ ಅದಷ್ಟು ಮಾತುಗಾರಿಕೆಯಲ್ಲಿ ಹೇಳ್ತಾರೆ ನೋಡಿ ಅವರು ಕೃಷ್ಣನನ್ನು ಒಳಗೆ ತುಂಬಿಸಿಕೊಂಡಿದ್ದಾರೆ ಖಾಲಿ ಕಿರೀಟದಲ್ಲಿ ಅಲ್ಲ ಖಾಲಿ ಬಣ್ಣದಲ್ಲಿ ಅಲ್ಲ ಖಾಲಿ ವೇಷದಲ್ಲಿ ಅಲ್ಲ ಬದಲಾಗಿ ಕೃಷ್ಣನನ್ನು ಮನಸ್ಸಿನ ಒಳಗಡೆ ತುಂಬಿಸಿಕೊಳ್ಳುವವರು ಈ ಯಕ್ಷಗಾನ ಪಾತ್ರಗಳು ಪಾತ್ರ ವಹಿಸುವವರು ಈ ರಾಮನ ಪಾತ್ರ ಮಾಡ್ತಾ ಮಾಡ್ತಾ ತಾವು ರಾಮನ ಆಗ್ತಾರೆ ರಾಮನ ರೀತಿಯಲ್ಲಿ ಈ ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಕೃಷ್ಣನ ಪಾತ್ರವನ್ನು ಹೇಳ್ತಾ ಹೇಳ್ತಾ ಕೃಷ್ಣನಾಗ್ತಾರೆ ಕೃಷ್ಣನ ರೀತಿಯಲ್ಲಿ ಈ ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಇದು ನನಗೆ ಗೊತ್ತಿದೆ ಇದು ಗಂಡು ಕಲೆ ಅಂತ ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ನೀವು ಯಕ್ಷಗಾನ ನೋಡ್ತಾ ಇರ್ತೀರಿ ನಾನು ಕಡಿಮೆ ನೋಡುವನು ಒಂದೆರಡು ಸಾರಿ ವೇಷ ಪಾತ್ರಧಾರಿ ಆಗಿದ್ದೇನೆ ಅಷ್ಟೇ ಆದರೆ ಇವಾಗ ನನಗೊಂದು ದೊಡ್ಡದಾಗಿರುವಂಥ ಜವಾಬ್ದಾರಿಯನ್ನು ಸಿಕ್ಕಿದೆ ಅಂತ ನಾನು ಈ ವೇದಿಕೆಯಲ್ಲಿ ಕೂತ್ಕೊಂಡ ಮೇಲೆ ಗೊತ್ತಾಯಿತು ಏನೋ ಅದರಲ್ಲಿ ಪ್ರಿಂಟ್ ಆದಾಗ ಗೊತ್ತಾಗಿಲ್ಲ ನನಗೆ ಏನೋ ಒಂದು ಕಾರ್ಯಕ್ರಮ ಅಂತ ಅನ್ಸ್ಕೊಂಡು ಬಂದಿದ್ದೀನಿ ಆದರೆ ಈ ವೇದಿಕೆಯಲ್ಲಿ ಕೂತ್ಕೊಂಡು ಹಿರಿಯರನ್ನು ನೆನೆಸ್ಕೊಂಡು ನನಗೆ ಗೊತ್ತಾಗಿದೆ ಇದೊಂದು ದೊಡ್ಡದಾಗಿರುವಂಥ ಜವಾಬ್ದಾರಿ ಅಂತ ಖಂಡಿತವಾಗಿಯೂ ಇವತ್ತು ದೀಪ ಬೆಳಗಿಸುವ ಮುಖಾಂತರ ಈ ಜವಾಬ್ದಾರಿಯನ್ನು ನನಗೂ ಬೆಳಗಿಸಿದ್ದಾರೆ ಯಾಕಂದ್ರೆ ಮೊನ್ನೆ ಹೇಳುವಾಗ ನನಗೆ ಈ ಜವಾಬ್ದಾರಿ ಗೊತ್ತಾಗಿಲ್ಲ ಇದರ ತೀವ್ರ ಅಂತ ನಂಗೆ ಗೊತ್ತಾಗಿಲ್ಲ ಇವತ್ತು ದೀಪ ಬೆಳಗಿಸಿ ಹಿರಿಯರೆಲ್ಲ ಮಾತಾಡುವಾಗ ನನಗೆ ಗೊತ್ತಾಯಿತು ಇದು ಇದಿಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಖಂಡಿತವಾಗಿ ಇದಕ್ಕೆ ನ್ಯಾಯ ಕೊಡುವಂಥದ್ದನ್ನು ಮಾಡ್ತೀನಿ ಅದಕ್ಕೆ ಅವಕಾಶ ಅವಶ್ಯಕತೆ ಬಿದ್ದರೆ ಹಿರಿಯರನ್ನೆಲ್ಲ ಭೇಟಿಯಾಗಿ ಅವರಿಂದ ಏನು ಪಡ್ಕೊಳ್ಬೇಕು ಅದನ್ನು ಪಡ್ಕೊಂಡು ಏನೆಲ್ಲ ಹೇಳಿದರೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡುವಂಥದ್ದನ್ನು ಮಾಡ್ತೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು ಸಂದರ್ಭ ಉಚಿತವಾಗಿ ಅಧ್ಯಕ್ಷೀಯ ಅಂಗಡಿಯನ್ನಾಡಿದಂತಹ ಶ್ರೀಯುತರಿಗೆ ವಂದನೆಗಳನ್ನು ಅರ್ಪಿಸುತ್ತ ಬಂಧುಗಳೇ ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುವರೇ ಒಬ್ಬರ ಯೋಜನೆಯಲ್ಲ ಒಬ್ಬರ ಯೋಜನೆಯಲ್ಲ ಕಿರಿಯರಾಗಿರ್ತಕ್ಕಂಥ ನಮ್ಮೆಲ್ಲದ ಕಿರುಬೆರಡನ್ನು ಹಿಡಿದು ದಾರಿ ತೋರಿರ್ತಕ್ಕಂತಹ ಸಂಸ್ಥೆಯ ಬೆನ್ನೆಲುಬಾಗಿರ್ತಕ್ಕಂತಹ ಬೇಲೂರು ವಿಷ್ಣುಮೂರ್ತಿ ಇವರನ್ನ ಗೌರವಿಸಬೇಕು ಎನ್ನುವಂತಹ ತುಡಿತ ಹಂಬಲ ನಮಗಾಗಿದೆ ಇವರು ವೇದಿಕೆಗೆ ಬಂದು ನಮ್ಮ ಕಿರು ಕಾಣಿಕೆಯನ್ನು ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ನಮ್ಮ ತಂಡದ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಬೇಲೂರು ವಿಷ್ಣುಮೂರ್ತಿ ಇವರನ್ನ ಶ್ರೀಯುತರು ವೇದಿಕೆಗೆ ಆಗಮಿಸಬೇಕು ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ಇದರ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಚಂದ್ರ ಇವರು ಪುಷ್ಪವನ್ನಿತ್ತು ಸ್ಮರಣಿಕೆಯನ್ನಿತ್ತು ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇವೆ ಸಮಯ 10 ಗಂಟೆ ಆದ್ದರಿಂದ ಒಂದೇ ಒಂದು ಮಾತಿನಲ್ಲಿ ವಂದನಾರ್ಪಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಈ ಸುಂದರ ಸಮಾರಂಭವನ್ನು ಉದ್ಘಾಟಿಸಿ ಇಂಥ ವಚನಗಳನ್ನಾಡಿದಂತಹ ಪ್ರೊಫೆಸರ್ ಡಾಕ್ಟರ್ ಭರತ್ ಶೆಟ್ಟಿ ವೈ ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಇವರಿಗೆ ಸರ್ವರ ಪರವಾಗಿ ಹೃದಯ ಕರಳದ ವಂದನೆ ಸಮಾರಂಭದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ
ಪ್ರತಿಷ್ಠೆಗೆ ವಿಜಯ್ ಕೊಡವು ಅಧ್ಯಕ್ಷರು ಸುಧಾ ಜ್ಯೋತಿ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ಇವರಿಗೂ ಹೃದಯದ ಧನ್ಯವಾದಗಳು. ಅಭ್ಯಾಗತದ ನೆಲೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಶ್ರೀ ರಘುಪತಿ ಭಟ್ ಶಾಸಕರು, ಉಡುಪಿ ವಿಧಾನಸಭಾ ಕ್ಷೇತ್ರ ಇವರಿಗೂ ವಂದನೆಗಳು. ಶ್ರೀ ಪ್ರಮೋದ್ ಮಧುರಾಜ್, ಮಾಜಿ ಸಚಿವ ಕರ್ನಾಟಕ ಸರ್ಕಾರ ಆಗಮಿಸಿ ಹಿತವಚನ ಮಾಡಿದ ತಮಗೂ ವಂದನೆ. ಶ್ರೀ ಪಿ ಕಿಶನ್ ಹೆಗ್ಡೆ ಆಡಳಿತ ಮೊಕ್ತಿಸಿರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಸಂಕುಲು ಇವರಿಗೂ ತುಂಬಿದ ವಂದನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಡಾಕ್ಟರ್ ನಾಗೇಶ್ ವೈದ್ಯಾಧಿಕಾರಿಗಳು, ಜಿಲ್ಲಾಸ್ಪತ್ರೆ ಉಡುಪಿ ಇವರಿಗೂ ತುಂಬಿದ ವಂದನೆಗಳು. ಪ್ರಾಸ್ತಾವಿಕ ನಡೆಯ ನಡೆದ ಶ್ರೀ ಜನಾರ್ದನ್ ಕೊಡವರು, ಆಡಳಿತ ಮಂಡಳಿ ಸದಸ್ಯರು ಶ್ರೀ ಶಂಕರ್ ನಾರಾಯಣ ಕೊಡವರು ಇವರಿಗೂ ಧನ್ಯವಾದ. ನರದಿನ ನುಡಿ ನಮನವನ್ನು ಅರ್ಪಿಸಿದ ಶ್ರೀ ಎಚ್ ಬಾಲಕೃಷ್ಣ ಶೆಟ್ಟಿ ನಿವೃತ್ತ ಉಪನ್ಯಾಸಕರು ಕುಂದಾಪುರ ಇವರಿಗೂ ಅಭಿನಂದನೆಗಳು. ಅಭಿನಂದನ ನುಡಿಯನ್ನಾಡಿದ ಎಚ್ ಶ್ರೀ ಎಸ್ ವಿ ಉದಯಕುಮಾರ್ ಶೆಟ್ಟಿ, ಪ್ರಾಧ್ಯಾಪಕರು ಎಂ ಎಚ್ ಮಣಿಪಾಲ್ ಇವರಿಗೂ ಧನ್ಯವಾದಗಳು. ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ಹಿರಿಯರಾಗಿರ್ತಕ್ಕಂಥ ದೋನ್ಸೆ ಜಯಂತ್ ಕುಮಾರ್ ಇವರಿಗೂ ಕೂಡ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೆ, ತಾಂತ್ರಿಕ ವರ್ಗದವರಿಗೆ, ಎಲ್ಲರಿಗೂ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಪ್ರತಿಸ್ಪರ್ಧಿಸಿದ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದ ವಂದನೆ ಅಭಿವಂದನೆಗಳನ್ನು ಅರ್ಪಿಸುತ್ತಾರೆ.